ಇವನ ಹೆಸರು ಸಿಂಹಾದ್ರಿ ನಾಯ್ಡು. ಪ್ರತಿ ಯುಗದಲ್ಲೂ ಒಬ್ಬ ರಾಕ್ಷಸ ಇರುತ್ತಾನೆ. ಹಾಗೆ ಈ ಕರ್ನಾಟಕಕ್ಕೆ ಇವನೇ ಬಕಾಸುರ. ಕರ್ನಾಟಕಕ್ಕೆ ಇವನ ಶಕ್ತಿಯಿಂದ ಭಯ ಬೀಳಿಸ್ತಾ, ರಾಜಕೀಯದವರ ಸಹಾಯದಿಂದ ಪ್ರಜೆಗಳಿಗೆ ಹಿಂಸಿಸ್ತಾ, ದೊಡ್ಡ ಆಲದ ಮರ ತರ ಬೆಳೆದಿದ್ದಾನೆ. ಸಾವಿರ ಕೋಟಿ ದೋಚಿಕೊಂಡು ರಾಜಕೀಯದಲ್ಲಿ ಸೋಲಿಲ್ಲದ ಸರದಾರನ ಹಾಗೆ ಬೆಳಿಬೇಕು ಅನ್ನೋದು ಇವನ ಉದ್ದೇಶ. ಇವನ ವಿರುದ್ಧ ಯಾರಾದರೂ ತಿರುಗಿ ಬಿದ್ರೆ ಅವರಿಗೆ ಮರಣ ಶತಸಿದ್ಧ. ಕೊಂಡಾರೆಡ್ಡಿ ಸರ್ಕಲ್ ಹತ್ರ ಒಂದು ಮರ್ಡರ್ ನಡೆದಿದೆ. ಹೌದು ಸರ್. ಆ ಮರ್ಡರ್ ವರಲಕ್ಷ್ಮಿ ಮಾಡಿದ್ದು ಅಂತ ಕೇಸ್ ಹಾಕಿ ಸರ್. ಆದ್ರೆ ಅವರು ಈ ಮರ್ಡರ್ ಮಾಡಿಲ್ಲ ಸರ್. ಅವ್ರಿಗೆ ಜನಗಳ ಹತ್ರ ಒಳ್ಳೆ ಹೆಸರಿದೆ ಸರ್. ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂದ್ರೆ ಸಾಕ್ಷಿ ಸ್ವಲ್ಪ ಬಲವಾಗಿರ್ಬೇಕು ಸರ್. ಬಲವಾಗಿರೋ ಸಾಕ್ಷಿನ ಕ್ರಿಯೇಟ್ ಮಾಡು. ಅರ್ಥವಾಯ್ತು ಸರ್. ವರಲಕ್ಷ್ಮಿ ಅವ್ರಿಗೆ, ವರಲಕ್ಷ್ಮಿ ಅವ್ರಿಗೆ, ವರಲಕ್ಷ್ಮಿ ಅವ್ರಿಗೆ, ವರಲಕ್ಷ್ಮಿ ಅವ್ರಿಗೆ. ಇವರ ಹೆಸರು ವರಲಕ್ಷ್ಮಿ ದೇವಿ. ಕರ್ನಾಟಕದಲ್ಲೇ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ವರಲಕ್ಷ್ಮಿಗೆ ವ್ಯಾಪಾರದಲ್ಲಿ ಸಕ್ಸಸ್ ಬಿಟ್ರೆ ಫೇಲ್ಯೂರ್ ಗೊತ್ತಿಲ್ಲ. ಈ ಜಿಲ್ಲೆಯಲ್ಲಿ ಯಾರಿಗೇನೇ ಕಷ್ಟ ಬಂದ್ರೂ ವರಲಕ್ಷ್ಮಿ ಹತ್ರ ಬರ್ತಾರೆ. ಇವ್ರ ಹತ್ರ ಸಹಾಯ ಬೇಡದೇ ಇರೋರು ಯಾರೂ ಇಲ್ಲ. ಇವರಿಗೆ ಕೈ ಮುಗಿದೇ ಇರೋ ಕೈಗಳೇ ಇಲ್ಲ. ಪ್ರಜೆಗಳಲ್ಲಿ ವರಲಕ್ಷ್ಮಿ ಬಗ್ಗೆ ಬೆಳೀತಾ ಇರೋ ಪಾಪ್ಯುಲಾರಿಟಿ, ನಂಬಿಕೆ ನೋಡಿ ರಾಜಕೀಯವಾಗಿ ತನಗೆ ಅಡ್ಡ ಬರುತ್ತಾಳೆ ಎನ್ನುವ ಭಯದಿಂದ ಈ ಹತ್ಯೆ ಕೇಸಲ್ಲಿ ವರಲಕ್ಷ್ಮಿಯನ್ನ ಸಿಂಹಾದ್ರಿ ಸಿಕ್ಕಾಕ್ಸಿದಾನೆ. ವರಲಕ್ಷ್ಮಿ, ನಾನು ಯಾವ ತಪ್ಪು ಮಾಡಿಲ್ಲ. ನ್ಯಾಯ ನಮ್ ಕಡೆನೇ ಇದೆ. ನೀವೆಲ್ಲ ನನ್ನ ಪಕ್ಕ ಇರೋವರೆಗೂ ನನಗೇನು ಆಗಲ್ಲ. ಪೊಲೀಸ್ನವ್ರಿಗೆ ಅವ್ರ ಕೆಲಸ ಮಾಡೋದಕ್ಕೆ ಬಿಡಿ, ಜಾಗ ಬಿಡಿ. ನನಗೇನು ಆಗಲ್ಲಮ್ಮ. ಈಗ್ಲೇ ಕರೆಸ್ತೀನಿ. ಹಾ ಭವಾನಿ, ಅರ್ಜೆಂಟ್ ಆಗಿ ಲಾಯರ್ನ ಮೀಟ್ ಮಾಡಕ್ಕೆ ಏರ್ಪಾಟ್ ಮಾಡು. ಸರಿಯಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಲಾಯರ್ ಅವರೇ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ವಿಷಯ ನನಗೆ ಗೊತ್ತು. ವರಲಕ್ಷ್ಮಿ ಅವರು ಎಷ್ಟು ಒಳ್ಳೆಯವರು, ಅವ್ರೆಂಥ ಒಳ್ಳೆ ಕೆಲಸಗಳು ಮಾಡಿದಾರಂತ ನನಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ಗೊತ್ತು. ಅವ್ರನ್ನ ನಿರ್ದೋಷಿ ಅಂತ ಈ ಕೇಸ್ನಲ್ಲಿ ಹೊರಗಡೆ ಕರ್ಕೊಂಡ್ ಬರೋದು ನನ್ನ ಜವಾಬ್ದಾರಿ. ಸತ್ತೋದ ಭೋಪಾಲ್ 3 ತಿಂಗಳ ಹಿಂದೆ ನನ್ನ ಮಗಳ ಹತ್ರ PA ಆಗಿ ಜಾಯಿನ್ ಆಗಿದ್ದ. ನಿನ್ನೆ ರಾತ್ರಿ ಅವನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಮಗಳನ್ನ ಸಿಕ್ಕಿಸ್ಬೇಕು ಅಂತ ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ನೀವೇ ಕಾಪಾಡ್ಬೇಕು ಲಾಯರ್ ಅವರೇ. ಧೈರ್ಯವಾಗಿರಿ. ನನ್ನನ್ನು ಬಿಟ್ಟು ವರಲಕ್ಷ್ಮಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋ ಲಾಯರ್ ಈ ಕರ್ನಾಟಕದಲ್ಲೇ ಇಲ್ಲ. ತೆನಾಲಿ ರಾಮಕೃಷ್ಣ BABL. ಪ್ರತಿ ಕೇಸ್ ಮೇಲೂ ಅಪ್ ಟು 50% ಆಫ್. ಅಕಸ್ಮಾತ್ ಕೇಸ್ ಹೋತೋದ್ರೆ 100% ಕ್ಯಾಶ್ ಬ್ಯಾಕ್. ಕೇಸ್ ಕೊಡಿ ಸರ್ ಪ್ಲೀಸ್. ಒಂದು ಕೇಸ್ ಕೊಟ್ರೆ ಇನ್ನೊಂದು ಕೇಸು ಫ್ರೀ. ನಿಜ ಹೇಳಬೇಕು ಅಂದ್ರೆ ನನಗಿಂತ ನೀನೇ ಇಂಟೆಲಿಜೆಂಟು. ನನಗೆ ಸಣ್ಣ ಪುಟ್ಟ ಕೇಸ್ಗಳಾದ್ರೂ ಸಿಗ್ತಾ ಇದೆ, ನಿನಗೆ ಅದು ಸಿಗ್ತಾ ಇಲ್ವಲ್ಲ. ನೋಡು, ಒರಿಜಿನಲ್ ಬ್ರ್ಯಾಂಡ್ಗೂ ಡೂಪ್ಲಿಕೇಟ್ ಬ್ರ್ಯಾಂಡ್ಗೂ ವ್ಯತ್ಯಾಸ ಗೊತ್ತಿಲ್ದೇ ಇರೋ ಜನ ಕಣೋ ನಮ್ಮವ್ರು. ನಮ್ಮನ್ನ ಗುರ್ಸೋಕೆ ಟೈಮ್ ಹಿಡಿಯುತ್ತಷ್ಟೇ. ಅಪ್ನ ಟೈಮ್ ಆಯ್ಗ. ಏನಿವತ್ತು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ಯಲ್ಲ, ಯಾವ್ದಾದ್ರು ಕೇಸ್ ಸಿಕ್ಕಿದೆ ಹಂಗೆ? ಯಾವ ಕೇಸ್? ನೀರ್ ಬಿಂದಿಗೆ ಕೇಸ್ ಕಣೋ. ಅದೇನೋ ದೊಡ್ಡ ಕೇಸ್ ಅನ್ನಂಗ್ ಹೇಳ್ತಿದ್ಯಲ್ಲಪ್ಪ. ನೋಡು, ಎಷ್ಟೇ ದೊಡ್ಡ ಮಾವಿನ ಮರ ಆದ್ರೂ ಚಿಕ್ಕ ಬೀಜದಿಂದಾನೆ ಬರೋದ್ ಕಣೋ. ಎಷ್ಟೋ ಬೀಜಗಳು ಬೀಜಗಳಾಗೆ ಉಳ್ಕೊಂಡ್ಬಿಡುತ್ತೆ. ನನಗ್ಯಾಕೋ ಕೆಲವು ಬೀಜಗಳು ಮೊಳಕೆನೆ ಹೊಡಿಯಲ್ಲ ಅನ್ಸುತ್ತೆ. ಸ್ವಲ್ಪ ಹುಷಾರು. ಅಲ್ಲಡು, ಕ್ಲೈಂಟ್ ಬಂದ್ರು. ಅಯ್ಯಯ್ಯೋ ನೋಡ್ದ ನೋ. ಏನ್ ನಿಂತ್ಕೊಂಡ್ಬಿಟ್ರು? ಅಯ್ಯಯ್ಯೋ ನೋಡ್ದ ನೋಡ್ದ ನೋಡ್ದ. ಅಯ್ಯೋ ಹೋಗ್ತಿದ್ದಾರೆ ಸರ್. ಸರ್ 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 ಸರ್, ನೀವೇನ್ ಸರ್ ಬ್ಯಾಂಕ್ ಅವ್ರು ನೋಡಿ ವಿಜಯ್ ಮಲ್ಯ ಓಡೋದಂಗ್ ಓಡೋಗ್ತಿದ್ದೀರಾ? ನಾವ್ ಇವತ್ ಕೇಸ್ ಫೈಲ್ ಮಾಡ್ಬೇಕು. ನನ್ ಲಾಯರ್ನೇ ಬದಲಾಯಿಸ್ಬಿಟ್ಟೆ. ಲಾಯರ್ ಬದಲಾಯಿಸೋದು ಅಂದ್ರೆ? ಬೆಳಿಗ್ಗೆ ಸ್ನಾನ ಮಾಡ್ಬೇಕಾದ್ರೆ ನನ್ನ ಅಭಿಪ್ರಾಯ ಬದಲಾಯಿಸ್ಕೊಂಡ್ಬಿಟ್ಟೆ. ಸ್ನಾನ ಮಾಡುವಾಗೆಲ್ಲ ಬದಲಾಯಿಸಕ್ ಅದೇನ್ ಅಂಡರ್ವೇರ್?
ನೀವೇನೋ ಅಂಡರ್ವೇರ್ ಹಾಕಲ್ಲ ಅನ್ಸುತ್ತಪ್ಪ ನನಗೆ. ಇವನ್ ಯಾರಯ್ಯ, ಕಪ್ ಕೋಟ್ಗಿಂತ ಕಪ್ಪುಗಿದ್ದಾನೆ, ಕೋರ್ಟ್ ಗುಮಾಸ್ತಾನಿಂಗ. ನಾನ್ ನೋಡ್ಕೋತೀನಿ ಸರ್, ಚಿಕ್ಕ ಹುಡುಗ ಕೇಸ್ ವಾಲ್ಸಲ್ಲ ಅನ್ಕೋಬೇಡಿ. ನಾನು ಆರ್ಗ್ಯುಮೆಂಟ್ ನ ಪೆಪ್ಪರ್ಮೆಂಟ್ ತರ ಫಿನಿಶ್ ಮಾಡ್ತೀನಿ. ನಾನು ಲಾ ಪಾಯಿಂಟ್ ಆಗ್ದೆ ಅನ್ಕೊಳ್ಳಿ, ಮುಂದಿರೋರ್ ಹಾಗೆ ನಡ್ಗೋಗ್ತಾರೆ. ನಾನು ಒಂದ್ ಸಲ ಕೋರ್ಟ್ ಅಲ್ಲಿ ಕಾಲಿಟ್ಟೆ ಅಂದ್ರೆ ಜಡ್ಜ್ ಜಡ್ಮೆಂಟ್ ನನ್ ಕಡೆ ಕೊಡದೆ ಬೇರೆ ಆಪ್ಷನ್ ಇರಲ್ಲ. ನೀನ್ ಬೇಡ ಕಣಯ್ಯ. ಸರ್, ಫೀಸ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ಬೇಡಿ ಸರ್. ನಮ್ಮವ್ರ ಹತ್ರ ಬೇಜಾನ್ ಆಫರ್ ಗಳಿದೆ ಸರ್. ಒಂದ್ ಕೇಸ್ ಕೊಟ್ರೆ ಎರಡ್ ಕೇಸ್ ಫ್ರೀ. ಪೇಟಿಎಂ ಅಲ್ಲಿ ಪೇ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಆಫರ್. ಅಕಸ್ಮಾತ್ ನಮ್ಮವ್ರ ಕೇಸ್ ಸೋತೆ ಹೋಗ್ಬಿಟ್ರ ಅಂತ ಕ್ಯಾಶ್ ಬ್ಯಾಕ್ ಆಫರ್. ಅದಕ್ಕೆ ನಿಮ್ ಹತ್ರ ಕೇಸ್ಗಳಿಲ್ಲ ಅಲ್ವಾ ವಿಜಯಿ ಭವ? ಈ ಕೇಸ್ ನ ತನಾಲಿ ರಾಮಕೃಷ್ಣ ಕೊಡದೇ ನೀನ್ ಬಂದಿದ್ಯಾ ಅಂದ್ರೆ ನಿನಗೆ ಎಂತಂಗೆ? ಡ್ರೈವಿಂಗ್ ಬರ್ದೇ ಇರೋನ್ಗೆ ಗಾಡಿ, ವಾದ ಮಾಡೋಕ್ ಬರ್ದೇ ಇರೋನ್ಗೆ ಕೇಸ್ ನ ಕೊಡಬಾರ್ದಯ್ಯ. ಇವ್ನ್ ನೋಡು, ಹೆಸರು ಗುತ್ತಿ ಗೋವಿಂದ, ಇವನೇ ಪರ್ಫೆಕ್ಟ್ ಲಾಯರ್. ನಿಮ್ಮನ್ ನಂಬಿ ಈ ಕೇಸ್ ನ ತೆನಾಲಿ ಕೊಡೋ ಬದ್ಲು ಇವ್ರು ಕೊಡ್ತಾ ಇದೀನಿ. ಕೇಸ್ ಕೊಟ್ರೆ ಸಾಲದು, 4,000 ಫೀಸ್ ಕೊಡ್ಬೇಕು. ಮತ್ತೆ ಕೊಡ್ತೀನಿ ಬಿಡಿ, ಸಾಯಂಕಾಲ ಆಫೀಸ್ ಬಂದು ಮೀಟ್ ಮಾಡಿ. ಹಾಗೆ ಆಗ್ಲಿ ಸರ್, ಬರ್ತೀನಿ. ರಾಜಣ್ಣ ಹೇಳಿ, ಆ ತೆನಾಲಿ ಕೇಸ್ ನಾನ್ ಹಲ್ ಮಾಡಿದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ. ಯಾರ ಹತ್ರನು ಹೇಳಲ್ಲ ಬಿಡಿ ಸರ್. ನನ್ನ ಕಮಿಷನ್ 2,000 4,000, ಅದ್ರಲ್ಲಿ 2,000 ನಿನ್ ಕಮಿಷನ್. 2,000 ಅಷ್ಟೇ. ಲಾಯರ್ ಕೆಲ್ಸಕ್ಕಿಂತ ಬ್ರೋಕರ್ ಕೆಲ್ಸನೇ ಚೆನ್ನಾಗಿದೆಯಲ್ಲ. ಬ್ರೋಕರ್ ಅನ್ಬಿಡಿ, ಚೀಪ್ ಆಗಿ ಕಾಣಿಸುತ್ತೆ, ಬ್ರೋ ಅಂತ ಕರೀರಿ. ಅದ್ ಬೇರೆ ಕೇಳಿ, ತಗೋ 500 ರೂಪಾಯಿ. ಬರೀ 500 ರೂಪಾಯಿನ? ಎಂ ಜಿ ರೋಡ್ ಅಲ್ಲಿ ಇದನ್ನ ಭಿಕ್ಷುಕರು ತಗೊಳ್ಳೋಕೆ ಜಾಸ್ತಿ. ಏನಪ್ಪ ಇದು, ತಲೆ ಕೆಟ್ಟೋಗಿದೆ. ಸ್ಟ್ರಾಂಗ್ ಹೇಳು. ಓಕೆ, ನಮಗೆ ಕೇಸ್ ಬರೋದ್ ಯಾವಾಗ, ಗೆಲ್ಲದ ಯಾವಾಗ, ನನ್ ದೊಡ್ಡ ಲಾಯರ್ ಆಗೋದ್ ಯಾವಾಗ? ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ರೀತಿಯ ಒಳಗೆ ಇರುತ್ತಾನೆ, ಎಲ್ಲರ ಹೃದಯದ ಬಳಿಗೆ ಬರುತ್ತಾನೆ. ಇಲ್ಲಿ ಕೇಳಿ, ಜಸ್ಟ್ ಒನ್ ಸೆಕೆಂಡ್, ನಿಮ್ಮನ್ನ ಹೀಗ್ ನೋಡಿ ಹಾಗೆ ಹೊರಟೋಗ್ತೀನಿ. ವಾಟ್? ದೇವ್ರು ನಿಮ್ ಫೇಸ್ ನ ಮೆಡಿಸಿನ್ ಮಾಡಿರ್ಬೇಕು. ನಿಮ್ಮನ್ನ ನೋಡಿದ ತಕ್ಷಣ ಕೋರ್ಟ್ ಅಲ್ಲಿರೋ ಎಲ್ಲಾ ಕೇಸ್ಗೂ ಒಂದೇ ಸಾರಿ ಜಡ್ಜ್ಮೆಂಟ್ ಸಿಕ್ಕು, ಬಾಡಿಲಿರೋ ಸ್ಟ್ರೆಸ್ ಎಲ್ಲ ಹಾಗೆ ಜಾರು ಹೋಗ್ತಿದೆ. ಹಲೋ ಮಿಸ್ಟರ್, ಹೇಗ್ ಕಾಣಿಸ್ತಿದೀವಿ ನಿಮ್ಗೆ ನಾವು? ನಿಮ್ಮನ್ನ ನೋಡ್ತಿದ್ರೆ ಒಳ್ಳೆ ಹೈಬ್ರಿಡ್ ಟೊಮೆಟೊ ತರ ಇದ್ದೀರಾ. ಮತ್ತೆ ನಾನು? ಜೊಮ್ಯಾಟೊ ಅಲ್ಲಿ ಫುಡ್ ಆರ್ಡರ್ ಮಾಡಿ ಕಾಗೆ ತರ ಕಿರ್ಚಾಡೋ ಕಸ್ಟಮರ್ ತರ ಇದ್ದೀರಾ. ಹಲೋ, ನನ್ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ. ನನ್ನ ಆಸೆ ಜೀವನದ ಆಸೆನೆ ಬೇರೆ. ನಾನ್ ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು ಗೆದ್ದು ಲೇಡಿ ರಾಮ್ ಜಟ್ಮನಾಲಿ ಹಾಗಾಗ್ತೀನಿ ಅಲ್ವಾ? ಅಷ್ಟೇ, ನೀನು ಅಷ್ಟೇ. ಈ ತರ ಹುಡುಗಿರ್ಗೆಲ್ಲ ಬಿಸ್ಕೆಟ್ ಹಾಕೋದ್ ಬಿಟ್ಟು ಒಳ್ಳೆ ಲಾಯರ್ ಆಗಕ್ ಟ್ರೈ ಮಾಡು. ಓಕೆ, ಬಾಯ್ ಮಿಸ್ಟರ್. ಇಲ್ಲಿ ಕೇಳಿ, ಮಿಸ್ಟರ್ ಅಲ್ಲ, ತೆನಾಲಿ ರಾಮಕೃಷ್ಣ, BA BL. ನಾನ್ ಎಲ್ಲ ಹುಡುಗಿರಿಗೂ ಬಿಸ್ಕೆಟ್ ಹಾಕಲ್ಲ, ನಿಮಗ್ ಮಾತ್ರ. ಏನೇ ಸಾವಿತ್ರಿ, ಕೋರ್ಟ್ ಅಲ್ಲಿ ನಿನ್ ಮಗನ್ಗೆ ಒಂದ್ ಕೇಸು ಬರೋದಿಲ್ವಂತೆ? ನಮ್ಮ ಅಣ್ಣನ ಆಡ್ಕೊಳ್ಳೋದ್ ಬಿಟ್ಟು ಬೇರೆ ಕೆಲ್ಸ ಇಲ್ವಾ ನಿಮ್ಗೆ? ಅದಲ್ವೇ, ಊರ್ ಜನ ಎಲ್ಲ ಮಾತಾಡ್ತಾ ಇದ್ರು, ಅದಕ್ಕೆ ಕೇಳ್ದೆ. ಅಷ್ಟಕ್ಕೂ ನಿಮ್ ಮಗನ್ಗೆ ಲಾಯರ್ ಕೆಲ್ಸ ಬೇಕಾ? ಯಾಕೆ ಮಾಡ್ಬಾರ್ದೆ? ನಮ್ಮಪ್ಪ ಎಷ್ಟ್ ಕಷ್ಟಪಟ್ಟು ನಮ್ಮ ಅಣ್ಣನ ಲಾಯರ್ ಮಾಡಿದ್ದಾರೆ ಗೊತ್ತಾ? ನೋಡ್ತಾ ಇರೋ ನಮ್ಮ ಅಣ್ಣ ಹೆಂಗ್ ರೇಂಜ್ ಅಲ್ಲಿ ಬರ್ತಾನೆ. ನೀರು ನೀರು ನೀರು. ಅಯ್ಯೋ ಅಯ್ಯೋ, ನಿನಗೆ ಯಾಕಪ್ಪ? ಏ ಸ್ಕೂಟರ್ ಕಣೋ. ಏ, ಅದನ್ನ ಯಾರು ತಗೊಂಡ್ ಹೋಗ್ತಾರೆ? ಈಗಲೇ ಬಂದ್ಬಿಡ್ತೀನಿ, ಲವ್ ಯು. ಏನಪ್ಪ, ಯಾವ್ದಾದ್ರು ಕೇಸ್ ಬಂತೇನೋ? ಇಲ್ಲ ಅಮ್ಮ, ಯಾವ್ದೋ ಒಬ್ಬ ಪೂಜಾರಿ ನಮಗ್ ಕೇಸ್ ಬರ್ದೇ ಇರೋ ತರ ಪೂಜೆ ಮಾಡಿಸ್ತಿದ್ದಾನೆ ಅನ್ಸುತ್ತೆ. ಪ್ರತಿ ಕೇಸ್ ಹಿಂಗ್ ಬರುತ್ತೆ, ಹಂಗೆ ಹೋಗುತ್ತೆ, ಕಮಿಂಗ್ ಗೋಯಿಂಗ್, ಕಮಿಂಗ್ ಗೋಯಿಂಗ್. ನಿನ್ ಕೇಸ್ ಬರ್ದೇ ಇರೋ ಮಾಡ್ತಿರೋ ಆ ಸನ್ಯಾಸಿ ರೋಡ್ ಅಲ್ಲಿ ಹೋಗ್ತಾ ಹೋಗ್ತಾ ಯಾವ್ದಾದ್ರು ಮ್ಯಾನ್ ಹೋಲ್ ಅಲ್ಲಿ ಬಿದ್ದೋಗ್ಲಿ, ಇದೇ ನನ್ ಶಾಪ. ನೀ ಟೆನ್ಷನ್ ತಗೋಬೇಡ ಅಮ್ಮ, ನಾಳೆ ಒಬ್ರೊಂದು ಕೇಸ್ ಕೊಡ್ತೀನಿ ಅಂದಿದ್ದಾರೆ. ಈ ಮ್ಯಾಟ್ರ್ ನನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಈಗ ಯಾರು ಬಂದ್ ಏನ್ ಮಾಡ್ತಾರೆ ನಾನು ನೋಡ್ತೀನಿ. ಹಸುವಾಗ್ತಿದೆ ಬಾ. ಅಯ್ಯೋ, ಅವನು ಕೇಸ್ ಕೊಡೋದು ವೇಸ್ಟ್ ಅಯ್ಯ. ಆ ತೆನಾಲಿಗೆ ಕೇಸ್ ಕೊಡೋದು ಅಂದ್ರೆ ಟಾಸ್ ಹಾಕಕ್ ಮುಂಚೆ ಮ್ಯಾಚ್ ಸೋತಾಗೆ. ಈಗ ಹೇಳಯ್ಯ, ನಿನ್ ಕೇಸ್ ನ ಆ ತೆನಾಲಿ ರಾಮಕೃಷ್ಣ ಕೊಡ್ತೀಯಾ, ಇಲ್ಲ ನಮ್ಮ ಸುಡ್ಗಾರ ಸುಬ್ರಾವು ಕೊಡ್ತೀಯಾ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉದ್ದೇಶ ಮಾಡ್ದಂಗ್ ಮಾಡಿದ್ರೆ ತೆನಾಲಿ ಕೊಡ್ತೀನ? ನಿಮ್ ಲಾಯರ್ಗೆ ಕೊಡ್ತೀನಿ. ನಿನ್ಗೊಂದ್ ದೊಡ್ಡ ನಮಸ್ಕಾರ. ನಿನ್ ಕೇಸ್ ಗೆದ್ದಂಗೆ ಬಿಡು. ಇವನು ಯಾವಾಗ ಇಲ್ಲಿಗೆ ಬಂದ ಕೇಳಿಸ್ಕೊಬಿಟ್ಟ ಹೆಂಗೆ? ಬಂದ್ಬಿಟ್ಟ
ಬರ್ಲೇ ಬಿಡ. ಅಪ್ಪ ಅಪ್ಪ ಕೇಳಿಸ್ಕೊತಿದ್ದಾರೆ ಹೇಳು. ಫ್ರೆಂಡ್ಶಿಪ್ ಪುರಿಯವ್ರನ್ನ ನೋಡಿದೀನಿ, ಮದ್ವೆ ಮುರ್ದಾಕೋರ್ನು ನೋಡಿದೀನಿ, ಆದ್ರೆ ಮಗನಿಗೆ ಬಂದ್ ಕೇಸ್ ಮುರಿತಿರೋ ತಂದೆನ ಫಸ್ಟ್ ಟೈಮ್ ನೋಡ್ತಿರೋದು. ಎಂತ ತಂದೆ, ನನ್ ಕೇಸ್ ಎಲ್ಲ ಹಾಳು ಮಾಡ್ತಾರೆ. ನೀನ್ ಕೇಸ್ ನ ಫಸಕ್ ಫಸಕ್ ಮಾಡಿದ್ದು ಮಾವ ಅಣ್ಣ. ಅಂದ್ರೆ ಮ್ಯಾನ್ ಹೋಲ್ ಅಲ್ಲಿ ಬಿದ್ದೋಗ್ಲಿಂತ ಶಾಪ ಹಾಕದ್ನಲ್ಲ. ನಿಮ್ ಗಂಡನೇ ಯುವರ್ ಆನರ್. ಓ ಮೈ ಗಾಡ್, ಪ್ಲೀಸ್ ಕ್ಯಾನ್ಸಲ್ ದ ರಿಕ್ವೆಸ್ಟ್. ಅಯ್ಯೋ ಏನ್ ಎಲ್ಲ ದೊಡ್ಡ ಕೇಸ್ಗಳೇ. ಸೈಕಲ್ ಅಲ್ಲಿ ಬೆಲ್ ಕದ್ಬಿಟ್ರು, ಸ್ಕೂಟರ್ ಅಲ್ಲಿ ಪೆಟ್ರೋಲ್ ಕದ್ಬಿಟ್ರು, ಒಬ್ಬ ಹೀರೋ ಪೋಸ್ಟ್ ಗಳನ್ನ ಇನ್ನೊಬ್ಬ ಹೀರೋ ಫ್ಯಾನ್ಸ್ ಕಿತ್ ಹಾಕ್ಬಿಟ್ರು, ಇವೆಲ್ಲ ಕೇಸ್ಗಳು. ಇವುಗಳನ್ನ ನೀನ್ ವಾದ ಮಾಡ್ಬೇಕು. ಲಾಯರ್ ಅಂದ್ರೆ ಹೆಂಗಿರ್ಬೇಕು? ಲಾಯರ್ ತರ ಬಾಯ್ ಮುಚ್ಚು, ಪವರ್ಫುಲ್ ಆಗಿರ್ಬೇಕು. ತೆನಾಲಿ ರಾಮಕೃಷ್ಣ ವಾದ ಮಾಡ್ತಿದ್ದೇನೆ ಅಂದ್ರೆ ಎದುರುಗಡೆ ಇರೋರು ಸೋತೆ ಅಂತ ಪಿಕ್ಸ್ ಆಗ್ಬಿಡ್ಬೇಕು. ಅವ್ರನ್ನ ಲಾಯರ್ ಅಂತಾರ ನೋಡು. ಓಹೋ, ಮತ್ ತಂದೆ ಅಂದ್ರೆ ಹೇಗಿರ್ಬೇಕು? ಮಗ್ನಿ ಕೋಟಿ ಗಟ್ಲೆ ಆಸ್ತಿ ಕೊಡ್ಬೇಕು. ನೀನ್ ನನ್ಗೆ ಕೊಟ್ಟೆ ಈ ಕರಿ ಕೊಟ್ಟು ಡಬ್ಬ ಸ್ಕೂಟರ್ ಬಿಟ್ಟು. ಸಾರಿ ಬಂಗಾರ, ಏನು ಫ್ಲೋಲ್ ಅಂದೆ, ಬೇಜಾರ್ ಮಾಡ್ಕೋಬೇಡ. ಲೇ, ನಿನಗೆ ತೆನಾಳಿ ರಾಮಕೃಷ್ಣ ಅಂತ ಹೆಸರಿಟ್ಟಿರೋದ್ಕಾದ್ರು ಒಳ್ಳೆ ಲಾಯರ್ ಆಗು ಸಾಕು. ಅಬ್ಬಾ, ಇಲ್ಲೋಡ್ ಬಾವಾ, ಕೈ ತುಂಬಾ ಕೇಸು, ಜೇಬ್ ತುಂಬಾ ದುಡ್ಡು ಇರೋನು ಲಾಯರೇ. ಹೇಳ್ ನಿಮ್ ಮಾವಂಗೆ ರೆಸ್ಪೆಕ್ಟ್ ಬೇಕಂತ ರೆಸ್ಪೆಕ್ಟ್. ಕುಡಿಯೋದ್ ಕಡಿಮೆ ಮಾಡಕ್ ಹೇಳು, ಆರೋಗ್ಯ ಹಾಳಾಗ್ತಿದೆ. ನಮ್ದಾಯ್ತು, ನೀನೊಂದ್ ತೆಗ್ ಹಾಕ್ತಿಯಾ? ಚಿಚಿ, ತಂದೆ ಎದುರುಗಡೆ ಕುತ್ಕೊಂಡ್ ಕುಡಿಯೋಕೆ ಸಂಸ್ಕಾರ ಇಲ್ದಿರೋ ಮಗ ನಾನಲ್ಲ. ರೂಮಲ್ ಕುಡಿಯೋಣ, ಉಪ್ಪಿನಕಾಯಿ ತಗೋಬಾ. ಇಷ್ಟಕ್ಕೂ ನಿನ್ನ ಕಥೆಯಲ್ಲಿ ಮೇನ್ ವಿಲನ್ ನಿಮ್ಮ ಅಪ್ಪನಾ? ಹೌದು ಗುರು, ನಮಗ್ ಬರೋ ಕೇಸ್ ಎಲ್ಲ ಚಿಕ್ಕ ಕೇಸ್ಗಳು. ದೊಡ್ಡ ದೊಡ್ಡ ಕೇಸ್ ಬರ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಹೆಸರು ಮಾಡಿರ್ಬೇಕಂತೆ. ನಮ್ಮ ಅಪ್ಪನ ನೆನ್ಸ್ಕೊಂಡ್ರೆ ನನ್ ಟೆಂಪರ್ ರೈಸಿಂಗ್ ರೈಸಿಂಗ್ ರೈಸಿಂಗ್. ಈ ಹುಡುಗಿಲೇನೋ ಮ್ಯಾಜಿಕ್ ಇದೆ ಕಣೋ. ಅವಳು ನೋಡ್ತಿದ್ದಾಗೆ ಒಳಗೆ ಟೆನ್ಷನ್ ಎಲ್ಲ ಟಬಕ್ ಅಂತ ಇಳಿದೋಯ್ತು. ನಡಿ ನಡಿ ಬಾ. ಏನು ಮತ್ತೆ ಸ್ಟ್ರೆಸ್? ಅಷ್ಟೇ ಅಲ್ಲ, ನೀವು ಲೈಟ್ ಆಗಿ ಸ್ಮೈಲ್ ಮಾಡಿದ್ರೆ ನಾನ್ ಹೀಗ್ ನೋಡ್ಕೊಂಡು ಆಗೋಗ್ತೀನಿ. ಅದೆಲ್ಲ ಏನಿಲ್ಲ, ಇದನ್ ಪ್ರೆಸ್ ಮಾಡು, ಸ್ಟ್ರೆಸ್ ಹೋಗುತ್ತೆ. ಹಲೋ, ಈ ತರ ಬಾಲ್ ಪ್ರೆಸ್ ಮಾಡ್ಕೊಂಡ್ರದಲ್ಲ ಅವ್ರಿಗೆ ವರ್ಕೌಟ್ ಆಗಲ್ಲ. ನೋಡಿ ಲಾಯರ್ ಅವರೇ, ನಿಮಗ್ ನನ್ನ ಆಸೆ ಜೀವನದಾಸೆ ಹೇಳಿದೀನಲ್ವಾ, ನಾನ್ ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು ಗೆದ್ದಾದ್ಮೇಲೆ ಇನ್ ಕೇಸ್ ನಿಮಗ್ ವಾದ ಮಾಡೋ ಚಾನ್ಸಸ್ ಸಿಗ್ಲಿಲ್ಲ ಅಂದ್ರೆ. ಹುಡುಗಿ ಮಾತಾಡ್ತಾ ಇದ್ರೆ ನೀವು ಮಾತಾಡ್ರಿ. ನನ್ ಯಾವ ಸೆಕ್ಷನ್ ಆದ್ರೂ ತಿರುಗಿಸಿ ಚೇಂಜ್ ಮಾಡ್ಬಿಡ್ತೀನಿ. ತಿರುಗಿಸಿ ತಿರುಗಿಸಿ. ಅರೆ ಸೀನೋ, ನಿಂಗ್ ಸೆಕ್ಷನ್ ಅಲ್ಲಿ ಡೌಟ್ ಇದೆ ಅಲ್ವಾ? ಮೇಡಮ್ ಅನ್ನ ಕೇಳಿ ತಿಳ್ಕೊಳ್ಳೋ. ಹಂಗೆ ಆಗ್ಲಿ, ಆ ಸೆಕ್ಷನ್ ತಿರುನಟ್ಟು ಬಗ್ಗೆ ಹೇಳಿ. ಅದು ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್. ಸೆಕ್ಷನ್ 5.6 ಬಗ್ಗೆ ಹೇಳಿ. ಅದು ಇನ್ನೊಂದು ಸೆಕ್ಷನ್. ಸೆಕ್ಷನ್ 5.6 ತುಂಬಾ ಈಸಿ ಸೆಕ್ಷನ್. ಸೆಕ್ಷನ್ 420 ಬಗ್ಗೆ ಇವನಿಗೆ ಹೇಳಿ. ಅದು ಮತ್ತೊಂದು ಸೆಕ್ಷನ್. ಪಾಪ ಈ ಹುಡುಗಿ ಲಾ ಬುಕ್ಕಿ ನೋಡಿಲ್ಲ ಅನ್ಸುತ್ತೆ. ಬಡವರಿಗೆ ಮನೆ ಪತ್ರ ಫ್ರೀ ಆಗಿ ಕೊಡ್ತಾರಲ್ಲ, ಹಂಗೆ ಇವಳಿಗೆ ಯಾರು ಲಾ ಸರ್ಟಿಫಿಕೇಟ್ ನ ಫ್ರೀ ಆಗಿ ಕೊಟ್ಬಿಟ್ಟು. ಇಟ್ಸ್ ಓಕೆ ಕಣೋ, ನಾನು ಅಡ್ಜಸ್ಟ್ ಆಗ್ತೀನಿ. ಎನಿ ಅಬ್ಜೆಕ್ಷನ್? ಅಬ್ಜೆಕ್ಷನ್ ಓವರ್ ರೂಲ್. ನನಗೇನು ಅಬ್ಜೆಕ್ಷನ್ ಇರುತ್ತೆ? ನಿಮ್ಗಿರೋ ತಿಳುವಳಿಕೆಗೆ ನೀವು ಲಾಯರ್ ಏನು ದೊಡ್ಡ ಜಡ್ಜ್ ಆಗ್ತೀರಾ? ಜಡ್ಜ ನಿನಗೆ ಜಡ್ಜ್ ಮಾಡಕ್ಕೆ ಗೊತ್ತಿಲ್ಲ. ಅವ್ನ್ ಬಿಟ್ಟಾಕಿ, ನೀವು ಕೇಸ್ ಮೇಲ್ ಕೇಸು, ಕೇಸ್ ಮೇಲ್ ಕೇಸು, ಕೇಸ್ ಮೇಲ್ ಕೇಸು ವಾದಿಸಿ ದೊಡ್ಡ ಲಾಯರ್ ಆಗ್ತೀರಾ. ಶುಕ್ರಿಯಾ ಶುಕ್ರಿಯಾ, ಬಾಯ್. ಇದು ಜಾನಕಿ ಅವ್ರ ಕೇಸ್. ನಮಸ್ಕಾರ ಸರ್. ಹೇಗಿರಿ, ಹೆಂಗಿದ್ಯಾ, ಚೆನ್ನಾಗಿದ್ಯಾ? ನಮ್ ಕೇಸ್ ಎಲ್ಲವರಿಗೆ ಬಂತ ಸರ್. ನಮ್ ಕೇಸ್ಗೆ ಹೇಗಿದೆ, ಆರಾಮ ಕೋರ್ಟ್ ಅಲ್ಲಿದೆ. ಚಂದ್ರ ಸೂರ್ಯ ಆದ್ರೂ ಸೂರ್ಯ ಚಂದ್ರ ಆದ್ರು ಸಂಪಂಗಿ ಸೀನು ಮಾತ್ರ ಕೇಸ್ ಗೆಲ್ಬಾರ್ದು ಸರ್. ಎಷ್ಟು ದುಡ್ಡು ಖರ್ಚಾದ್ರು ಪರವಾಗಿಲ್ಲ, ಈ ಕೇಸ್ ಮಾತ್ರ ನಾನೇ ಗೆಲ್ಬೇಕು. ಪ್ರತಿ ಹಿಯರಿಂಗು ಫೀಸ್ ಕರೆಕ್ಟ್ ಆಗಿ ಕೊಟ್ಬಿಡು, ಅವನ ಕತೆ ನಾನ್ ಮುಗಿಸ್ತೀನಿ. ಸೀನು ಅವ್ರೆ, ಒಂದ್ಸತಿ ಲಾಯರ್ ಕೆಲ್ಸಕ್ ಹಾಕೊಂಡ್ಮೇಲೆ ಆಸ್ತಿನೆಲ್ಲ ಮಾರುವಂತದ್ದೇ ಇನ್ನೊಂದ್ ಲೆಕ್ಕನ ಸರ್. ನಾವು ಗೆಲ್ತೀವಿ. ಏನಪ್ಪ ಅಶೋಕ, ನಿಮ್ಮನೇನು ಅಂತ ಇದ್ದ? ನಿಮ್ಮವನ್ ಏನ್ ಹೇಳ್ತಿದ್ನೋ ಅದನ್ನೇ ಇವನು ಹೇಳ್ತಿದ್ದ. ಲಾಯರ್ ಸರ್ ಫೀಸು ಫೀಸು ಅಂತಿದ್ದಾರೆ, ಕೊಟ್ರೆ ಒಳ್ಳೇದಲ್ವಾ? ಮರ್ಯಾದೆ ಪ್ರಶ್ನೆ. ನಾನು ಯಾವಾಗ ಕೋರ್ಟ್ ಹಾಕೊಂಡು ಕೋರ್ಟ್ಗೆ ಎಂಟ್ರಿ ಕೊಟ್ಟನೋ ಅವಾಗ ಸಿಕ್ಕಿದ ಕೇಸ್ ಇದು. ಎಲ್ರು ಕಮ್ಮಿ ಅಂದ್ರು 20 ಕೇಸ್ ಗೆದ್ದವ್ರೆ, ಆದ್ರೆ ನಾನ್ ಮಾತ್ರ ಇದನ್ನೇ ಮೇಂಟೈನ್ ಮಾಡ್ತಾ ಇದೀನಿ. ಅದೇ ಮೇಂಟೈನ್ ಮಾಡ್ತಿದ್ರಾ? ವಿಷಯ ಏನ್ ಗೊತ್ತಾ, ಬಿಡಿ ಅಲ್ಲಿ ಒಂದ್ ಸೈಟ್ ತಗೊಂಬಿಟ್ಟೆ, ಅದು ಇವನ್ ಕೊಟ್ಟರೋ ಫೀಸ್ ಇಂದಾನೆ. ಇನ್ನೊಂದ್ ಸೈಟ್ ಇದೆ, ಇಬ್ರು ಶೇರ್ ಮಾಡ್ಕೊಳಲ್ಲ. ನಿಜ ಹೇಳ್ಬೇಕು ಅಂದ್ರೆ
ಗಿರಿ ಗಿರಿ, ನಮ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಫೀಸ್ ಗೀಸ್ ತಂದಿದ್ದು ಹೆಂಗೆ ತಂದೆ? ಮತ್ತೆ ಕೊಡು. ರಕ್ತ ತಲೆ ಹೊಡೆದಾಗ ರಕ್ತ ಬರದ ಏನ್ ಬೆವರ್ಸೋರು ತಾ ನಿನ್ಗೆ? ಅಯ್ಯೋ ಡೇಯ್, ನಿನ್ ತಲೆ ತಲೆ ಬುರುಡೆ ಹೊಡಿತೀನಿ. ಏಯ್ ತನಾಲಿ, ಹಣೆ ಮೇಲೆ ಟೊಮೆಟೊ ಸಾಸ್ ಹಾಕೊಂಡು ಕೋರ್ಟ್ ಅಲ್ಲಿ ತಿರುಗ್ತಿದ್ಯಲ್ಲೋ. ಟೊಮೆಟೊ ಸಾಸ ಏನು ಅಷ್ಟು ಜಾಲಿಯಾಗಿ ಮಾತಾಡ್ತಾ ಇದ್ಯಾ? ರಕ್ತ ಕಣ ಇದು. ಅವ್ನ ತಲೆ ಉರುಳಬೇಕು ಆಗ್ಲೇ ನನಗೆ ಸಮಾಧಾನ ಆಗೋದು. ಇವನೇ ಹೊಡೆದಿದ್ದ. ಏಯ್ ನಿಲ್ಸ ಬಾಸು, ನಿನ್ ಪ್ರಾಬ್ಲಮ್ ಏನ್ ಹೇಳು? ಸರ್, ಇವನ ಹೆಸರು ಸಂಪಂಗಿ ಸೀನು. ನನಗೆ ಡೈರೆಕ್ಟರ್ ರಾಮು ಗೊತ್ತು, ಅವ್ರು ಡೇಟ್ ಕೊಡಿಸಿನ ಅಂತ 2 ಕೋಟಿ ರೂಪಾಯಿ ಇಸ್ಕೊಂಡ ಸರ್. ಡೈರೆಕ್ಟರ್ ರಾಮು ಅಂದ್ರೆ ಅವ್ರೇ ಅಲ್ವಾ? ಮುಂದೇನಾಯ್ತು ಹೇಳು. ಇವನ್ಗೆ ಡೈರೆಕ್ಟರ್ ರಾಮು ಅಲ್ಲ, ಯಾವ ಡೈರೆಕ್ಟರ್ ಗೊತ್ತಿಲ್ಲ ಸರ್. ದುಡ್ಡು ಕೇಳಿದ್ರೆ ಚೆಕ್ ಕೊಡ್ತಾನೆ ಸರ್. ಚೆಕ್ ಮೇಲೆ ಸೈನ್ ಯಾವ್ದು ಹೇಳಿ? ಅವರಪ್ಪ ಲೋಕೇಶ್. ಈ ಕೇಸ್ ಜೈಲ್ ಮಾಡುವಂತ ಈ ಲಾಯರ್ಗೆ ಹೇಳಿದ್ರೆ ಇವನು ಆ ಲಾಯರ್ ಜೊತೆ ಸೇರಿ 5 ವರ್ಷ ನನ್ನ ತಲೆ ಕೆಡಿಸಿದ್ರು ಸರ್. ಅದಕ್ಕೆ ಅವನ್ ತಲೆ ಹೊಡೆದ ಸರ್. ಸಂಪಂಗಿ ಸೀನು ಹಿಡ್ಕೋ ಅಣ್ಣ. ನೀವು ರೆಡಿನಾ? ನಾನ್ ರೆಡಿ ಸರ್. ಬನ್ನಿ ಮತ್ತೆ ಅಣ್ಣ. ಸಂಪಂಗಿ ಸರ್, ನಮ್ ಹುಡುಗನ್ ದುಡ್ಡೇನ್ ಮಾಡಿದೆ? 1-2 ಎಕರೆ ಲ್ಯಾಂಡ್ ತಗೊಂಡ್ಬಿಟ್ಟೆ ಸರ್. ಅಬ್ಬಾ, ಇಂಟೆಲಿಜೆಂಟ್ ಬಾಯ್. ಈಗ ನಿಮ್ ಲ್ಯಾಂಡ್ ವ್ಯಾಲ್ಯೂ ಎಷ್ಟಿರುತ್ತೆ? 4 ಕೋಟಿ ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡು, 2 ಎಕರೆಲಿ 1 ಎಕರೆ ಇವನಿಗೆ ಬರ್ಕೊಡು, ನಾನು ಈ ಕೇಸ್ ವಿಡ್ರಾ ಮಾಡಿಸ್ತೀನಿ. ನಿಂಗೇನು ಖರ್ಚಿಲ್ಲದೆ 2 ಕೋಟಿ ಲಾಭ ಬರುತ್ತೆ. 1 ರೂಪಾಯಿ ಕೊಡಲ್ಲ ಸರ್. ಅದೇನಂದ್ರೆ ಸಂಪಂಗಿ, ನಮ್ ಹುಡುಗ ಟೆನ್ಷನ್ ಅಲ್ಲಿದ್ದಾನೆ. ರಪ್ಪ ಅಂತ ನಿನ್ನ ಸಾಯಿಸಿದ್ರೆ ಅವ್ನ ಆತರ ಎಲ್ಲ ಮಾಡಲ್ವಲ್ಲ. ಅಯ್ಯೋ, ನಾನೇ ಅವ್ನಿಗೆ ಸಾಯಿಸು ಅಂತ ಐಡಿಯಾ ಕೊಟ್ಟು ಅವ್ನ ಕೇಸ್ ನಾನೇ ವಾದಿಸ್ತೀನಿ. ನನಗೂ ಒಂದ್ ಕೇಸ್ ಸಿಗತ್ತಲ್ವಾ? ಹಂಗೆ ಅಂತೀರಾ? ಅಷ್ಟೇ ಅಲ್ವಾ ಸಂಪಂಗಿ, ಸ್ವೀಟ್ ಬಾಯ್ ಬಾ. ಚರ್ಮ ಸುಲಿತೀನಿ. ಇದನ್ನ ನೀನ್ ಹಿಡ್ಕೋ ಅಣ್ಣ. ನೀನ್ ರೆಡಿನಾ? ರೆಡಿ ಸರ್. ಮಾತಾಡ್ಕೊಳ್ಳೋಣ ಬಾ. ನೋಡು ಬಾಸು, ಅವನ ಹತ್ರ ಎಲ್ಲ ಮಾತಾಡಿದೀನಿ. ನಿಂಗೆ 2 ಕೋಟಿ ಕೊಡ್ತಾನಂತೆ, ಮೊದ್ಲು ಕೇಸ್ ವಾಪಸ್ ತಗೋ. ಸಮಸ್ಯೆ ಅಲ್ಲಣ, ನನ್ನ 2 ಕೋಟಿಗೆ ಬಡ್ಡಿ, ಚಕ್ರ ಬಡ್ಡಿ, ಬಾರ್ ಬಡ್ಡಿ, ಮಹಾಚಕ್ರ ಬಡ್ಡಿ ಎಲ್ಲ ಸೇರಿಸಿ ವಸೂಲಿ ಮಾಡ್ತೀನಿ. ಅವನಿಗೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀವಿ? ಜೈಲಿಗೆ ಹೋಗ್ತೀಯಾ? ಈ ಸಮಸ್ಯೆ ಏನು ಇಲ್ಲದೆ ಒಂದ್ ಒಳ್ಳೆ ಐಡಿಯಾ ಕೊಡ್ಲ. ಏನಬ್ಬದು? ಕಾಂಪ್ರಮೈಸ್. ರಾಜಿ ಆಗೋದು. ರಾಜಿ ಆಗೋನು ರಾಜನ್ಗಿಂತ ದೊಡ್ಡೋನು. ನಾನೀಗ ರಾಜನಾ? ರಾಜನ್ಗಿಂತ ದೊಡ್ಡೋನ್ ಗುರು. ಈಗ ಇದನ್ನ ನೀನ್ ಇಡ್ಕೋ ಅಣ್ಣ. ರೆಡಿ ನಾ? ಆಕ್ಷನ್. ಓಕೆ ಸೀನ್. ಅದು ನೋಡಿದ್ರ ಕೋರ್ಟ್ ಅಲ್ಲಿ ವಾದಿಸಿ ಗೆದ್ರೆ ಯಾರು ಒಬ್ರೇ ಗೆಲ್ತಾರೆ, ಅದೇ ಕಾಂಪ್ರಮೈಸ್ ಆದ್ರೆ ಇಬ್ರು ಗೆದ್ದಂಗೆ ಅಲ್ವಾ? ನನಗೆ ಈಗ ಜ್ಞಾನೋದಯ ಆಯ್ತು. ಸಕುಟ ಸ ಪರಿವಾರ ಜೊತೆ ನಿಮ್ ಸೇವೆಗೆ ಯಾವಾಗ್ಲೂ ರೆಡಿ. ನೀವು ವಿಸಲ್ ಹಾಕ್ದಾಗೆಲ್ಲ ನಿಮ್ ಸೇವೆಗೆ ನಾನು ಸಿದ್ಧ. ಥ್ಯಾಂಕ್ ಯು. ನಾನು ಕೂಡ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹೋಗ್ ಬನ್ನಿ. ಹೀರೋ ರಾಕೇಶ್ ಅವ್ರ ಡೇಟ್ಸ್ ಕೊಡ್ತಾ. ಮತ್ತೆ ಸೀನು, ಇವಾಗ ನನಗೊಂದು ವಿಷಯ ಉಳಿತು. ಏನದು? ಕೋರ್ಟ್ ಅಲ್ಲಿರೋ ಪೆಂಡಿಂಗ್ ಕೇಸ್ ಎಲ್ಲ ಕಬ್ಜೆ ಮಾಡೋಣ, ಒಳಗೆ ಕಾಂಪ್ರಮೈಸ್ ಮಾಡ್ಸೋಣ. ಕಾಂಪ್ರಮೈಸ್. ದಿಸ್ ಇಸ್ ತೆನಾಲಿ ಸ್ಟೈಲ್. ರಾಮಕೃಷ್ಣ ತೆನಾಲಿ, ನನ್ ಮಾತು ಕೇಳಿರಿ. ಲೈಫ್ ಐ ಕುಲು ಮನಾಲಿ ಆಗುತ್ತಿಲ್ಲ. ಹತ್ತೋ ಬೆಟ್ಟ ಕಷ್ಟವಾದ್ರೂ ಹತ್ತಿರಿ, ಏನೇ ಆಗ್ಲಿ ನಿಮ್ಮ ಗುರಿ ಪಡೆಯಿರಿ. ಕಾಂಪ್ರಮೈಸ್ ಟ್ರೈ ಮಾಡಿ ನೋಡು, ಲೈಫ್ ಹಪ್ಪನೆ ಕಣೋ ಆಗ ನೀನೆ ಕಿಂಕಣೋ. ರಾಮಕೃಷ್ಣ ತನಾಲಿ, ನನ್ ಮಾತು ಕೇಳಿರಿ. ಲೈಫೇ ಕುಲು ಮನಾಲಿ ಆಗುತ್ತಿಲ್ಲ. ಶ್ರೀನಿವಾಸಂ ಶತಪಾರಿಜಾತಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ. ಶ್ರೀ ಶ್ರೀನಿವಾಸಂ ಶತಪಾರಿಜಾತಂ ಶ್ರೀ ವೆಂಕಟೇಶಂ ಗೋವಿಂದ ಗೋವಿಂದ. ಶ್ರೀ ಶ್ರೀನಿವಾಸಂ ಶತಪಾರಿಜಾತಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ. ಶ್ರೀ ಶ್ರೀನಿವಾಸಂ ಶತಪಾರಿಜಾತಂ ಶ್ರೀ ವೆಂಕಟೇಶಂ ಗೋವಿಂದ 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 ಗೋವಿಂದ. ಯುದ್ಧಕ್ಕೆ
ಏ ಕಾಂಪ್ರಮೈಸ್ ಜಗಳವೆಲ್ಲ ಕಾಂಪ್ರಮೈಸ್ ಲವ್ ಫೇಲ್ಯರ್ ಕಾಂಪ್ರಮೈಸ್ 370 ಕಾಂಪ್ರಮೈಸ್ 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 ಏನಾದ್ರೂ ಕಾಂಪ್ರಮೈಸ್ ಹ ಐದೂರು ಕೊಟ್ಟರೆ ಕುರುಕ್ಷೇತ್ರ ಸಂಗ್ರಾಮ ಆಗದು ಎಂದು ಹಿಸ್ಟ್ರಿ ಇಲ್ವೇ ಇಲ್ಲ ರಾಮನ್ ಮಾತು ಕೇಳಿದ್ರೆ ಆ ಲಂಕಾಗೆ ಗಂಡಾಂತ್ರ ಬರ್ತಾ ಇತ್ತ ಲಂಕಾ ಸುಟ್ಟೋಗ್ತಿತ್ತ ಫ್ರೆಂಡ್ಶಿಪ್ ಅಲ್ಲಿ ಎಷ್ಟು ದೊಡ್ಡ ಜಗಳ ಆಗ್ಲಿ ಅಣ್ಣ ತಮ್ಮನ ಆಸ್ತಿ ಜಗಳ ಏನೇ ಇರ್ಲಿ ಕಾಂಪ್ರಮೈಸು ರಾಜಮಾರ್ಗವು ರೈಟು ರೈಟು ಹೇ ಮಗ ಲೈಫ್ ಡಿಂಗು ಡಾಂಗ್ ಮಗ ರಾಮಕೃಷ್ಣ ತನಾಲಿ ನನ್ ಮಾತೆ ಕೇಳಿರಿ ಲೈಫೇ ಕುಲು ಮನಾಲಿ ಆಗುತ್ತಿಲ್ಲ ರಾಮಕೃಷ್ಣ ತನಾಲಿ ಮಾವಯ್ಯ ನಮ್ಮ ಮನೇಲಿ ಮರದಿಂದ ದುಡ್ಡು ಬೀಳ್ತಿದೆ ಅಯ್ಯೋಯ್ಯೋ ನಾನು ಕುಡಿದ್ಬಿಟ್ಟು ಯಾವಾಗಲಾದ್ರೂ ಮರದಲ್ಲಿ ದುಡ್ಡಿಟ್ಟಿದ್ನ ತಾಳಪ್ಪ ಅಲ್ಲಾಡಿಸ್ತೀನಿ ಬೀಳುತ್ತೆ ಹಲೋ 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 ಹಾ ದುಡ್ಡು ಬೀಳ್ಸಿದ್ ನಿಮ್ ಗಿಡ ಅಲ್ಲ ಇಲ್ಲಿರೋ ನಿಮ್ ಮಗ ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ ಅಲ್ವಾ ನನ್ ಮಗ ಲಕ್ಷ ಸಂಪಾದನೆ ಮಾಡ್ತಾನೆ ಅಂತ ಲಕ್ಷ ಜೊತೆ ರೆಸ್ಪೆಕ್ಟ್ ಸಂಪಾದನೆ ಮಾಡಿದ್ರೆ ಒಳ್ಳೇದು ಅಂದ್ರೆ ಕಾಂಪ್ರಮೈಸ್ ಮಾಡಿದ್ರೆ ಬರೀ ದುಡ್ಡು ಮಾತ್ರ ಬರುತ್ತೆ ಕಣ ಅದೇ ಕೇಸ್ ನ ವಾದ ಮಾಡಿದ್ರೆ ರೆಸ್ಪೆಕ್ಟ್ ಕೂಡ ಬರುತ್ತೆ ಇವ್ರು ಹೇಳ್ತಿರೋದೇನಮ್ಮ ದುಡ್ಡಕ್ಕಿಂತ ರೆಸ್ಪೆಕ್ಟ್ ಮುಖ್ಯ ಅಂತಾನ ಹೌದು ಕಣೋ ತುಂಬಾ ಮುಖ್ಯ ನಾನು ಬ್ರೋಕರ್ ಆಗಿರೋದ್ರಿಂದ ನನ್ನ ಹೆಂಡತಿನ ಎಲ್ಲರೂ ಬ್ರೋಕರ್ ಹೆಂಡತಿ ಅಂತ ಕರೆಯಲ್ವಾ ನನ್ನ ಮಕ್ಕಳನ್ನು ಕೂಡ ಈ ಕಾಲೋನಿಯಲ್ಲಿ ಎಲ್ಲರೂ ಬ್ರೋಕರ್ ಮಕ್ಕಳು ಅಂತಾನೆ ಕಂಡ್ರು ನೀನೊಬ್ಬ ದೊಡ್ಡ ಲಾಯರ್ ಆದ್ರೆ ನಿನಗೆ ರೆಸ್ಪೆಕ್ಟ್ ಬರುತ್ತಲ್ಲ ಆ ರೆಸ್ಪೆಕ್ಟ್ ಎಲ್ಲ ನಮ್ಮ ಕುಟುಂಬಕ್ಕೆ ಬಂದಂಗೆ ಕಣೋ ಅದಕ್ಕೆ ನನ್ನ ಮಗನ್ನ ದೊಡ್ಡ ಲಾಯರ್ ಆಗಿ ನೋಡ್ಬೇಕು ಅನ್ಕೊಂಡಿದ್ದೀನಿ ನಾನು ಆಸೆ ಪಡಿ ತಪ್ಪ ಅದ್ರಲ್ಲಿ ತಪ್ಪೇನಿದೆ ಏನಮ್ಮ ದೇವ್ರ ಹತ್ರ ಏನ್ ಕೇಳ್ಕೊಂಡೆ ನನ್ನ ದೊಡ್ಡ ಜಡ್ಜ್ ಮಾಡು ಅಂತ ಡಿಮ್ಯಾಂಡ್ ಮಾಡಿದೆ ಡ್ಯಾಡಿ ದೇವರಿಗೆ ಡಿಮ್ಯಾಂಡ್ ಮಾಡಬಾರ್ದು ಕಣ ರಿಕ್ವೆಸ್ಟ್ ಮಾಡ್ಕೋಬೇಕು ನೆನ್ಪಿಟ್ಕೋಕಂತ ಅವಳನ್ನ ನೀವು ಅಸಿಸ್ಟೆಂಟ್ ಲಾಯರ್ ಆಗಿ ಇಟ್ಕೋಬಹುದಲ್ವಾ ಅವಳು ಸ್ವತಃ ವಾದ ಮಾಡಿ ಒಂದ್ ಕೇಸ್ ಗೆಲ್ಲಿ ಅಸಿಸ್ಟೆಂಟ್ ಏನು ನಾನು ಪ್ರಾಕ್ಟೀಸ್ ಎಲ್ಲ ಅವಳಿಗೆ ಕೊಟ್ಬಿಡ್ತೀನಿ ನೀವ್ ಇಲ್ಲೇ ಇರಿ ಕಾರ್ ತಂದ್ಬಿಡ್ತೀನಿ ಬ್ರೇಕ್ ಹಿಡಿತಿಲ್ವಲ್ಲ ಏಯ್ ಸರ್ ಕೊಡ್ರೋ ಏಯ್ ಸರ್ ಸರ್ ಕೊಡಿ ಸರ್ 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 ಬ್ರೇಕ್ ಹಿಡಿದಿಲ್ಲ ಸರ್ ಕೊಡಿ ಸರ್ ಮೇಡಮ್ ಈ ಕಡೆ ಸರ್ 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 ಕೊಡಿ ಸರ್ 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 ಏಯ್ ಗಾಡಿ ನಿಲ್ಸೋ ನಿಲ್ಸಕ್ ಆಗಲ್ಲ ಸರ್ ಯಾಕೆ ಬ್ರೇಕ್ ಫೇಲ್ ಆಗಿದೆ ಸರ್ ಮುಂದೆ ನಿಮ್ಮಪ್ಪ ನಮ್ಮನ್ನ ಬಿಟ್ಟು ಸ್ಕೂಟರ್ ಮೇಲೆ ಹಾಕು ಅಯ್ಯೋ ಮಮ್ಮಿ ಸ್ಕೂಟರ್ ಮೇಲೆ ಹೋಗ್ತಿಲ್ಲ ಮಮ್ಮಿ ಸ್ಕೂಟರ್ ಗೊತ್ತಿದೆ ಅಯ್ಯಯ್ಯೋ ಮಧ್ಯಪ್ರದೇಶಕ್ಕೆ ಹೊಡೆತ ಬಿದ್ದಿದ್ಯೋ ಏನೋ ಏನು ನೀನು ಆ ಪಕ್ಕದ ಮನೆ ಅಯ್ಯಯ್ಯೋ ಅಯ್ಯಯ್ಯೋ ನನ್ನ ಸೀರೆ ಅಯ್ಯಯ್ಯೋ ಯಾರಾದರೂ ಕಾಪಾಡಿ ಯಾರಾದರೂ ಕಾಪಾಡಿ ಐ ವಿಲ್ ಹೆಲ್ಪ್ ಯು ನಾನು ಕಾಪಾಡ್ತೀನಿ ಸ್ವಲ್ಪ ಇಲ್ಲಿ ನಾನು ಕಾಪಾಡ್ತೀನಿ ನೀವು ಹೆದರ್ಕೋಬೇಡಿ ಆಯ್ತಾ ಏನಾಗಲ್ಲ ಏನಾಗಲ್ಲ ನಾನು ಇದೀನಿ ಹೆಲ್ಪ್ ಹೆಲ್ಪ್ ಕಷ್ಟದ ಪರಿಸ್ಥಿತಿಯಲ್ಲಿ ನಿನ್ನ ಸೀರೆ ನನ್ನ ಕಾಪಾಡ್ತು ಐ ಆಮ್ ಜಸ್ಟ್ ಲೈಕ್ ಎ ಬ್ರದರ್ ಅಷ್ಟೇ ಬ್ರದರ್ ಅಂದ್ರೆ ತಂಗಿಗೆ ಸೀರೆ ತಂದು ಕೊಡ್ತಾರೆ ಕಟ್ಕೊಂಡಿರೋ ಸೀರೆ ನೆಳಿತಾರ ನೀನ್ ಬ್ರದರೇ ಅಲ್ಲ ನನ್ನ ಒಪ್ಕೊಳ್ಳಲ್ಲ ಲೈ ಬೈ ಮುಚ್ಚೆ ಬ್ರದರ್ ಅಲ್ಲ ಅಂದ್ರೆ ಇನ್ನೇನ್ ಲವರ ನಿನ್ ಮನೆಗೆ ನಡಿ ಆಯ್ತು ನಿನ್ಗೆ ನಿಂದು ಸೀರೆ ಎಳೆಯೋ ವಯಸ್ಸಲ್ಲ ಅಂದಿದ್ದಕ್ಕೆ ಬದುಕೊಂಡಿದೀಯ ಹುಷಾರು ಏನ್ ಮಾತಾಡ್ತಿದ್ಯೋ ಗುಂಡು ತಲೆ ಅವನೇ ಏನ್ರಿ ನಿಮ್ಗೇನು ಆಗಿಲ್ಲ ತಾನೆ ಮಧ್ಯಪ್ರದೇಶಕ್ಕೆ ಎಟ್ ಬಿತ್ತಲ್ಲ ಆ ಪ್ರದೇಶ ಸೇಫಾ ಬಾಯ್ ಮುಚ್ಚೆ ಮಧ್ಯಪ್ರದೇಶ ತಗ್ಲಿದೆ ಛತ್ತೀಸ್ಗಢ ತಗ್ಲಿದೆ ಅಂತ ಊರವ್ರಿಗೆಲ್ಲ ಹೇಳ್ಕೊಂಡ್ ಬರ್ತೀನಿ ಅಪ್ಪ ನೀವ್ ಓಕೆನಾ ಓಕೆ ಮಾ ಸ್ಟೂಪಿಡ್ ಫೆಲೋ ಬನ್ನಿ ಅಪ್ಪ ಹೋಗೋಣ ಬನ್ನಿ ಒಂದ್ ನಿಮಿಷ ಒಂದ್ ನಿಮಿಷ ರುಕ್ಮಿಣಿ ಅವರೇ ಸಾರಿ ಸಾರಿ ಸರ್ ಸಾರಿ ಬೈಕಲ್ಲಿ ನಿಮ್ಮ ಅಪ್ಪನ ಗೊತ್ತಿದ್ದಕ್ಕೆ ರಾಮ್ ಕೋರ್ಟ್ ಅಲ್ಲೂ ಸಾರಿ ಬರ್ದಾಗ್ತೀನಿ ಸಾರಿ ಹೇಳೋದು ರಾಮ್ ಕೋರ್ಟ್ ಏನು ಬೇಡ ನೀವ್ ಬ್ರೇಕ್ ಇಲ್ದಿರೋ ಸ್ಕೂಟರ್ ಇಂದ ಗುದ್ದಿರೋದು ಏನು ತೆನಾಲಿ ರಾಮಕೃಷ್ಣ ಅನ್ನೋ ನಾನು ಭಗವದ್ಗೀತೆ ಸಾಕ್ಷಿಯಾಗಿ ನನ್ನ ಬ್ರೇಕ್ ಇಲ್ಲ ಸ್ಕೂಟರ್ ಅಲ್ಲಿ ನಿಮ್ಮ ಅಪ್ಪನೇ ಅಲ್ಲ ಬೇರೆ ಯಾರನ್ನೂ ಗುದ್ದಲ್ಲ ಕಣ್ರಿ ಪ್ಲೀಸ್ ಕಣ್ರಿ ಎಲ್ಲ ಸುಳ್ಳು ಪ್ರಾಮಿಸ್ ನಾನೇನು ನಂಬಲ್ಲ ರುಕ್ಮಿಣಿ ಏಯ್ ನಾನ್ ನಿನ್ನೆದ್ರು ಬಂದ್ರೆ ನಿನಗೆ ರಿಸ್ಕ್ ನಾನ್ ನಿನ್ನೆದ್ರು ಬಂದ್ರು ನಿನಗೆ ರಿಸ್ಕ್ ತುಳಿದ್ ಸಾಯಿಸ್ಬಿಡ್ತೀನಿ ನಮಸ್ಕಾರ ಮೇಡಮ್ ನಾಳೆ ಕೇಸ್ ಇದೆ ಅಲ್ವಾ
ನನ್ ಮಗಳಿಗೆ ಬೇಲ್ ಸಿಗತ್ತೆ ತಾನೆ? ಮೇಡಮ್, ನಾನು ಮಾತು ಕೊಟ್ರೆ ಸುಪ್ರೀಂ ಕೋರ್ಟ್ ತೀರ್ಪಿದ ಹಾಗೆ ನಾಳೆ ವರಲಕ್ಷ್ಮಿ ಅವರಿಗೆ ಬೇಲ್ ಸಿಗುತ್ತೆ, ಸಿಗಲೇಬೇಕು. ಅರೇ ಸೀನು, ಏನಿವತ್ತು ಕೋರ್ಟ್ ಒಂಥರ ಇದೆ? ಇವತ್ತು ವರಲಕ್ಷ್ಮಿ ಅವರು ಬೇಲ್ ಅಪ್ಲೈ ಮಾಡಿದ್ರಲ್ಲ, ಅದ್ರ ಜಜ್ಮೆಂಟ್ ಅದಕ್ಕೆ ಜನ. Yes, proceed. Yes, Your Honor. ಇವರೇನ್ ದೊಡ್ಡ ವ್ಯಕ್ತಿ ಅಲ್ಲ ಇವರ ಆನರ್, ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ಅಂಡ್ ಡೇಂಜರಸ್ ವುಮನ್. ಇವರೊಬ್ರು ಕೊಲೆಗಾರ್ತಿ ಇವರ ಆನರ್. ಐ ಆಬ್ಜೆಕ್ಟ್ ಯುವರ್ ಆನರ್. ಐ ವುಡ್ ರಿಕ್ವೆಸ್ಟ್ ಮೈ ಫ್ರೆಂಡ್ ಹಿಯರ್ ಟು ಕೈಂಡ್ಲಿ ವಿತ್ಡ್ರಾ ದ ವರ್ಡ್ ಕೊಲೆಗಾರ್ತಿ. ಯುವರ್ ಆನರ್, ನನ್ನ ಕ್ಲೈಂಟ್ ತುಂಬಾ ಗೌರವಸ್ಥೆ ಮತ್ತು ಜವಾಬ್ದಾರಿಯುತ ಪ್ರಜೆ. ಅವ್ರನ್ನ ನಂಬಿಕೊಂಡು ತುಂಬಾ ಫ್ಯಾಮಿಲಿ ಬದುಕ್ತಾ ಇದೆ. ಕೋರ್ಟ್ ಯಾವಾಗ ಕರೆದ್ರೂ ಅವ್ರು ಬರೋದಕ್ಕೆ ರೆಡಿ ಇರ್ತಾರೆ. ಸೊ ನಾನು ನಿಮ್ಮ ಹತ್ರ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ ಟು ಕೈಂಡ್ಲಿ ಗ್ರಾಂಟ್ ಎ ಬೇಲ್, ದಟ್ಸ್ ಆಲ್. ₹2,00,000 ದಂಡವನ್ನು ವಿಧಿಸಿ ವರಲಕ್ಷ್ಮಿ ಅವರಿಗೆ ಬೇಲ್ ಮಂಜೂರು ಮಾಡಲಾಗುತ್ತದೆ. ಇಂಥ ಕೇಸ್ ನಮಗೆ ಒಂದು ಸಿಕ್ಕರೆ ಗ್ಯಾರಂಟಿ ಸೋತೋಗ್ಬಿಡ್ತೀಯ. ಏಯ್, ಕರಿಬೇಕು ಅಡ್ಡ ಬಂದ್ರೇನೆ ಅಪಶಕ್ನ ಅಂತಾರೆ, ಅಂತದ್ರಲ್ಲಿ ಕಂಕ್ಳಲ್ಲಿ ಎತ್ಕೊಂಡು ತಿರ್ಗಾಡ್ತಿದ್ದೀನಿ. ನನ್ನ ಲೈಫ್ ಟರ್ನ್ ಆಗೋ ಕೇಸ್ ಬರುತ್ತೆ, ಅವಾಗ ಹೇಳ್ತೀನಿ. ನಮ್ಮ ರೇಂಜ್ ಫ್ಯಾಮಿಲೀಸ್ ಎಲ್ಲ ತರಕಾರಿ ಕೊಂಡ್ಕೊಳ್ಳೋಕೆ ಕೆಲಸಗಾರನ್ ಕಳಿಸ್ತಾರೆ. ಮನೆಯವರೆಲ್ಲ ಪಿಕ್ನಿಕ್ ಹೋಗೋ ತರ ಮಾರ್ಕೆಟಿಗೆ ಬರೋದಲ್ಲ. ಬ್ರೇಕ್ ಹಿಡಿತಿಲ್ವಲ್ಲ, ಅಯ್ಯ ಅವಳದು ಮುಗಿಯಲ್ಲ. ಇವನೇನು ಕಂಬಳದ ಕೋಣ ತರ ಇಲ್ಲಿಗೆ ಬರ್ತಿದ್ದಾನೆ, ಗುದ್ದಿದ್ರೆ ಲುಂಗಿ ಜೊತೆಗೆ ಪಂಚರ್ ಆಗುತ್ತೆ. ಅಯ್ಯೋ ಎಲ್ಲ ಸರ್ಕೊಳ್ಳಿ, ಅಯ್ಯೋ ಸರ್ಕೊಳ್ಳಿ. ಗಾಡಿ ಮುರಿದೋಯ್ತಾ ನಡ್ಗಡಿ, ಗಾಡಿ ನಿಲ್ಸರಯ್ಯ. ಕರ್ಬುಜ ವೈಟು ಪ್ಲಸ್ ನಿನ್ನ ವೈಟು ಪ್ರಾಣ ಕಣೆ. ಈ ಕರ್ಬುಜ ಎಷ್ಟು? ನಿನ್ ಕಣ್ಣಿಗೆ ಹಿಂಗ್ ಕಾಣಿಸ್ತಿದೀನ? ಹಣ್ಣ ಮಾರೋ ತರ ಕಾಣ್ತಾ ಇದ್ದೀರಾ? ಸ್ಟೂಪಿಡ್, ಬಾಯಿ ಮುಚ್ಚು, ಕ್ರಿಮಿನಲ್ ಲಾಯರ್ ನಾನು. ದೊಡ್ಡ ಹುಚ್ಚಿನ ತರ ಇದೆಯಲ್ಲಯ್ಯ. ಗೊತ್ತಾಗ್ಲಿಲ್ಲ, ಬ್ರೇಕ್ ಫೇಲ್ ಆಯ್ತು, ಅದಕ್ಕೆ ಆಗಾಯ್ತು. ತೆನಾಲಿ, ನಮ್ಮ ಅಪ್ಪನ್ ಗುದ್ದೆ, ನಮ್ಮ ಅಮ್ಮನ್ ಕೂಡ ಗುದ್ದಾಯ್ತು, ನನ್ ಫ್ಯಾಮಿಲಿ ನಾನ್ ಒಬ್ಳೇ ಇರೋದು. ಗುದು ದಮ್ ಇದ್ರೆ ಹೆಣ್ಮಕ್ಳು ಗುದ್ದು ಅಂತ ಗುದ್ದ್ಬಿಡ್ತೀಯೋ ಸರ್? ಅದ್ ಸರಿ ಕೇಳಿದ್ರು, ಗುದ್ದಿಲ್ಲ ಅಂದ್ರೆ ಫೀಲ್ ಆಗ್ತಾರೆ ಅಂತ ಗುದ್ದೆ. ಅಪ್ಪ ನೀವ್ ಸುಮ್ನಿರಿ, ನಾನ್ ನೋಡ್ಕೋತೀನಿ, ನಿನ್ನ ಸುಮ್ನೆ ಬಿಡೋದಿಲ್ಲ. 702, 506, 103 ಸೆಕ್ಷನ್ ಪ್ರಕಾರ ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು ನಿನ್ ಮೇಲೆ ಹಾಕಿ ಜೈಲ್ ಕಳಿಸ್ಲಿಲ್ಲ ಅಂದ್ರೆ ನನ್ ಹೆಸರು ರುಕ್ಮಿಣಿನೇ ಅಲ್ಲ. ಬನ್ನಿ ಅಪ್ಪ, ಹೋಗೋಣ. ಬರಮ್ಮ ಸರ್, ಸೆಕ್ಷನ್ ಎಲ್ಲ ತಪ್ಪ ತಪ್ಪಾಗಿ ಹೇಳ್ತಿದ್ರೆ ನೀವಾದ್ರೂ ಹೇಳ್ಕೊಡಿ ಸರ್. ಹೋಗಯ್ಯ, ಸೆಕ್ಷನ್ಸ್ ನನ್ ಗೊತ್ತಿಲ್ವಾ? ಏಯ್ ಗುಲಾಬಿ ಕಣ್ಣುಗಳ, ಎದೆಯನು ಚುಚ್ಚೋ ಮುಳ್ಳುಗಳ, ನಿನ್ನ ಹಿಂದೆ ಬಿದ್ದವರು ಅವರ ಗತಿ ಅಯ್ಯೋ ರಾಮ ರಾಮ. ಕಣ್ಣುಗಳು ಕತ್ತಿನ ಆಕಾಶದ ತಾರೆನ, ಕಣ್ಣುಗಳು
ಕಣ್ಣುಗಳು ಕತ್ತಿನ ಆಕಾಶದ ತಾರೇನ ನನ್ನ ಮೇಲೆ ಕರುಣೆ ಇಲ್ಲವಾ ಕೆಂಪು ಖಾರ ಮಿರ್ಚಿನ ಫುಲ್ಲು ಸ್ವೀಟು ಜಾಮೂನ ನನ್ನ ಹೀಗೆ ಟಾರ್ಚರ್ ಮಾಡ್ತೀಯಾ ಕೆಂಪು ಗೀರು ಆಪಲ್ ಥರ ನಿನ್ನ ಕೆನ್ನೆ ಐತಲ್ವೇ ಮುಟ್ಟಿದ್ರೆ ಸಾಕು ಯಾಕೆ ಬಾಂಬು ತರ ಸಿಡ್ತೀಯೇ ನನ್ನ ಮನಸ್ಸು ಚಿಗುರಿ ನಿನ್ನ ಪ್ರೀತಿಗಾಗಿ ಎರಳಿದೆ ನಿನ್ನ ಪ್ರೀತಿ ಸಿಗದೆ ಹೋದ್ರೆ ನನ್ನ ಹೃದಯ ನಿಲ್ಲುತ್ತೆ ಅಬ್ಬಬ್ಬ ಹಂಸದ ನಡಿಗೆ ಒಂದು ಮುತ್ತಾದ್ರೂ ಕೊಟ್ಟು ಹೋಗ್ತೀಯ ಅಬ್ಬಬ್ಬ 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 ಮಲ್ಕೊಂಡ್ರೆ ಕನ್ಸಲ್ ಬಂದು ಡಿಸ್ಟರ್ಬ್ ಮಾಡ್ತೀಯೇ ಹಗಲಲ್ಲಿ ಮಾತೆ ಆಡ್ಸೋಲ್ಲ ಈ ರಾಜ್ಯದ ಮಣ್ಣಲ್ಲಿ ಚಿನ್ನ ಇದೆ ಕಣೆ ನನ್ನ ಚಿನ್ನ ಮಾತ್ರ ನೀನೇನೆ ಈ ಜಿಂಕೆ ಥರ ಓಟ ಅಬ್ಬಬ್ಬ ಸೂಪರೇ ಕೊಟ್ಟಾಯ್ತು ಮನಸ್ಸು ನಿಂಗೆ ನನ್ನ ಪ್ರೀತಿ ಮಾಡೆ ಹಾಡುವೆ ಲಾಲಿ ನಿನಗೆ ನನ್ನ ಮದುವೆಯಾಗೆ ನೀನು ಬೇಕ ಓ ಹುಡುಗಿ ನೀನೇ ಬೇಕೆ ನೀನು ಇಲ್ಲದೆ ಹೃದಯ ನಿಲ್ಲತ್ತೆ ಗುಲಾಬಿ ಅರೆ ಗುಲಾಬಿ ಏನ್ರಿ ಬಿಸಿ ಬಿಸಿಯಾಗಿದೆ ಕುಡೀರಿ ಇದೇನೇ ಇದು ನಾನು ಕೇಳಿದ ಕಾಫಿ ಅಲ್ವಾ ಯಾಕೆ ಟೀ ಕುಡಿಯಲ್ವಾ ಕುಡಿದ್ರೆ ಏನ್ ಸಾಯ್ತೀನ ಕುಡಿತೀನಿ ಬಿಡು ನಾಳೆ ಬಿಸ್ಕೆಟ್ ಕೇಳಿದ್ರೆ ನಾಯಿ ಬಿಸ್ಕೆಟ್ ನ ಮುಖ ಕೆಸಿತೀಯ ಏನೋ ಹಾಗೆ ಮಾಡ್ತೀನ್ರಿ ನಿಮ್ ಮಾತ್ ನಾನು ಯಾವತ್ತಿಲ್ಲ ಅಂದಿದ್ದೀನಿ ನಾಯಿ ಬಿಸ್ಕೆಟ್ ಕೂಡ ತಂದ್ ಮನೇಲಿ ಇಡ್ತೀನಿ ಸರಿನಾ ಹಾಯ್ ಮಮ್ಮಿ ಹಾಯ್ ಡ್ಯಾಡಿ ಹಾಯ್ ಕಣ ಹಾಯ್ ಮಾ ಹಾಯ್ ಬಂಗಾರಿ ಏಯ್ ನಿನ್ನ ಮುಖದಲ್ಲಿ ದೇವರು ಏನೋ ಒಂದ್ ಮ್ಯಾಜಿಕ್ ಇಟ್ಟಿದ್ದಾನೆ ಕಣಮ್ಮ ನಿನ್ನ ನೋಡ್ತಿದ್ದಾಗೆ ಫ್ರಸ್ಟ್ರೇಷನ್ ಕೋಪ ಮೆಡಿಟೇಷನ್ ಎಲ್ಲ ಹಾಗೆ ಎಲ್ಲೋ ಹೊರಟೋಗ್ಬಿಡುತ್ತಮ್ಮ ದೇವರು ನಿಮ್ ಫೇಸ್ ನ ಮೆಡಿಸಿನ್ ಮಾಡಿರ್ಬೇಕು ನಿಮ್ಮನ್ನ ನೋಡಿದ ತಕ್ಷಣ ಬಾಡಿಲಿರೋ ಸ್ಟ್ರೆಸ್ ಎಲ್ಲ ಹಾಗೆ ಜಾರಿ ಹೋಗ್ತಿದೆ ಹೆಂಡತಿ ಅನ್ನೋ ತಲೆನೋವು ಕೂಡ ಹೆಂಡತಿ ತಲೆನೋವಾ ತಲೆನೋವು ಮಾತ್ರ ಅಲ್ಲ ಸೊಂಟ ನೋವು ಎದೆ ನೋವು ಕಾಲ್ ನೋವು ಕೈ ನೋವು ಎಲ್ಲ ನೋವು ನೀನೆ ಇನ್ನು ಏನಾದ್ರೂ ಹೇಳ್ಬೇಕಾ ಆ ಎಲ್ಲ ನೋವುಕ್ಕಿಂತ ಮುಟ್ಟಿನ ನೋವು ನಿಮಗ್ ಬಂದಿದ್ರೆ ಗೊತ್ತಾಗ್ತಿತ್ತು ಅವಾಗ ಹೆಂಡತಿ ನೋವು ಏನಂತ ಗೊತ್ತಾಗುತ್ತೆ ಕೋರ್ಟ್ ಅಲ್ಲಿ ವಾದ ಮಾಡಿ ಗೆಲ್ಬಹುದು ಹೆಂಡತಿ ಹತ್ರ ವಾದ ಮಾಡಕ್ಕಾಗಲ್ಲ ಬೈ ಚಾನ್ಸ್ ಮರ್ತು ವಾದ ಮಾಡಿದ್ರೆ ಗೆಲ್ಲೋಕ್ಕಾಗಲ್ಲ ರಿಲ್ಯಾಕ್ಸ್ ಮಮ್ಮಿ ರಿಲ್ಯಾಕ್ಸ್ ಡ್ಯಾಡಿ ನಾನ್ ಜಾಗಿಂಗ್ ಹೋಗಿ ಬರ್ತೀನಿ ಬಾಯ್ ಶ್ವೇತಾ ಆ ತೆನಾಲಿ ಹೇಳಿದ್ದು ನಿಜನೇ ನನ್ ಕಣ್ಣಲ್ಲೇನೋ ಪವರ್ ಇದೆ ಅವನೇ ಓವರ್ ಅನ್ಕೊಂಡ್ರೆ ನೀನ್ ಅವನ್ಗಿಂತ ಓವರ್ ಕಣೆ ಇಲ್ಲ ಕಣೆ ಡ್ಯಾಡಿ ಕೂಡ ಹೇಳಿದ್ರು ಇವಾಗ ಯಾಕೆ ಮಾಡ್ತಾ ಇದ್ದಾಳೆ ಸಂಜೆ ಮನೆಗೆ ಬಂದ್ರೆ ನೀವೇ ಅಡುಗೆ ನಿನ್ ದಿನ ಪೂರ್ತಿ ಟಿವಿ ಮುಂದೆ ಕೂರೋದು ಸೀರಿಯಲ್ ನೋಡೋದು ಶಾಪಿಂಗ್ ಮಾಡೋದು ಬಿಟ್ಟು ಯಾವತ್ತಾದ್ರೂ ಒಂದಿನ ಟೀನ ನನಗೆ ತಂದ್ಕೊಟ್ಟಿದ್ಯಾ ಇಲ್ಲ ಸುಸ್ತಾಗಿ ಬಂದಿದ್ದೀನಿ ಅಂತ ಕಾಲೇನಾದ್ರೂ ಒತ್ತಿದ್ಯಾ ಅವತ್ ಮದ್ವೆ ದಿನ ಕಾಲ್ ಮುಟ್ಟಿದಕ್ಕೆ ಕಾಲ್ ನೋವು ಅಂದ್ರಿ ಅದೇನು ಏನ್ ಮುಟ್ಟಿದ್ರು ನೋವು ಅಂತೀರಾ ಏಯ್ ನನಗ್ ಸಿಟ್ಟು ಬರ್ಸ್ಬೇಡ ನೀವ್ ಇವತ್ತು ಅಡಿಗೆ ಮಾಡ್ಲಿಲ್ಲ ಅಂದ್ರೆ ರಾತ್ರಿ ಬೆಡ್ರೂಮ್ಗೆ ಕರ್ಕೊಳಲ್ಲ ನನ್ ತಲೆ ಕೆಟ್ರೆ ಫೋಟೋಗೆ ಫೋಟೋ ಬೆಡ್ರೂಮ್ ನಂಗೆ ಮೂರ್ ಫೋಟೋಗೆ ಮೂರ್ ಬೆಡ್ರೂಮ್ ಮಾಡ್ಬಿಡ್ತೀನಿ ಕಣೆ ನೀವು ಹೀಗೆ ಮಾತಾಡ್ತಿದ್ರೆ ನನ್ ತವ್ರ ಮನೆಗೆ ಹೋಗ್ತೀನಿ ಏನ್ ಹೆದರ್ಸ್ತಾ ಇದೀಯಾ ವಾಗಲೇ ವಾಗಲ್ ಏನಮ್ಮ ಏನ ನೀವು ಸ್ಟ್ರೆಸ್ ಅಲ್ಲಿ ಇದ್ದೀರಾ ಇಲ್ಲಮ್ಮ ಸಿಟಿ ಬಸ್ ಹೋಗ್ತಾ ಇದೀನಿ ಬಾ ಇಬ್ರು ಜೊತೆ ಬಾ ಕೋಪ ಮಾಡ್ಕೋಬೇಡಿ ಅಂಕಲ್ ನಿಮ್ ಸ್ಟ್ರೆಸ್ ನೆಲ್ಲ ನಾನ್ ತೆಗೆದ್ ಬಿಡ್ತೀನಿ ಏನ ನೀವ್ ಸರಿಯಾಗಿ ಇವಾಗ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ ಸ್ಟ್ರೆಸ್ ಎಲ್ಲ ಹೋಗುತ್ತೆ ನನ್ ಕಣ್ಣಲ್ಲಿ ನೋಡ್ತಾ ಇದ್ರೆ ಇವಾಗ ನಿಮಗೆ ಏನ್ ಅನ್ಸ್ತಾ ಇದೆ ನಿನ್ ಕಣ್ ಕಿತ್ ಹಾಕ್ಬೇಕು ಅನ್ಸ್ತಾ ಇದೆ ಅಷ್ಟಕ್ಕೂ ಸ್ಟ್ರೆಸ್ ಅನ್ನೋದು ಗಂಡಸ್ರಿಗೆ ಬಂದಿದ್ದೆ ನಿಮ್ಮಂತ ಹೆಂಗಸರಿಂದ ನೀನ್ ಇನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನ ಹೆಂಡತಿ ಮಗಳ ಕೋಪ ನಿನ್ ಮೇಲೆ ತೋರಿಸ್ಬೇಕಾಗತ್ತೆ ಹೋಗಿಲ್ಲಿಂದ ಓಂ ವೆಂಕಟೇಶ್ವರ ಓಂ ವೆಂಕಟೇಶ್ವರ ಒಂದು ಸಿಂಪಲ್ ಕೇಸ್ ಬಂದಿದೆ
ಸಿವಿಲ್ ಕೇಸು. ನೀನು ಡೆಫಿನೆಟ್ ಆಗಿ ಈ ಕೇಸ್ನ ಕಾಂಪ್ರಮೈಸ್ ಮಾಡಬಹುದು. ಯಾಕೆಂದ್ರೆ ಕ್ರೂಷಿಯಲ್ ಪಾಯಿಂಟಲ್ಲಿ ಏನಾಗುತ್ತೆ ಅಂದ್ರೆ ಇದು. ರುಕ್ಮಿಣಿ ಅವರೇ, ಕಾಫಿ ಬೇಕಾ ಟೀ ಬೇಕಾ? ನಾನ್ ಬಂದಿದ್ದೀನಿ ಅಂತ ನಿನ್ಗೆ ಗೊತ್ತಾಯ್ತು? ಇಲ್ಲುಡಿ, ಕಾರ್ಡ್ ಸಾಡಿದ್ರೆ ದುಡ್ಡು ಹೋಗುತ್ತೆ, ಎಣ್ಣೆ ಹೊಡೆದ್ರೆ ಕಿಡ್ನಿ ಹೋಗುತ್ತೆ, ನೀವ್ ನನ್ ಸರೌಂಡಿಂಗ್ ಅಲ್ಲಿ ಇದ್ರೆ ನನ್ ಬಾಡಿಲಿ ಇರೋ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ನಿನ್ ತಲೆ ಕಣು, ನಿನ್ ಮಕ್ಕೋ ಬ್ಯಾಡ್ ವರ್ಡ್ಸ್. ನನ್ ಕಣ್ಣಲ್ಲಿ ನೋಡಿದ್ರೆ ಸ್ಟ್ರೆಸ್ ಹೋಗುತ್ತೆ ಅಂತ ಹೇಳ್ದೆ. ಒಬ್ರು ಅಂಕಲ್ ಸ್ಟ್ರೆಸ್ ಅಲ್ಲಿ ಇದ್ರು, ಅವ್ರಿಗೆ ತೋರಿಸ್ದೆ. ಏನ್ ತೋರಿಸಿದ್ರೆ? ಕಣ್ ತೋರಿಸ್ದೆ ಕಣು, ಕಣ್ ತೋರಿಸ್ದೆ. ಓಹೋ, ಅಂಕಲ್ ನನ್ ಕಣ್ಗೆ ತಾಕ್ ಬಿಡ್ತೀನಿ ಅಂತ ಅಂದ್ರು. ಇಲ್ ಕೇಳಿ, ಯಾರ್ಯಾರು ನಿಮ್ಮನ್ ನೋಡಿದ್ರೆ ಸ್ಟ್ರೆಸ್ ಹೋಗಲ್ಲ, ನನಗೆ ನಿಮ್ಮನ್ ನೋಡಿದ್ರೆ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ಯಾರಿಗ್ ಗೊತ್ತು, ಮುಂದೆ ನನ್ನ ನೋಡಿದ್ರೆ ನಿಮಗ್ ಸ್ಟ್ರೆಸ್ ಹೋಗ್ಬೋದೇನೋ. ಹಾಗ ನಡೆದ್ರೆ ಚೆನ್ನಾಗಿರುತ್ತೆ, ಟ್ರೈ ಮಾಡ್ತೀರಾ ಪ್ಲೀಸ್ ಒಂದ್ಸಾರಿ? ಬರೋ ಹೇಳಿ ಅಮ್ಮ, ಏನ್ ಸಮಸ್ಯೆ ನಿಮ್ದು? ನನ್ ಗಂಡನ ಮದ್ವೆ ಆಗಿದ್ದಾಳೆ ಇವಳು. ಚಾಟಿಂಗ್ ಅಲ್ಲಿ ಮದ್ವೆ ಆಗಿಲ್ಲ ಅಂತ ನನ್ ಜೊತೆ ಡೇಟಿಂಗ್ ಮಾಡಿದ್ದಾನೆ. ಡೇಟಿಂಗ್ ಅಲ್ಲಿ ವೋಟಿಂಗ್ ಆಗಿದೆ. ಅದು ವೋಟಿಂಗ್ ಅಲ್ಲ, ಕ್ರಾಸ್ ವೋಟಿಂಗ್. ಒಂದ್ ನಿಮಿಷ ಇರೋ. ಪ್ರಸಾದ್ ಅವ್ರೆ, ನೀವೇನಂತೀರಾ? ನನಗಿಬ್ರು ಓಕೆ. ಓ ಬಾಸು, ಒಬ್ರು ಇಬ್ರು ಅನ್ನೋದಕ್ ಮಕ್ಕಳಲ್ಲ, ಹೆಂಡ್ತಿರು, ಕೋರ್ಟ್ ಒಪ್ಕೊಳ್ಳಲ್ಲ. ಮತ್ತೆ ಈ ಸಮಸ್ಯೆಗೆ ಪರಿಹಾರ ಏನು? ಇವ್ರ ಜೊತೆ ಮೂರ್ ದಿನ ಇರಿ, ಇವ್ರ ಜೊತೆ ಮೂರ್ ದಿನ ಇರಿ. ಮತ್ ಸಂಡೆ ಯಾರ ಜೊತೆ ಇರೋದು? ನನ್ ಜೊತೆ ಬಂದಿದ್ ಬಿಡು. ಆರಾಮಾಗಿರಿ ಸರ್. ಅವ್ರನ್ನ ಆರಾಮಾಗಿರೋದಕ್ ಬಿಡಲ್ಲ, ನನ್ ನೆಮ್ಮದಿ ಆಳೋದ್ರು ಪರವಾಗಿಲ್ಲ, ಇವ್ರ ನಾಶ ಆಗ್ಬೇಕು. ನನ್ ಜೀವನ ನಾಶ ಆದ್ರೂ ಪರವಾಗಿಲ್ಲ, ನಿನ್ನ ಮಾತ್ರ ಸುಖವಾಗಿರಕ್ ಬಿಡಲ್ಲ. ರಾಮಕೋಟೆ, ಏನ್ ನಡೀತಾ ಇದೆ ಅಲ್ಲಿ? ಅವನ ಹೆಸರು ತೆನಾಲಿ ರಾಮಕೃಷ್ಣ ಅಂತ. ಪೆಂಡಿಂಗ್ ಕೇಸ್ಗಳನ್ನೆಲ್ಲ ಕಾಂಪ್ರಮೈಸ್ ಮಾಡ್ಸನ್ ಸರ್. ಸುಲ್ಸಕ್ ಹೇಳ್ತಿದ್ನಲ್ಲ, ದುರ್ಗಾರಾವ್ ಮಗ ಸರ್. ಗೆಲ್ಲಕ್ ಆಗದೆ ಇರೋವನು ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಾ ಇದ್ದಾನೆ. ವೇಸ್ಟ್ ಫೆಲೋ, ವರ್ಸ್ಟ್ ಫೆಲೋ. ಆ ಕಡೆ ಬೇಡ, ಬೈ ಕಡೆ. ನೋಡಿ ಪ್ರಸಾದ್ ಅವರೇ, ಮದ್ವೆ ಆದ್ಮೇಲೆ ಇನ್ನೊಂದು ಹುಡುಗಿ ಜೊತೆ ಇರಕ್ಕಾಗಲ್ಲ, ಹಾಗಿದ್ರು ಕೇಸ್ ಹಾಕ್ತಾರೆ. ಇಬ್ರಿದ್ರೆ ನೆಮ್ಮದಿ ಇರುತ್ತೆ ಅನ್ಕೊಂಡೆ, ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ. ಒಂದ್ ಕೆಲಸ ಮಾಡಿ, ಅವ್ರಿಬ್ರಲ್ಲಿ ಯಾರು ಕೇಸ್ ವಾಪಸ್ ತಗೊಂತಾರೋ ಅವ್ರಿಗೆ ಒಂದ್ ಕೋಟಿ ಕೊಡ್ತೀನಿ ಅಂತ ಹೇಳಿ. ರಾಜಿ ಮಾಡಕ್ಕೂ ಸೆಟಲ್ಮೆಂಟ್ ಇರುತ್ತಾ? ರಾಜಿಯಾಗಿ ಸೆಟಲ್ಮೆಂಟ್ ತಗೊಳ್ಳೋದು ಈಗೊಂದು ಫ್ಯಾಷನ್ ಆಗಿದೆ ರೀ. ರಾಜಿ ಆಗೋದು ಸೆಟಲ್ಮೆಂಟ್, ರಾಜಿ ಆಗೋದು ಸೆಟಲ್ಮೆಂಟ್. ಇಟ್ಸ್ ಅಗ್ಲಿ ಡರ್ಟಿ ಕನ್ಸಿಕ್ಯೂಟಿವ್ ಪ್ರೊಸೆಸ್. ರೈಟ್, ಹಾಗಾದ್ರೆ ಓಕೆ ಸರ್, ಬನ್ನಿ ಮತ್ತೆ. ನೋಡಿ ಅಮ್ಮ, ನಿಮ್ಮಿಬ್ರಲ್ಲಿ ಯಾರು ರಾಜಿ ಮಾಡ್ಕೊಳಕ್ ಒಪ್ತಿರೋ ಅವ್ರಿಗೊಂದು ಕೋಟಿ ಕೊಡಿಸ್ತೀನಿ. ಕೋಟಿ ಕೊಟ್ರೆ ನನಗೂ ಓಕೆ. ಕೋಟಿ ಕೊಡ್ತಾರೆ ಅಂದ್ರೆ ನಂಗೂ ಓಕೆ. ಅಬ್ಬಬ್ಬಬ್ಬಬ್ಬಾ, ಕೋಟಿ ಕೊಟ್ರೆ ಕಟ್ಕೊಂಡೋನು ಬೇಡ. ನಿಮ್ಮಿಬ್ರಲ್ಲಿ ಯಾರಿಗಾದ್ರು ಮಕ್ಕಳಿದಾರಾ? ನನಗೊಂದು ಮಗು ಇದೆ. ನೋಡಮ್ಮ, ನಿಂಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಮಗುಗೆ ತಂದೆ ಬೇಕು. ನೀನ್ ಗಂಡಿನ ಜೊತೆ ಇರೋದೇ ಕರೆಕ್ಟು. ನೋಡಮ್ಮ, ನಿಂಗ್ ಮೋಸ ಆಗಿರೋದಕ್ಕೆ ಆ ಒಂದ್ ಕೋಟಿ ತಗೋ, ಕೇಸ್ನ ಇಲ್ಲಿಗೆ ಬಿಡು. ಆದ್ರೆ ಜೀವನದಲ್ಲಿ ಹೀಗೆಲ್ಲ ಮಾಡೋದ್ ಬಿಟ್ಟು ಆರಾಮಾಗಿ ಬದುಕು. ಬಾ. ಓಕೆ. ಹೇ, ಏನೇ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ತೆನಾಲಿ ರಾಮಕೃಷ್ಣನ್ ಹಾಗೆ ಬುದ್ಧಿವಂತೆ ತರ ನಾನು ಒಂದ್ ಕೇಸ್ನ ಕಾಂಪ್ರಮೈಸ್ ಮಾಡಿಸ್ಬೇಕು. ಹೌದಾ? ಮತ್ತೆ ತೆನಾಲಿಗಿರೋ ತಲೆ ನಿನಗಿದೆಯಾ? ತೆನಾಲಿಗಿರೋ ತಲೆನೇ ತಲೆ ಅನ್ಕೊಂಡ್ರೆ ಮತ್ತೆ ನನಗಿರೋ ತಲೆಗೆ ಇನ್ನೇನಂತೀಯೇ? ಇಲ್ಲೇ ಇರು, ಈಗ್ಲೇ ಬರ್ತೀನಿ. ಏ ಇರು ಇರು ಇರು, ನಾನು ಬರ್ತೀನಿ. ಏನು ಬೇಡ, ಅವರು ಫೋನ್ ಮಾಡಿದ್ರು, ಸಿಂಗಲ್ ಆಗಿ ಬರಕ್ ಹೇಳಿದ್ದಾರೆ. ಹಾಯ್ ಹಾಯ್ ಹಾಯ್. ಏನ್ ಸರ್, ಮಧ್ಯಾಹ್ನ ಮಧ್ಯಾಹ್ನನೇ ಕುಳಿತಿದ್ದೀರಾ? ಎನಿಥಿಂಗ್ ಸ್ಪೆಷಲ್? ನೀವು ಬಂದಿರೋದೆ ಸ್ಪೆಷಲ್, ಮ್ಯಾಟ್ರ್ ಏನು ಅಂತ ಹೇಳಿ. ಒಂದ್ ಹುಡುಗಿನ ನೀವು ಮದ್ವೆ ಆಗಿ ಬಿಟ್ಬಿಟ್ಟಿದಿರಲ್ಲ, ಆ ಹುಡುಗಿ ನಿಮ್ ಮೇಲೆ ಕೇಸ್ ಹಾಕಿದಾಳೆ. ಒಂದ್ ಹೆಣ್ಣಿಗೆ ತರ ಮೋಸ ಮಾಡೋದು ತಪ್ಪಲ್ವಾ ಸರ್? ಈ ಕೇಸ್ನ ಕಾಂಪ್ರಮೈಸ್ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಹೇಗ್ ಮಾಡ್ತೀರಾ? ನಿಮ್ ಹತ್ರ ಇದೆಯಲ್ಲ ಅದು, ಆ 60 ಎಕರೆ ಹೊಲನ ಅವಳಗ್ ಕೊಟ್ಬಿಡಿ. ಖರ್ಚಿಗೆ ಅಂತ ಒಂದ್ 5 ಕೋಟಿ ಕೊಡಿ, ಆಮೇಲೆ ನಾನ್ ಮ್ಯಾನೇಜ್ ಮಾಡ್ತೀನಿ. ನೀವೆಲ್ಲ ಸ್ವಲ್ಪ ಆಚೆ ಇಲ್ಲೇ ಕೂತ್ಕೊಳ್ಳಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಎಲ್ರು ಮುಂದೆ ಮಾಡೋದಕ್ ನಂಗೆ ಸ್ವಲ್ಪ ನಾಚಿಕೆ ಸರ್. ನೀವ್ ನನ್ ಏನಾದ್ರೂ ಮಾಡಿದ್ರೆ ದೊಡ್ಡ ಕೇಸ್ ಆಗುತ್ತಷ್ಟೇ. ನೀವ್ ಕಾಂಪ್ರಮೈಸ್ ಮಾಡ್ತೀರಾ ಅಲ್ವಾ? ಬನ್ರ. Oh.
ಎಣ್ಣೆ ಯಾಕಲ ಇಷ್ಟೊಂದು ಸ್ಟ್ರಾಂಗ್ ಅದೇ? ಸ್ಟ್ರಾಂಗ್ ಕುಡಿದ್ರೆ ಕಿಡ್ನಿ ಹೋಗುತ್ತೆ. ತಗೋ ನೀರು ಮಿಕ್ಸ್ ಮಾಡ್ಕೋ ಹೋಗು. ಏನ್ರಿ ಎಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ ಗೊತ್ತಾ ನಿಮ್ಮನ್ನ? ಸರಿ ಬಿಡಿ, ಒಂದ್ಸರಿ ನೀವು ನಕ್ರೆ ನನ್ನ ಬಾಡಿಲಿರೋ ಸ್ಟ್ರೆಸ್ ಎಲ್ಲ ಹೋಗುತ್ತೆ. ಪರವಾಗಿಲ್ಲ ನಗಾಡಿ. ಅರೆ ಏನ್ರಿ ನಗಾಡ್ರಿ, ಯಾಕ್ರಲ್ಲ ಇವಳು ನಗ್ತಿಲ್ಲ? ನನಗೋಸ್ಕರ ನಗ್ರಿ. ಸಾರಿ ಕಣೋ, ಈ ಹುಡುಗಿ ನಗ್ಲಿಲ್ಲ ಅಂದ್ರೆ ನನ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಇಲ್ಲಿ ಕೇಳಿ, ಒಂದ್ಸರಿ ನಗ್ರಿ, ಪ್ಲೀಸ್ ಪ್ಲೀಸ್ ಒಂದ್ಸರಿ ನಗಾಡಿ ಲೈಟ್ ಆಗಿ. ಅಯ್ಯಯ್ಯಯ್ಯೋ, ತುಂಬಾ ಏಟ್ ಬಿತ್ತು ಅನ್ಸುತ್ತೆ. ಇಲ್ಲಿ ಕೇಳಿ, ನನ್ಗೋಸ್ಕರ ನಗ್ಬೇಡಿ, ಕೊನೆ ಪಕ್ಷ ಅವನಿಗೋಸ್ಕರ ಒಂದ್ ಸ್ಮೈಲ್ ಕೊಡಿ. ಅಕ್ಕ ನಿನ್ ಕಾಲ್ ಇಟ್ಕತ್ತೀನ ಅಕ್ಕ. ಅಕ್ಕ ನಿನ್ ಕಾಲ್ ನನ್ ತಲೆ ಮೇಲೆ ಅಕ್ಕ, ಬಾವ ಹೊಡೆದ ಹಾಕ್ಬಿಡ್ತಾರೆ ಅಕ್ಕ ಒಂದೇ ಒಂದ್ಸಲಿ ನಗಾಕ. ಮೇಡಮ್ ನಗಾಡಿ ಮೇಡಮ್, ಇಲ್ಲಾಂದ್ರೆ ಸಾರ್ ನಮ್ಮ ಸಾಯಿಸ್ಬಿಡ್ತಾರೆ ಮೇಡಮ್. ಓ ನೀವು ನನ್ನ ನಗು ಅಂತಿದ್ದೀರ ಸರ್? ನಮ್ಮವಳು ಕೂಡ ನನ್ನ ನಗು ನೋಡೆ ಬಿದೋದ್ಲು ಸರ್. ಸರ್ ಸರ್ ಮೇಡಮ್ ನಗ್ತವ್ರೆ, ಸರ್ ಸರ್ ಮೇಡಮ್ ನಗ್ತಿದ್ದಾರೆ. ಬರ್ತೀನಿ ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಒಂದ್ ಬಾರ್ಸಿದ್ರೆ ತಲೆ ಇದೆಯಾ? ನಿನ್ ಯಾರು ಬರ ಕೇಳಿದ್ದ ಇಲ್ಲಿಗೆ? ನೀನೊಬ್ಳು ಬುದ್ಧಿವಂತೆ ಅಲ್ಲ, ಒಳ್ಳೆವಳಷ್ಟೇ. ಅರೆ ನಿಂಗೇನಾದ್ರೂ ಆದ್ರೆ ನನ್ ಕತೆಯೇನು, ನಮ್ಮ ಅಮ್ಮನ ಕತೆಯೇನು? ಸಿವಿಲ್ ಕೇಸ್ ಕಾಂಪ್ರಮೈಸ್ ಮಾಡ್ಬೋದು ಕಣೆ, ಕ್ರಿಮಿನಲ್ ಕೇಸ್ ಆಗಲ್ಲ. ಅವ್ರಿಗೆ ಎರಡು ಮದ್ವೆ ಅಷ್ಟೇ ಅಲ್ಲ, ಅವ್ರ ಮೇಲೆ ರೇಪು ಮರ್ಡರ್ ಕೇಸ್ ಇರುತ್ತೆ. ಅವ್ರನ್ನ ಕಾಂಪ್ ಕ್ರಿಮಿನಲ್ಸ್ ಮಸ್ಟ್ ಬಿ ಪನಿಶ್ಡ್. ಅರ್ಥ ಆಯ್ತಾ? ನಡಿ ನಡಿ. ತೆನಾಲಿ, ಹಾಯ್. ಪ್ರತಿ ಸರಿ ನಾನು ನಿನ್ನ ಸುಮ್ಮನೆ ನೋಡಿದ್ರು ನನ್ನ ಬಾಡಿಲಿರೋ ಸ್ಟ್ರೆಸ್ಸು ಇಳಿದು ಹೋಗುತ್ತೆ. ಆದ್ರೆ ಇವತ್ತು ಸ್ಟ್ರೆಸ್ ಜಾಸ್ತಿ ಆಗ್ತಿದೆ. ಯಾಕೆ ಗೊತ್ತಿಲ್ಲ. ನಾನು ನಿನ್ಗೊಂದು ಮಾತು ಹೇಳ? ಹೇಳು. I love you. ಸರ್ ವಿಡಿಯೋ ನೋಡಿದ್ರ ಸರ್, ತಂದೆ ಮುಂದೆನೆ ಲವರ್ಗೆ ಮುತ್ಕೊಟ್ಟ ಮಗಳು ಸರ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮುತ್ಕೊಟ್ಟಿದ್ದಾರೆ ನೋಡಿ ಸರ್. ವಿಡಿಯೋ ತೋರಿಸಿದ್ರೆ ಹೊಡಿತೀರಲ್ಲ ಸರ್. ಒಂದ್ 5,000 ರೂಪಾಯಿ ಕೊಡಿ ಸರ್, ಟೈಟ್ ಆಗಿದೆ. 2,000 ನೆನ್ನೆಯನ್ನು ಕೊಟ್ಟಿದ್ದಲ್ಲಪ್ಪ ಸರ್. ಚಕ್ರವರ್ತಿ ಸರ್ ಕರೀತಾ ಇದ್ದಾರೆ ಸರ್, ಬಂದೆ ಸರ್. ಸರ್ 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 ನಮಸ್ಕಾರ ಸರ್. ನಿನ್ನ ಹೆಸರು? ನನ್ನ ಹೆಸರು ದುರ್ಗಾರಾವ್ ಸರ್. ನನ್ನ ಮಗನ ಹೆಸರು ತೆನಾಲಿ ರಾಮಕೃಷ್ಣ, ಇದೇ ಕೋರ್ಟಲ್ಲಿ ಲಾಯರ್ ಸರ್. ಅವನು ಕೂಡ ನಿಮ್ ತರ ಲಾಯರ್ ಆಗ್ಬೇಕು ಅಂತ ಆಸೆ ಸರ್. ಗುಬ್ಬಚ್ಚನು ಗಾಳಿಲಿ ಹಾರುತ್ತೆ, ಗರುಡನು ಗಾಳಿಲಿ ಹಾರುತ್ತೆ, ಆದ್ರೆ ಎರಡೂ ಒಂದೇ ಅಲ್ಲ ಕಣ. ನಿನ್ನ ಮಗ ಲಾಯರ್ ಆದ ತಕ್ಷಣ ನನ್ ಸರಿಸಮ ಆಗೋಕ್ ಸಾಧ್ಯ ಇಲ್ಲ. ನಾವು ಹೌದು, ನೀನು ಒಂದ್ ಕಾಲದಲ್ಲಿ ಸುಳ್ಳು ಸಾಕ್ಷಿ ಹೇಳ್ತಾ ಇದೆ ಅಲ್ವಾ? ಹೌದು ಸರ್. ಈಗ ಸಣ್ಣ ಪುಟ್ಟ ಲಾಯರ್ಗಳಿಗೆ ಸಣ್ಣ ಸಣ್ಣ ಕೇಸ್ಗಳನ್ನು ಹಿಡಿದುಕೊಟ್ಟು ಕಮಿಷನ್ ತಗೊಳ್ತಾ ಇದೀಯ, ಅಂದ್ರೆ ಅದೇ ಬ್ರೋಕರ್ ಕೆಲಸ ಮಾಡ್ತಿದೀಯ. ಹೌದೋ ಅಲ್ವೋ?
ಏ ನನಗೆ ಒಂದ್ ಕನ್ಫ್ಯೂಷನ್ ಇದೆ, ನಿಮ್ ಮನೇಲಿ ನೀನ್ ಒಬ್ನೇನ ಅಥವಾ ನಿನ್ ಹೆಂಡತಿ ಮಕ್ಕಳು ಈ ರೀತಿ ಬ್ರೋಕರ್ ಕೆಲಸ ಮಾಡ್ತಿದಾರ? ಅಷ್ಟು ಕೋಪ ಬರುತ್ತಾ? ನಾನೇನ್ ತಪ್ಪು ಮಾಡಿದೆ ಅಂತ ಹೊಡೆದ್ರಿ ಸರ್? ಏಯ್, ನಿನ್ನ ಮಗ ನನ್ನ ಮಗಳನ್ನ ತಬ್ಕೊಂಡ್ರೆ ಎಷ್ಟು ಕೋಪ ಬರಲ್ವೋ ಬ್ಲಡಿ. ಎರಡು ಫ್ಯಾನ್ ಹಾಕೊಂಡ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಒಂದೇ ಫ್ಯಾನ್ ಅಡಿ ಇಡೀ ಕುಟುಂಬ ಮಲ್ಕೊಳ್ಳೋ ಅಂತ ಪರಿಸ್ಥಿತಿ ನಿಮ್ದು. ನಾಯಿಗೂ ಎಸಿ ಹಾಕುವಂತ ಫ್ಯಾಮಿಲಿ ನಮ್ದು. ಬ್ರೋಕರ್ ಮಗ ಬ್ರೋಕರೇ ಆಗ್ತಾನೆ. ಅದಕ್ಕೆ ನಿನ್ನ ಮಗ ಕಾಂಪ್ರಮೈಸ್ ಮಾಡ್ಕೊಂಡು ನಿನ್ನ ಬ್ರೋಕರ್ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾನೆ. ನನ್ನ ಮಗಳ ಹಿಂದೆ ನಿನ್ನ ಮಗ ಸುತ್ತಾಡಬಾರ್ದು ಅಂತ ಹೇಳು. ಆಯಸ್ ಕಡಿಮೆ ಆಗುತ್ತೆ, ನಿನ್ ಮಗನ್ ಸಾಯಿಸ್ತೀನಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಿನ್ ಮಗ ಸಾಯ್ಬೇಕು ಅಂತಿದ್ರೆ ನನ್ನ ಅಭ್ಯಂತರ ಇಲ್ಲ. ಅಪ್ಪ ಅಪ್ಪ, ಯಾವಾಗ್ಲೂ ಓವರ್ ರೆಸ್ಪೆಕ್ಟ್ ಓವರ್ ರೆಸ್ಪೆಕ್ಟ್ ಅಂತ ಫೀಲ್ ಆಗ್ತಿರ್ತೀರಾ, ಇವತ್ತು ದೊಡ್ಡ ರೆಸ್ಪೆಕ್ಟೇ ತಂದಿದ್ದೀನಿ ನನ್ನ ಅಪ್ಪಂಗೆ ಪ್ರೀತಿಯಿಂದ. ಏನು ಕಾಸ್ಟ್ಲಿ ಎಣ್ಣೆ ಅಂತ ಫೀಲ್ ಆಗ್ತಿದ್ದೀರಾ? ದೊಡ್ಡ ದೊಡ್ಡವ್ರು ಕುಡಿಯೋದು ಹೇಳ್ಬಾವ. ಏನೆಲ್ಲ ಹೀಗಿದ್ದೀರಾ? ನಿನ್ನಿಂದ ನನಗೆ ಗೌರವ ಸಿಗುತ್ತೆ ಅನ್ಕೊಂಡೆ, ಹೊರಟೋಯ್ತು. ತೋಟ ತುಂಬಾ ಚೆನ್ನಾಗಿದೆ ಕಣೆ, ನಮ್ಮ ಅಪ್ಪಂಗೆ ಯಾರೋ ಗಿಫ್ಟ್ ಕೊಟ್ಟಿರೋದು. ಹೌದಾ? ಹಾಯ್ ತೆನಾಲಿ. ರುಕ್ಮಿಣಿ, ನಿಮ್ಮ ಅಪ್ಪ ಎಲ್ಲಿದ್ದಾರೆ? ಬ್ಯಾಂಗ್ಳೂರ್ ಹೈವೇ ಪಕ್ಕ ಇರೋ ಮಾವಿನ ತೋಟದಲ್ಲಿದ್ದಾರೆ. ಈಗಲೇ ಬರ್ತೀನಿ. ಹೇ ತೆನಾಲಿ, ಬರ್ತಿದ್ದಾನೆ, ಹೋಗು. ನಿನ್ನ ಯಾರು ಇಲ್ಲ, ಹುಷಾರು. ಯಾರು ಇರಬಾರ್ದಲ್ವಾ? ತೆನಾಲಿ, ನಿನ್ನಪ್ಪ ಎಲ್ಲಿ? ಇಲ್ಲ. ಮತ್ ಇಲ್ಲೇನ ಕರ್ದೆ? ಈ ತೋಟ ನಿನಗೆ ತೋರಿಸ್ಬೇಕು. ಈ ತೋಟ ಯಾವ ಮನೆಗೆ ಬೇಕು? ನಿನ್ನಪ್ಪ ಎಲ್ಲೇ? ಅಪ್ಪ, ಈ ಪ್ರಪಂಚಕ್ಕೆ ಗೊತ್ತಿರೋದು ನಾನು ವರಲಕ್ಷ್ಮಿ ಅವ್ರ ಕಡೆ ಲಾಯರ್, ಆದ್ರೆ ಈ ಮಾವಿನ ತೋಟಕ್ಕೆ ಗೊತ್ತು ನಾನು ನಿಮ್ ಲಾಯರ್ ಅಂತ. ಒಬ್ಬ ಪತ್ರಿಕಾ ಜರ್ನಲಿಸ್ಟ್ ಯಾರು ಕೊಂದ್ರು ಅಂತ ಗೊತ್ತಾದ್ಮೇಲೆ ಸಖತ್ತಾಗಿರೋ ಪ್ಲಾನ್ ಹಾಕಿದ್ರೆ. ನಡೆದಿರೋ ಮರ್ಡರ್ ಕೇಸಲ್ಲಿ ವರಲಕ್ಷ್ಮಿ ಅವ್ರನ್ನ ಸಿಕ್ಕಾಕ್ಸಿ, ನಾನು ಅವ್ರ ಕಡೆನೆ ವಾದಿಸಿ ಅವರಿಗೆ ಶಿಕ್ಷೆ ಆಗ ಹೋಗಿ ಮಾಡ್ತೀನಿ. ನನ್ನ ಕಡೆಯಿಂದ ಕೇಸ್ ಹಾಕ್ಸಿದ್ರೆ ಆ ಕೇಸ್ಗೆ ನಿಮ್ ಲಾಯರ್ನ ಇಟ್ಟಿದ್ದೀರಾ. ಮಾಡದೇ ಇರೋ ಕೊಲೆನ ವರಲಕ್ಷ್ಮಿ ಮಾಡಿದ್ಲು ಅಂತ ಹೇಳೋದಕ್ಕೆ ಇಬ್ರು ಫಾಲ್ಸ್ ವಿಟ್ನೆಸ್ ನ ಕೂಡ ಇಟ್ಟಿದ್ದೀರಾ. ಪೂರ್ ವರಲಕ್ಷ್ಮಿ ಸೆರಗಲ್ಲಿ ಕೆಂಡ ಕಟ್ಕೊಂಡು ಗೆಲ್ತೀನಿ ಅಂತ ಕನಸು ಕಾಣ್ತಾ ಇದ್ದಾಳೆ. ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಬಿಡಿ ಸರ್. ಆ ವರಲಕ್ಷ್ಮಿಗೆ ಶಿಕ್ಷೆ ಆಗುವಾಗ ಮಾಡ್ತೀನಿ. ಎಂಟೈರ್ ಕರ್ನಾಟಕದಲ್ಲಿ ನಿಮಗೆ ವಿರೋಧಿಗಳೇ ಇರಬಾರ್ದು, ಹಾಗೆ ಮಾಡ್ತೀನಿ. ಅದನ್ ಮಾಡ್ತೀರಾ ಅಂತ ತಾನೆ ಸರ್ ನಿಮಗೆ 80 ಎಕರೆ ತೋಟ ಕೊಟ್ಟಿರೋದು. ನಾವ್ ಈ ಕೇಸ್ ಗೆಲ್ಬೇಕು ಅಂದ್ರೆ ಐ ವಿಟ್ನೆಸ್ ನೀನು ನಿನ್ ಹೆಂಡತಿ ನಿಮ್ ಕೈಯಲ್ಲಿದೆ. ಕೋರ್ಟ್ ಅಲ್ಲಿ ನೀವಿಬ್ರು ಹೇಳೋ ಸುಳ್ಳು ಜಡ್ಜ್ ನಂಬಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ಎಂತ ಪರಿಸ್ಥಿತಿಲೂ ವರಲಕ್ಷ್ಮಿ ದೇವಿಗೆ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಅಶೋಕ್ ಕುಮಾರ್ ಅವರು ಬಲವಾಗಿ ವಾದಿಸ್ತಾರೆ. ಎಲ್ಲಾ ಗೊತ್ತಿದ್ದು ಏನು ಗೊತ್ತಿಲ್ಲದ ಒಂಥರ ಮುಗ್ಧವಾಗಿ ನಾನು ನಿಂತಿರ್ತೀನಿ. ದೇವ್ರೆ, ಈ ಕೋರ್ಟ್ ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ವರಲಕ್ಷ್ಮಿಗೆ ಶಿಕ್ಷೆ ಆಗೋಗುತ್ತೆ. ಕೇಸ್ ಓವರ್, ಫೈಲ್ ಕ್ಲೋಸ್. ಏನ್ರೋ ಬೆಂಗಳೂರು ಕ್ರಿಮಿನಲ್ಸ್ ಎಲ್ಲ ಒಂದೇ ಕಡೆ ಸಿಟ್ಟಿಂಗ್ ಹಾಕಿದ್ದೀರಾ? ರುಕ್ಮಿಣಿ ಬಾಯ್ ಕಡೆ. ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ನನಗೆ ಹೋಯ್ತು ಅಪ್ಪ.
ಏನು ಮಾವಿನ ಹಣ್ಣು ಮಾವಿನ ತೋಟಕ್ಕೋಸ್ಕರ ಒಳ್ಳೆ ಕೇಸ್ನ ಬಿಟ್ಕೊಟ್ಟಿದ್ಯಾ? ನೀನು ನಮ್ ಕುಟುಂಬದ ಬಗ್ಗೆ ಮಾತಾಡ್ತೀಯಾ? ಹೌದ್ ಕಣ, ನಮ್ಮಪ್ಪ ಬ್ರೋಕರ ಇರ್ಬೋದು, ಆದ್ರೆ ನಿಂತರ ನೀಚ ಅಂತೂ ಅಲ್ಲ. ಹೌದಪ್ಪ, ನಮ್ ಕುಟುಂಬ ಎಲ್ಲ ಒಂದೇ ಫ್ಯಾನ್ ಕೆಳಗ್ ಮಲಗೋದು, ಆದ್ರೆ ನಿಮ್ಗಳ ತರ ನೀಚ್ ಕೆಲಸ ಮಾಡ್ಕೊಂಡು ಎ ಸಿ ಕೆಳಗ್ ಮಲಗಿದ್ರೆ ನಮಗಂತೂ ನಿದ್ದೆ ಬರಲ್ಲ. ಇನ್ನೇನೋ ಅಂದೆ ಅಂತ ಕಣ, ಬ್ರೋಕರ್ ಮಗ ಬ್ರೋಕರ್ ಆಗ್ತಾನೆ, ಅದಕ್ಕೆ ನಿಮ್ ಮಗ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕ್ತಿದ್ದಾನೆ ಅಂದ್ಯಂತೆ? ಸರ್, ಈ ತರ ನೀಚ್ ಬದುಕೋಕ್ ನನಗಂತೂ ಇಷ್ಟ ಇಲ್ಲ. ಕೇಳಿಸ್ಕೊಳ್ಳಿ, ಕೇಳಿಸ್ಕೋ. ನಿಮ್ಮಂತ ಎಷ್ಟು ಡಬ್ಬಾ ನನ್ ಮಕ್ಕಳು ಹೊರಗಿದ್ರು ಪರವಾಗಿಲ್ಲ, ಆದ್ರೆ ವರಲಕ್ಷ್ಮಿ ದೇವಿ ಅಂತ ಒಬ್ಬ ಒಳ್ಳೆ ಮನುಷ್ಯ ಕೂಡ ಒಳಗೆ ಹೋಗ್ಬಾರ್ದು, ಹೋಗಲ್ಲ, ಈ ತೆನಾಲಿ ರಾಮ ಹೋಗಕ್ ಬಿಡಲ್ಲ. ಹುಡುಗನ್ಗೆ ಮೆಚುರಿಟಿ ಲೆವೆಲ್ ತುಂಬಾನೇ ಕಡಿಮೆ ಇದೆ. ಲಾಯರ್ ಸಾಹೇಬ್ರೆ, ನೀವ್ ಇನ್ನೊಂದು ಮರ್ಡರ್ ಕೇಸ್ ನ ವಾದ ಮಾಡಬೇಕು ಅನ್ಸುತ್ತೆ? ಯಾರ್ದು ಇನ್ಯಾರ್ದು? ಆ ತೆನಾಲಿ ರಾಮಕೃಷ್ಣ ಬಿ ಎ ಬಿ ಎಲ್ ನಾಯ್ಡು ಅವ್ರು ಸಾಯಿಸಬಹುದೇನೋ? ಹೋಗ್ ಸಾಯಿಸ್ರು ಅವನ್ನ. ಇಂಟರ್ವ್ಯೂಗ್ ಹೋಗುವಾಗ ಒಬ್ನೇ ಹೋಗ್ತಾ ಇದೇನೋ? ಹೋಗ್ರ ಎಲ್ರು. ಆ ಕಡೆ ನಾಲ್ಕು ಜನ, ಈ ಕಡೆ ನಾಲ್ಕು ಜನ ಹೊಡಿರೋ ಅವನ್ನ. ಆದ್ರೆ ಇಷ್ಟೊಂದು ಬಿರಿಯಾನಿ ತಿಂತೀರ, ರಾತ್ರಿ ಆದ್ರೆ ಕ್ವಾರ್ಟರ್ ಕುಡಿತೀರ, ಹೋಗಿ ಹೊಡಿರೋ ಅವನ್ನ. ರುಕ್ಮಿಣಿ ಹತ್ತು. ರುಕ್ಮಿಣಿ, ಅವನ್ ಗಾಡಿ ಹತ್ತಿದ್ರೆ ಕಾಲ್ ಮುರಿದ್ ಬಿಡ್ತೀನಿ. ಸಾಹೇಬ್ರೆ, ನಿಮ್ ಮಗಳು ನನ್ನೋಳೆ, ನಿಮ್ ಕೇಸು ನಂದೆ. ಇಲ್ಲಿವರೆಗೂ ನನ್ ಕೇಸನ್ ಕಾಂಪ್ರಮೈಸ್ ಮಾಡೋದ್ ನೋಡಿರ್ತೀರ, ಆದ್ರೆ ಈ ಕೇಸಲ್ಲಿ ನೋ ಕಾಂಪ್ರಮೈಸ್. ರುಕ್ಕು ಹತ್ಕೋ. ಮಾರ್ನಿಂಗ್ ಮ್ಯಾಮ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಬಿಫೋರ್ ಐ ಸ್ಟಾರ್ಟ್, ಒಂದು ಚಿಕ್ಕ ಡೌಟ್ ಇದೆ. ತೆನ್ನಲ್ಲಿ ರಾಮಕೃಷ್ಣ ಅನ್ನೋ ಲಾಯರ್ ಯಾರಾದ್ರೂ ಬಂದು ನಿಮ್ಮನ್ನ ಭೇಟಿ ಆದ್ರ? ಇಲ್ವಲ್ಲ, ಅವನು ಯಾರು? ಹಿ ಇಸ್ ಜಸ್ಟ್ ಲೈಕ್ ಎ ಟಿಶ್ಯೂ ಪೇಪರ್, ನಾಟ್ ಇಂಪಾರ್ಟೆಂಟ್. ಸೊ ಕಮಿಂಗ್ ಟು ಯುವರ್ ಕೇಸ್ ಮ್ಯಾಮ್. ನಾವೇ ಗೆಲ್ತೀವಲ್ವಾ? ಇಲ್ಲ ಮ್ಯಾಮ್, ಸೋಲ್ತೀವಿ. ಲಾಯರ್ ಅವರೇ, ನಾವು ಬೇಕು ಅಂತಾನೆ ಸೋಲ್ತೀವಿ ಮ್ಯಾಮ್. ನಾವ್ಯಾ ಕೊಡೋಗ್ಬೇಕು? ನಿಮ್ ಮೇಲೆ ಹಾಕಿರೋ ಕೇಸು ನಿಮ್ ಪರವಾಗಿ ಆಗೋತರ ಅವಕಾಶ ಬಂದಿದೆ. ಯಾಕೆ? ಕೋರ್ಟ್ ಅಲ್ಲಿ ನಾನ್ ಸೋಲ್ತೀನಿ, ಪೊಲೀಸ್ನವರು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ, ರಾಜಕೀಯವಾಗಿ ಅವ್ರಿಗೆ ಅಡ್ಡ ಬರ್ತಿದ್ರೆ ಅನ್ನೋ ಭಯದಲ್ಲಿ ನಿಮ್ಮನ್ನ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ ಅಂತ ಜನಗಳಿಗೆ ನಿಮ್ ಮೇಲಿರೋ ಅಭಿಮಾನನ ನೋಡಿ ನನಗಾಗದೆ ಇರೋರು ನನಗೆ ಈ ತರ ಮಾಡಿದ್ದಾರೆ ಅಂತ ನೀವು ಮೀಡಿಯಾದಲ್ಲಿ ಹೇಳ್ತೀರ. ಕೆಲವು ಚಾನೆಲ್ಸ್ ನ ಕೆಲವು ಪೇಪರ್ಸ್ ನ ನಾವೇ ಕೊಂಡ್ಕೊಂಡು ನಮಗ್ ಬೇಕಾದಾಗೆ ನ್ಯೂಸ್ ನ ಸ್ಪ್ರೆಡ್ ಮಾಡಬೇಕು. ಜನಗಳಿಗೆ ನಿಮ್ ಮೇಲೆ ಸಿಂಪತಿ, ಬಂಗಾರದ ರೇಟ್ ಹೆಚ್ಚಾದಂಗೆ ಹೆಚ್ಚಾಗ್ತಿರುತ್ತೆ. 6 ತಿಂಗಳಲ್ಲಿ ನಿಮಗೆ ಬೇಲ್ ಸಿಗುತ್ತೆ. ನೀವು ಜೈಲಿಂದ ಹೊರಗಡೆ ಬರ್ತಿದ್ದ ಹಾಗೆ ನೀವು ಎಂಪಿ ಸೀಟಿಗೆ ಪೋರ್ಟ್ ಮಾಡ್ತೀರಾ, ಭರ್ಜರಿ ಮೆಜಾರಿಟಿಲಿ ನೀವು ಗೆಲ್ತೀರಾ. ಜೈಲಿಗೆ ಹೋದ್ರೆ ಪೊಲಿಟಿಕಲ್ ಕೆರಿಯರ್ ಹಾಳಾಗೋಗುತ್ತಾ? ಜೈಲಿಗೆ ಹೋಗಿ ಬಂದವರ ಪೊಲಿಟಿಕಲ್ ಕೆರಿಯರ್ ನಾಗಾರ್ಜುನ ಸಿಮೆಂಟ್ ಅಲ್ಲಿ ಕಟ್ಟಿರೋ ಗೋಡೆ ತರ ಸ್ಟ್ರಾಂಗ್ ಆಗಿರುತ್ತೆ ಮ್ಯಾಮ್, ಟ್ರಸ್ಟ್ ಮೀ. ಓಕೆ ಲಾಯರ್ ಅವರೇ, ನಾನು ನಿಮ್ಮ ಮಾತನ್ನ ನಂಬ್ತೀನಿ. ಹೇಳಿ ಲಾಯರ್ ಅವರ. ಕೊಲೆ ಮಾಡಿದೀನಿ ಅಂತ ವರಲಕ್ಷ್ಮಿ ಕೋರ್ಟಲ್ಲಿ ಒಪ್ಕೋತಾಳೆ, ಆಮೇಲೆ ನೇರವಾಗಿ ಜೈಲಿಗೆ ಹೋಗ್ತಾಳೆ.
ಎಂಥ ಪರಿಸ್ಥಿತಿಲೂ ತೆನ್ನಾಲಿ ಕೋರ್ಟಿಗೆ ಬರಕೊಡ್ದು. ಹುಷಾರು, ಬರಲ್ಲ, ಬರೋದಕ್ಕೆ ಬಿಡೋದಿಲ್ಲ. ಸೀನು, ತೆನಾಲಿಯಲ್ಲಿ 9 ಗಂಟೆಗೆಲ್ಲ ಬರ್ತೀನಿ ಅಂದಿದ್ದ. ಕ್ರಾಸ್ ಎಕ್ಸಾಮಿನೇಷನ್ ಆದ್ರೆ ವರಲಕ್ಷ್ಮಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಟೈಮ್ ಆಗ್ತಿದೆ, ಇನ್ನು ಜಡ್ಜ್ ಆಗಿ ಬಂದಿಲ್ಲ. ಡೈಲಿ ಕೋರ್ಟಿಗೆ ಬರಕ್ ಮುಂಚೆ ಅವ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಏನಾಯ್ತು ಲಾಯರ್ ಅವರೇ, ಟೆನ್ಷನ್ ಅಲ್ಲಿದ್ದೀರಾ? ಏನಿಲ್ಲ ಮೇಡಮ್, ಕ್ರಾಸ್ ಎಕ್ಸಾಮ್ ಏನಾದ್ರೂ ನಮ್ ಕೆಲಸ ಆಗೋಗ್ಬಿಡುತ್ತಲ್ಲ. ಆಕ್ಚುಲಿ ಯಾವತ್ತೂ ಈ ತರ ಲೇಟ್ ಮಾಡ್ತಿರಲ್ಲ, ಏನಾಯ್ತು ಇವತ್ತು? ಅವರು ಕಾರ್ ತೆಗಿಯೋ ಕೋರ್ಟಿಗೆ ಟೈಮ್ ಆಯ್ತು. ಆಯ್ತು ಸರ್, ಫೋನ್ ಮಾಡು, ಮಾಡು ಬೇಗ. ಫೋನ್ ನಾಟ್ ರೀಚಬಲ್ ಬರ್ತಿದೆ. ಹೌದಾ, ಇವಾಗ ಏನ್ ಮಾಡೋದು? ಹಾ ನಾಯ್ಡು ಅವ್ರೆ, ಜಡ್ಜ್ ಅವ್ರ ಕಾರ್ ಬಂತು. ಇವಾಗ ನಾವು ಕೇಸ್ ಗೆದ್ದಂಗೆ ವರಲಕ್ಷ್ಮಿ ಜೈಲಿಗೆ ಹೋದಂಗೆನೆ ನೀವು ಹ್ಯಾಪಿ ಆಗಿರ್ಬೋದು. ಹುಚ್ಚಿನ ತರ ಯಾಕೋ ಒಬ್ನೇ ಮಾತಾಡ್ಕೊಂಡ್ ಬರ್ತಿದ್ಯಾ ಜಡ್ಜ್ ಅಲ್ಲಿ? ಜಡ್ಜ್ ಸಾಹೇಬ್ರು ನಾನು ಯಾವತ್ತು ಡ್ರೈವರ್ ತರ ನೋಡ್ಲೇ ಇಲ್ಲ, ಸ್ವಂತ ತಮ್ಮ ತರನೇ ನೋಡಿದ್ರು. ಜಡ್ಜ್ ಅಲ್ಲಿ ಅಂತ ಕೇಳ್ತಿದ್ದೇನೆ ಅಷ್ಟೇ. ಜಡ್ಜ್ನ ಯಾರ ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಸರ್. ದೇವ್ರಂತ ಮನುಷ್ಯನ ಯಾರ್ ಕಿಡ್ನಾಪ್ ಮಾಡ್ಬಿಟ್ರು ಏನು? ಹುಚ್ಚಿನ ತರ ಯಾಕೋ ಒಬ್ನೇ ಮಾತಾಡ್ಕೊಂಡ್ ಬರ್ತಿದ್ಯಾ ಜಡ್ಜ್ ಅಲ್ಲಿ? ಜಡ್ ಸಾಹೇಬ್ರು ನಾನು ಯಾವತ್ತು ಡ್ರೈವರ್ ತರ ನೋಡ್ಲೇ ಇಲ್ಲ, ಸ್ವಂತ ತಮ್ಮ ತರನೇ ನೋಡಿ. ಜಡ್ಜ್ ಅಲ್ಲಿ ಅಂತ ಕೇಳ್ತಿದ್ದೇನೆ ಅಷ್ಟೇ. ಜಡ್ಜ್ನ ಯಾರ ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಸರ್. ಜಡ್ ಸಾಹೇಬ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಫೋನು ಸಿಗ್ನಲ್ ಸಿಗ್ತಾ ಇಲ್ಲ. ಹೌದಾ, ಇವಾಗ ಏನ್ ಮಾಡೋದು? ಕೋರ್ಟಿಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಮುಂಚೆನೆ ಹೇಳಿದಾನೆ. ಒಂದ್ ವೇಳೆ 9 ಗಂಟೆಗೆ ನಾನು ಕೋರ್ಟಿಗೆ ಬಂದಿಲ್ಲ ಅಂದ್ರೆ? ಬರ್ಲಿಲ್ಲ ಅಂದ್ರೆ ನಾವು ಜಡ್ಜನ್ ಕಿಡ್ನಾಪ್ ಮಾಡೋಣ. ಕಿಡ್ನಾಪ್? ಸಾರಿ, ಕಿಡ್ನಾಪ್? ಕಿಡ್ನಾಪ್? ಜಡ್ಜನ್ನ ಯಾರು ಕಿಡ್ನಾಪ್ ಮಾಡ್ತಾರೆ? ಏಯ್ ಕಾರ್ ತೆಗಿಯೋ ಕೋರ್ಟಿಗೆ ಟೈಮ್ ಆಯ್ತು. ಆಯ್ತು ಸರ್. ಯಾರಲ್ಲಿವಲ್ಲ? ಏಯ್ ಯಾರೋ ನೀವು ಫ್ಯಾನ್ಸ್ ಅಂತೀರ, ಹೊಡಿತಿದ್ದೀರ ಫ್ಯಾನ್ಸ್? ದಯಾಡು ಫ್ಯಾನ್ಸ್ ದರ್ಶನ ಕಡೆ ಇರೋದು ನಿಮ್ಗೂ ಇದಾರೆ ನನಗೂ ಇದಾರ? ಸರಿ ಸರಿ ಸರಿ, ಬರ. ಏ ನನ್ನ ಯಾಕೋ ಕಿಡ್ನಾಪ್ ಮಾಡಿದ್ರೆ? ನಮ್ ಭಾವನ ಕಣ್ಣಲ್ಲಿ ಆನಂದ ನೋಡೋಕೆ. ಅಯ್ಯ ನಿನ್ನ ಭಾವನ ಕಣ್ಣಲ್ಲಿ ಆನಂದ ನೋಡ್ಬೇಕಂದ್ರೆ ನಿನ್ ತಂಗಿನ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಕಿಡ್ನಾಪ್ ಮಾಡ್ತಾರೇನೋ ಅಷ್ಟಕ್ಕೂ ಯಾವನೋ ನಿನ್ ಭಾವ? ಭಾವ ಯಾರಂತ ಗೊತ್ತಿಲ್ವಾ? ನಿನ್ ಭಾವ ಏನ್ ಶಿವರಾಜ್ ಕುಮಾರ ಅಷ್ಟೊಂದು ಫೇಮಸ್ ಆಗಿರೋಕೆ? ಹೇಳ ನನ್ ಮಗನ. ವೇಟ್, ಕಾಲ್ ಮಾತಾಡಿ ಬರ್ತೀನಿ. ಲೋ ಗಿರಿ, ಕಿಡ್ನಾಪ್ ಸಕ್ಸಸ್. ಲೋ, ಅವರು ಜಡ್ಜು, ಸ್ವಲ್ಪ ಮರ್ಯಾದೆ ನೋಡ್ಕೊಳ್ಳಿ. ಮರ್ಯಾದೆ ಕೊಡೋದ್ರಲ್ಲಿ ಮರ್ಯಾದಸ್ಥರ ವಂಶ ನಮ್ದು. ಇದ್ ನನಗ್ ಬಿಟ್ಬಿಡು. ಓಕೆ, ಹೇಳಿ.
ತನ್ನಲೇ ನಾಯ್ಸ್ ಪೊಲ್ಯೂಷನ್ ಸರ್ ಕೇಳಿ ಕೇಳಲೇಬೇಕು ಲಾಯರ್ ಅವರೇ ಯಾರು ಇವನು ಮೇಡಮ್ ತೆನಾಲಿ ರಾಮಕೃಷ್ಣ BABL ನಾನು ನಿಮ್ಮನ್ನ ಮೀಟ್ ಮಾಡ್ದಂತ ಸರ್ ನಿಮ್ಮನ್ನ ಕೇಳಿರ್ತಾರೆ ತೆನಾಲಿ ರಾಮಕೃಷ್ಣ ಅನ್ನೋ ಲಾಯರ್ ಯಾರಾದ್ರೂ ಬಂದು ನಿಮ್ಮನ್ನ ಭೇಟಿಯಾದ್ರಾ ಟಿಶ್ಯೂ ಪೇಪರ್ ಹೌದು ಮೇಡಮ್ ಆ ಟಿಶ್ಯೂ ಪೇಪರ್ ನಾನೇ ಮೇಡಮ್ ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ ಆದ್ರೆ ನನಗೆ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು ನನಗೆ ನಿಮ್ ಲಾಯರ್ ಮೇಲೆ ಪರ್ಸನಲ್ ಆಗಿ ಕೋಪ ಏನಿಲ್ಲ ಇವರೆಲ್ಲ ಸೇರಿ ನಿಮ್ಮನ್ನ ಸಿಕ್ಕಾಕ್ಸ್ತಿದ್ದಾರೆ ಅನ್ನೋದೇ ನನ್ ಕೋಪ ನನ್ ಬಗ್ಗೆ ಆಡ್ಕೊಂಡಿದ್ದಾರೆ ಅಂದ್ರೆ ಏನ್ ಸಾಹೇಬ್ರೆ ಹೇಳಿಲ್ವಾ ಹೇಳು ನೀವು ಸೂಪರ್ ಮೇಡಮ್ ನೋಡಿ ಅಲ್ಲೊಬ್ಬ ನಿಂತಿದಾನಲ್ಲ ಕನ್ನಡದ ಕೋಟ್ಯಾಧಿಪತಿಲಿ ಯಾರು ಒಂದ್ ಕೋಟಿ ಗೆಲ್ತಾರೆ ಅಂತ ಟಿವಿ ಮುಂದೆ ಕ್ಯೂರಿಯಸ್ ಆಗಿ ನೋಡ್ತಾ ಇರೋತರ ನಿಂತಿದಾನೆ ಅವನು ಅದು ಅಲ್ಲೊಬ್ಬ ಇದ ನೋಡಿ ರಾತ್ರಿ ಕುಡಿಯೋ ಎಣ್ಣೆಲಿ ಕಿಕ್ಕಿಲ್ಲ ಅಂತ ಹೇಳಿ ಹೆಂಡತಿ ಕುಡಿಯೋ ರೀತಿ ರೆಡಿಯಾಗಿ ನಿಂತಿದಾನಲ್ವಾ ಅವನು ಇಲ್ಲಿ ವೈಟ್ ಅಂಡ್ ವೈಟ್ ಹಾಕೊಂಡು ಕ್ಯೂಟ್ ಬಾಯ್ ತರ ನಿಂತಿದಾನಲ್ವಾ ಇವನು ಈ ಮೂರು ಜನ ಸೇರಿ ನಿಮ್ಮನ್ನ ಮರ್ಡರ್ ಕೇಸಲ್ಲಿ ಸಿಕ್ಕಾಕ್ಸೋಕ್ ನೋಡ್ತಿದ್ದಾರೆ ಅದಕ್ಕೋಸ್ಕರ 75 ಎಕರೆ ಮಾವಿನ ತೋಟ ಇವನಿಗೆ ಬ್ರೈಬಾಗ್ ಕೊಟ್ಟಿದ್ದಾರೆ ಅದಕ್ಕೆ ಪ್ರೂಫ್ ಈ ಪೇಪರ್ ಮೇಡಮ್ ಇವ್ನು ಹೇಳ್ತಿರೋದೆಲ್ಲ ಸುಳ್ಳು ಮೇಡಮ್ ನಿಜವಾಗ್ಲೂ ಸುಳ್ಳು ಸುಳ್ಳು ನನ್ ಗೇಸ್ ಕರೆಕ್ಟ್ ಆಗಿದ್ರೆ ಕೇಸ್ ಸೋತ್ಬಿಡಿ ಅಂತ ಹೇಳಿದಾರಲ್ಲ 6 ತಿಂಗಳಾದ್ಮೇಲೆ ಬೇಲ್ ಸಿಗುತ್ತೆ ಅಂದಿದಾರಲ್ಲ ಸಿಂಹಾದ್ರಿ ನಾಯ್ಡು ಅವ್ರ ಎದುರಿಗೆ ಯಾರು ಇರಬಾರ್ದು ಅಂತ ನಿಮ್ಮನ್ನ ಸಿಕ್ಕಾಕ್ಸ್ತಿದ್ದಾರೆ 10 ಜನಕ್ಕೆ ಊಟ ಹಾಕೋ ಕೈ ಸಾರದು ನಮಸ್ಕಾರ ಹೊಡೆದಿದ್ರು ಪರವಾಗಿಲ್ಲ ಬೇಡಿ ಹಾಕ್ಸ್ಬೇಡಿ ಲಾಯರ್ ಆಗಿ ಜಾಸ್ತಿ ಸಹಾಯ ಮಾಡಕ್ಕಾಗ್ತಿದ್ರು ಜೈಲಲ್ಲಿ ಕೂರಿಸ್ಬಾರ್ದು ಸರ್ ನಾನು ಹೇಳೋದು ಹೇಳಿದ್ದೀನಿ ಮೇಡಮ್ ಆಮೇಲೆ ನಿಮ್ಮಿಷ್ಟ ಚಕ್ರವರ್ತಿ ಅವರೇ ಈ ಕೇಸ್ನ ಡ್ರಾಪ್ ಮಾಡ್ತಿದ್ರ ಅಂತ ಏನೋ ಸಿ ಕಳಿಸಿ ಮೇಡಮ್ ಅವ್ನು ಹೇಳ್ತಿರೋದೆಲ್ಲ ಸುಳ್ಳು ಈ ತೆನ್ನಲೆನ ನಿಮ್ ಜೊತೆ ಇಟ್ಕೊಂಡು ಕೇಸ್ನ ಹೇಗ್ ಗೆಲ್ತಿರೋ ನಾನು ನೋಡ್ತೀನಿ ಅರ್ರೆ ಅವನ ಕಂಟೈನರ್ ನಿಂದ ಹೇಗೂ ತಪ್ಪಿಸ್ಕೊಂಡ ಆ ತೆನಾಲಿ ರಾಮ ಶೂನಲ್ಲಿ ಸ್ವಲ್ಪ ಇಟ್ಕೊಂಡಿದ್ದಂತೆ ಅಣ್ಣ ಅದರಿಂದ ಸ್ವಿಗ್ಗಿಯಲ್ಲಿ 20 ಬಿರಿಯಾನಿ ಆರ್ಡರ್ ಮಾಡಿದಂತೆ ಆ ಸ್ವಿಗ್ಗಿ ಬಾಯ್ಸ್ ಬಂದು ನಮ್ಮ ಕಂಟೈನರ್ ನ ನಿಲ್ಸಿ ಆ ತೆನಾಲೆಲ್ಲ ಕಾಪಾಡಿದ್ರಂತೆ ಅಣ್ಣ ಈಗೇನ್ ಮಾಡೋದಣ್ಣ ಮಟನ್ ಬಿರಿಯಾನಿ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿಂದ ಸಾಯ್ರಿ ಹೋಗಿ ಏಯ್ ಮೂರ್ಖ ಯಾವ್ದೇ ಕಿಡ್ನಪ್ಪರ್ ಗಾದ್ರೂ ಏನಾದ್ರು ಒಂದು ಡಿಮ್ಯಾಂಡ್ಸ್ ಇರುತ್ತೋ ನಿಂದ ಏನ್ ಡಿಮ್ಯಾಂಡ್ಸ್ ಅಂತ ಹೇಳ ಸಾಯಿ ನಮ್ಮವ ಹೇಳ್ತಾನೆ ಯಾವನೋ ನಿನ್ ಬಾವ ನಿನ್ ಬಾವ ಇಡುವಂತೆ ಹೇಳ್ತೇನೆ ಹೇಳ್ತೇನೆ ಆ ಮಾವ ಹೇಳು ಆ ಕೇಸ್ ಮುಂದಕ್ಕೆ ಹೋಗಿದೆ ಹಂಗಾಗಿ ಆ ಜಡ್ಜ್ನ ಬಿಟ್ಬಿಡಿ ಟೇಲರ್ ಸಿಕ್ಕಿದ್ನ ಮತ್ತೆ ನಾನ್ ಕಿಡ್ನಾಪ್ ಮಾಡಿದ್ದೆ ಯಾರು ಸರಿ ನೀ ಇಡು ಏನಾಯ್ತು ಒಂದ್ ನಿಮಿಷ ಮಡಚಿ ಹೇಳ್ತೀನಿ ಸರ್ ನೀವು ಬಟ್ಟೆ ಹೊಲಿಯೋಕ್ ಟೇಲರ್ ಅಲ್ವಾ ನಾನು ಬಟ್ಟೆ ಹೊಲಿಯೋ ದರ್ಜಿ ಅಲ್ಲ ಕಣೋ ತೀರ್ಪು ಕೊಡೋ ಜಡ್ಜ್ ಕಣೋ ಸಾರಿ ಸರ್ ಟೈಲರ್ ಅನ್ಕೊಂಡು ಜಡ್ಜನ್ನ ಕಿಡ್ನಾಪ್ ಮಾಡಿದ್ವಿ ನಮ್ಮ ಮಾವನ್ ಮಗಳ ಮದ್ವೆಗೆ ಒಬ್ಬ ಟೈಲರ್ ಬಟ್ಟೆ ಹೊಲಿತೀನಿ ಅಂತ 7 ಲಕ್ಷ ರೂಪಾಯಿ ತಗೊಂಡು ಮೋಸ ಮಾಡಿದ ಸರ್ ಅವನೇ ನಿಮ್ಮನ್ನ ಅನ್ಕೊಂಡು ಕಿಡ್ನಾಪ್ ಮಾಡಿದ್ವಿ ಸರ್ ಛೇ ಕಿಡ್ನಾಪ್ ಎಲ್ಲ ವೇಸ್ಟ್ ಆಯ್ತು ನೀನ ಜಡ್ಜ್ ಅನ್ಕೊಂಡು ಕಿಡ್ನಾಪ್ ಮಾಡಿದ್ರೆ ನನಗ್ ನೋವಾಗ್ತಿರ್ಲಿಲ್ಲ ಕಣೋ ನೀನು ದರ್ಜಿ ಅನ್ಕೊಂಡು ಕಿಡ್ನಾಪ್ ಮಾಡಿದ್ಯಲ್ಲ ಅದ್ ನನಗ್ ನೋವಾಗ್ತಿದೆ ಕಣೋ ನಿಮ್ಮನ್ನ ಕಿಡ್ನಾಪ್ ಇಂದ ರಿಲೀಸ್ ಮಾಡ್ತಿದ್ದೀನಿ ಹೋಗಿ ಸರ್ ಕೊಡೆ ಕೊಡು ಪ್ಲೀಸ್ ತಗೊಳ್ಳಿ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಸರ್ ಟೈಲರ್ ಸರ್ ಇಲ್ಲಿ ನೋಡು ಒಂದೇ ಒಂದ್ ಹೆಲ್ಪ್ ಮಾಡು ಹೇಳಿ ನನ್ನ ಕಿಡ್ನಾಪ್ ಮಾಡಿದೀನಿ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ ನಾನೇ ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ ಕೋರ್ಟ್ ನಲ್ಲಿ ಬರ್ರ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗಲೇ ವರಲಕ್ಷ್ಮಿಯವ್ರ ಕೇಸು ನಿನ್ಗೇನಾದ್ರೂ ಬಂದ್ರೆ ಬಂದಾಯ್ತಲ್ಲ ವರಲಕ್ಷ್ಮಿಯವ್ರ ಕೇಸು ಚೆನ್ನಾಗಾದ್ರೆ ಚೆನ್ನಾಗಿ ಆಗಿದ್ಯಲ್ಲ ನೆಕ್ಸ್ಟ್ ನಮ್ ಮದ್ವೆಗೆ ಲೈನ್ ಕ್ಲಿಯರ್ ಆದಂಗೆ ಅಲ್ವಾ ಕ್ಲಿಯರ್ ಆದಂಗೆನೆ ಬಿಡು
ಮದ್ವೆ ಆದ್ಮೇಲೆ ಎಲ್ಲಾ ಡಾಮಿನೇಷನು ನಂದೆ. ಐ ಆಮ್ ದ ಕ್ವೀನ್. ಮತ್ ನಾನು ಕೈದಿ. ನೀನು ൂങ്കതളി വാഴ പൂക്കളി ആകെ തെന്നിറഞ്ഞോ, ആകെ തെന്നിറഞ്ഞോ. മ്യൂസിക്. ಮಿಠಾಯಿ ಹುಡುಗಿ ಕ್ಯೂಟಸ್ಟು ಬೆಳಗಿ ನನ್ನೇನೇನೋ ಮಾಡಿ ಬಿಡ್ಸ್ಕೊಂಡ್ಲು ಪ್ರೀತಿಲಿ. ನೀ ಮನಸ್ಸು ಕಲಿಯೋ ಕಳ್ಳಾನೆ, ನಿನ್ನ ಪ್ರೀತಿ ನಂಗೇನೆ ಕೊಡಲೇಬೇಕು, ಮನಸ್ಸನ್ನು ಬೇರೆ ಇಲ್ಲವೋ. ಈ ಜೀವ ತೆಗೆಯೋ ಬ್ಯೂಟಿ ಮೇಲೆ ಆಣೆ ಮಾಡ್ತೀನಿ, ನನ್ ರಾಣಿ ಅಂತ ಜೀವನ ಪೂರ್ತಿ ಸೇವೆ ಮಾಡ್ತೀನಿ. ನಿನ್ನ ಪ್ರೀತಿ ಅರ್ಜಿಯೋದೆ, ನನ್ನ ಹೃದಯ ರಾಜ ನಿಂದೆ, ಪ್ರತಿ ಜನುಮ ಜನುಮದಲ್ಲೂ ನೀ ನಂಗೆ ಓಕೆನೆ. ಓ ನನ್ನ ಮಹಾರಾಣಿ, ನಿನ್ನ ಪ್ರೀತಿ ನನಗೇನೆ, ನೆಲ ಯಾರು ಕೆಣಕದ ಹಾಗೆ ನಾನು ಕಾವಲು ಕಾಯ್ತೀನಿ. ಓಕೆ ಓಕೆ ರಾಜ, ಐ ವೆಲ್ಕಮ್ ಯು ರಾಜ. ಓಕೆ ಓಕೆ ಈಗ ನೀ ನನ್ನ ನಿಲ್ ರಾಜ. ಸ್ಟಾರ್ಬಕ್ಸಿನ ಕಾಫಿ ಸಬ್ಬನಿಂದ ಲಂಚು, ಡಿನ್ನರ್ಗಾಗಿ ತಾಜಿಂದ ಬಿರಿಯಾನಿ ತರ್ಲಾ. ಕಾಫಿ ಬದಲು ಕೆಸ್ಸು, ಲಂಚ್ ಬದಲು ಹಗ್ಗು, ರೊಮ್ಯಾನ್ಸ್ ಇದ್ರೆ ಸಾಕು ಡಿನ್ನರೇ ಬೇಡ. ಮಹಾರಾಣಿ ಹೇಳೋ ಮಾತು ನಮ್ಗೆ ವೇದವಾಕ್ಯ, ನೀವ್ ಹೇಳಿದ ಮಾತು ಧಿಕ್ಕರಿಸಲು ದಮ್ಮು ನನಗಿಲ್ಲ. ಬೆಳ್ಳಿ ಚಿನ್ನ ವಜ್ರ ನಂಗೇನು ಬೇಕಾಗಿಲ್ಲ, ನಿನ್ನ ಸೇರೋದೊಂದೇ ಗುರಿಯೋ, ನಿಂಗ ಅರ್ಥ ಆಗ್ತಿಲ್ವಾ. ಓ ನನ್ನ ಮಹಾರಾಣಿ, ನೀ ಹೇಳಿದ್ದೇ ಆಗ್ಲಿ, ನಿನ್ನ ಹೃದಯದ ರಾಜ್ಯಕ್ಕೆ ನಾನ್ ಎಂಟ್ರಿ ಕೊಡ್ತೀನಿ. ಓಕೆ ಓಕೆ ರಾಜ, ಐ ವೆಲ್ಕಮ್ ಯು ರಾಜ. ಓಕೆ ಓಕೆ ಈಗ ನೀ ನನ್ನ ನಿಲ್ ರಾಜ. ನೀವು ವರಲಕ್ಷ್ಮಿ ಜೊತೆಲೇ ಇದ್ದೋ ಕಟ್ಟಪ್ಪ ಬಾಹುಬಲಿನ ಕೊಂದಂಗೆ ಅವಳನ್ನ ನೀವು ಜೈಲು ಕಳಿಸ್ತೀರಾ ಅನ್ಕೊಂಡಿದ್ವಿ ಸರ್. ಆದ್ರೆ ಆ ತೆನಾಲಿ ಟೈಮಿಗೆ ಸರಿಯಾಗಿ ಬಂದು ನಮ್ ಪ್ಲಾನ್ ಎಲ್ಲಾನು ಒಂದೇ ನಿಮಿಷದಲ್ಲಿ ಪುಡಿ ಪುಡಿ ಮಾಡ್ಬಿಟ್ಟ. ಏನ್ ಮಾಡೋದು? ಆದ್ರೂ ಸಮುದ್ರದಾಗಿರೋ ನಿಮ್ಮೊಂದೆ ಚಿಕ್ಕ ಮೀನ್ ತರ ಇರೋ ಅವನಲ್ಲಿ ಹಾಗಂತ ಆ ತೆನಾಲಿನ ನಾವು ಕೇವಲವಾಗಿ ತಿಳ್ಕೋಬಾರ್ದು. ಫಾಲ್ಸ್ ವಿಟ್ನೆಸ್ ಗಳನ್ನ ನಾವು ಪಕ್ಕ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಶೋರ್ ಸರ್, ನಾಳೆ ಸಾಕ್ಷಿನ ಮನೆಗೆ ಕರ್ಕೊಂಡು ಬರ್ತೀನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಇವಳೆ ನನ್ನ ಹೆಂಡತಿ ಸರ್. ಇವರನ್ನ ಲೇಡಿ ವಿಟ್ನೆಸ್ ಅಂದ್ರೆ ಕೂತೊಳಿಮ್ಮ, ನಾಳೆ ನೀವು ಕೋರ್ಟ್ ಅಲ್ಲಿ ಹೋಗಿ ಹೇಳೋ ಸಾಕ್ಷಿ ಪಕ್ಕಾ ಇರಬೇಕು. ಅವ್ರ ಕಡೆ ಲಾಯರ್ ಏನೇ ಕನ್ಫ್ಯೂಸ್ ಮಾಡಿದ್ರು ಕನ್ಫ್ಯೂಸ್ ಆಗಬಾರ್ದು. ಕಾನ್ಫಿಡೆಂಟ್ ಆಗಿ ನೀವು ಒಂದೇ ರೀತಿ ಉತ್ತರ ಹೇಳಬೇಕು. ಆಗ ವರಲಕ್ಷ್ಮಿಗೆ ಶಿಕ್ಷೆ ಆಗುತ್ತೆ, ಆಗ್ಲೇ ನಾವೆಲ್ಲ ನೆಮ್ಮದಿಯಿಂದ ಹೊರಗಡೆ ಓಡಾಡಬಹುದು. ನಾಳೆ ಕೋರ್ಟ್ ಅಲ್ಲಿ ಏನ್ ಹೇಳ್ಬೇಕು ಗೊತ್ತಾ ನಿನ್ಗೆ? ನಾಳೆ ನಮ್ಮವರು ನಾನು ಸೇರಿ ಕೋರ್ಟಿಗೆ ಬರ್ತೀವಿ, ನೀವು ಹೇಳ್ಕೊಟ್ಟಿದ್ದನ್ನ ಹಾಗೆ ಕೋರ್ಟ್ ಅಲ್ಲಿ ಹೇಳ್ತೀವಿ. ಹಾಡು ಹಾಡ್ತಿದ್ದಾಳೆ ಏಕೆ? ನನ್ನ ಹೆಂಡತಿ ಮಾತನ್ನು ಹಾಡ್ ತರನೇ ಹೇಳ್ತಾಳೆ ಸರ್. ಹೌದಾ ಸರ್? ಹಾಡ್ ಪ್ರಾಬ್ಲಮ್ ಆದ್ರು ಸಾಕ್ಷಿ ಸೂಪರ್ ಸರ್. ನಾವು ಹೇಳೋ ಸಾಕ್ಷಿ ಜಡ್ಜ್ ನಂಬ್ತಾರೆ, ಹಾಗೆ ರಾಜ್ಯಾಂಗದ ಪ್ರಕಾರ ಶಿಕ್ಷೆ ಕೊಡ್ತಾರೆ. ರಾಜ್ಯಾಂಗ ಪ್ರಕಾರ ಅಲ್ಲಮ್ಮ, ನ್ಯಾಯವಾದ ರೀತಿಯಲ್ಲಿ ಶಿಕ್ಷೆ ಕೊಡ್ತಾರೆ.
ಆದ್ರೆ ಕಿರಣ್, ನಾನು ಎಷ್ಟೋ ಹಸ್ಕಿ ವಾಯ್ಸ್ ಕೇಳಿದೀನಿ, ಆದ್ರೆ ಈ ತರ ರಿಸ್ಕಿ ವಾಯ್ಸ್ ನ ಯಾವತ್ತೂ ಕೇಳಿರ್ಲಿಲ್ಲ. ಹೌದಮ್ಮ, ನಿನ್ ಹೆಸರೇನು? ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು ಕಮಲ ಪಾಲ್, ನಮ್ಮವರು ಕರೆಯೋದು ಚಿನ್ನು ಪಾಲ್, ನಮ್ಮನೇಲಿ ಕಾಫಿಗ್ ಬಳಸೋದು ವಿಜಯ ಹಾಲ್. ಕಿರಣ್ ಸರ್, ಟೇಕ್ ಕೇರ್ ಸರ್. ನಾಳೆ ಕೋರ್ಟಲ್ಲಿ ಏನು ಹೆಚ್ಚು ಕಮ್ಮಿ ಆಗಬಾರ್ದು, ಜಡ್ಜ್ ಕನ್ಫ್ಯೂಸ್ ಆಗಬಾರ್ದು. ಆಯ್ತು, ನಾನು ಬರ್ತೀನಿ ಸರ್, ಬರ್ತೀನಿ. ಕಿರಣ್, ಆಯ್ತು ನಡಿಯಮ್ಮ, ಸಾಕು, ಡೋಂಟ್ ವರಿ ಸರ್, ನಾನು ನೋಡ್ಕೋತೀನಿ. ಓಕೆ ನಡಿಯಮ್ಮ. ಏ ತನಾಲಿ, ದೇವ್ರ ಟ್ವಿಸ್ಟು ಸಖತ್ ಗಮ್ಮತ್ತಾಗಿರುತ್ತೆ ಕಣೋ. ಆ ಚಕ್ರವರ್ತಿ ಇದೇ ಕೋರ್ಟಲ್ಲಿ ನನ್ನ ಕಣ್ಣಲ್ಲಿ ನೀರು ತರಿಸಿದ ಕಣೋ. ಅವನ್ ಮಾಮಲ್ಲ ಇರಲ್ಲಪ್ಪ, ಅವನ್ ಚಾಲಾಕಿ ಕಣೋ. ಹುಲಿ ಜೊತೆ ಹೋರಾಡೋ ಮೇಲೆ ಗೊತ್ತಾಗುತ್ತೆ ಕಣೋ, ನಾವು ಹುಲಿನೋ ಮೇಕೆನೋ ಅಂತ. ನನ್ನ ಮಗ ಗೆಲ್ಲೋದನ್ನ ನಾನು ನೋಡ್ಬೇಕಣೋ. ಚಕ್ರವರ್ತಿ ಅವರೇ, ಪ್ರೊಸೀಡ್ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ವರಲಕ್ಷ್ಮಿ ಅವರೇ, ಆಗಸ್ಟ್ 8ನೇ ತಾರೀಕು, ಅದೇ ಮರ್ಡರ್ ಆಗಿದ್ದ ದಿವಸ ನೀವೆಲ್ಲಿದ್ರಿ? ನನ್ನ ಮನೆಯಲ್ಲಿ. ಏನ್ ಮಾಡ್ತಿದ್ರಿ? ಮಲ್ಕೊಂಡಿದ್ದೆ. ಅವತ್ತು ನಿಮ್ಮ ಮನೆಯಲ್ಲೇ ನೀವು ಮಲ್ಕೊಂಡಿದ್ದೆ ಅಂತ ಪ್ರೂವ್ ಮಾಡೋದಕ್ಕೆ ಏನಾದರೂ ಎವಿಡೆನ್ಸ್ ಇದೆಯಾ? ಆಬ್ಜೆಕ್ಷನ್ ಯುವರ್ ಆನರ್. ಇಲ್ಲಿ ನೋಡ್ತೇನಲ್ಲಿ, ಜಡ್ಜ್ ಆ ಕಡೆ ಇದಾರೆ, ಆ ಕಡೆ ನೋಡಿ ಮಾತಾಡು. ಸಾರಿ ಯುವರ್ ಆನರ್, ಅಬ್ಜೆಕ್ಷನ್. ಏನ್ ನಿನ್ನ ಅಬ್ಜೆಕ್ಷನ್? ಯುವರ್ ಆನರ್, ಒಬ್ಳು ಹುಡುಗಿನ ರಾತ್ರಿ ಎಲ್ಲಿ ಮಲಗಿದ್ದೆ ಅಂತ ಕೇಳೋದು ಅವಳನ್ನ ಅಸಹ್ಯವಾಗಿ ನೋಡ್ದಂಗೆ. ಯುವರ್ ಆನರ್, ಯುವರ್ ಆನರ್, ಒಂದು ಮರ್ಡರ್ ಕೇಸ್ಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ಲ. ಅಬ್ಜೆಕ್ಷನ್ ಓವರ್ ರೋಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಸೊ ಕಮಿಂಗ್ ಬ್ಯಾಕ್, ವರಲಕ್ಷ್ಮಿ ಅವರೇ, ಅವತ್ತು ನಿಮ್ಮನ್ನಲ್ಲೇ ಮಲ್ಕೊಂಡಿದ್ದೆ ಅಂತ ಪ್ರೂವ್ ಮಾಡೋದಕ್ಕೆ ಏನಾದರೂ ಎವಿಡೆನ್ಸ್ ಇದೆಯಾ? ಸಾಕ್ಷಿ ಇಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಓಕೆ ವರಲಕ್ಷ್ಮಿ ಅವರೇ, ಸಹಜವಾಗಿ ನಿಮ್ಮಂಥವ್ರ ಮನೆಯಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಸಿಸಿಟಿವಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿರ್ತಾರಲ್ವಾ, ಅವತ್ತು ನೀವು ನಿಮ್ಮ ಮನೇಲೇ ಇದ್ರಿ ಅಂತ ಪ್ರೂವ್ ಮಾಡೋದಕ್ಕೆ ಕ್ಯಾನ್ ಯು ಪ್ರೆಸೆಂಟ್ ಸಮ್ ಕ್ಯಾಮ್ರಾ ಫುಟೇಜ್ ಟು ದಿ ಕೋರ್ಟ್ ಪ್ಲೀಸ್? 2 ದಿನದ ಹಿಂದೆ ನಮ್ಮನೆ ಸಿಸಿಟಿವಿ ಕ್ಯಾಮ್ರಾ ಕೆಟ್ಟ ಹೋಗಿದೆ, ಅದಕ್ಕೆ ಫುಟೇಜ್ ಸಿಕ್ಕಿಲ್ಲ. ರಿಯಲಿ? ಪಾಯಿಂಟ್ ಟು ಬಿ ನೋಟೆಡ್ ಅಗೈನ್ ಯುವರ್ ಆನರ್. ಹೈಲಿ ಅಬ್ಜೆಕ್ಷನ್ ಯುವರ್ ಆನರ್. ಏನಯ್ಯ ನಿನ್ನ ಅಬ್ಜೆಕ್ಷನ್? ಯುವರ್ ಆನರ್, ಮನೇಲಿ ಸಿಸಿಟಿವಿ ಕೆಲಸ ಮಾಡಿಲ್ಲ ಅನ್ನೋ ಮಾತ್ರಕ್ಕೆ ಮರ್ಡರ್ ಮಾಡ್ದಂಗಲ್ಲ ಯುವರ್ ಆನರ್. ಚಕ್ರವರ್ತಿ ಅವರೇ, ಯುವರ್ ಆನರ್, ವರಲಕ್ಷ್ಮಿ ಅವರೇ ಮರ್ಡರ್ ಮಾಡಿದ್ದಾರೆ ಅನ್ನೋಕ್ಕೇನಾದ್ರೂ ಐ ವಿಟ್ನೆಸ್ ಇದೆಯಾ? ಇದೆ ಯುವರ್ ಆನರ್. ಐ ರಿಕ್ವೆಸ್ಟ್ ಟು ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಕಿರಣ್ ಅವರು ಟು ಪ್ಲೀಸ್ ಕಮ್ ಟು ದಿ ವಿಟ್ನೆಸ್ ಬಾಕ್ಸ್. ಓಕೆ ಪ್ರೊಸೀಡ್. ಸೊ ಸಿ ಐ ಕಿರಣ್, ಮರ್ಡರ್ ನಡೆದಿದ್ದ ರಾತ್ರಿ ಏನ್ ನಡೀತು? ಮರ್ಡರ್ ಆಗಿತ್ತು ಸರ್. ಪಂಚ, ಸೀರಿಯಸ್ ಆಗಿ ಮರ್ಡರ್ ಆಗಿತ್ತು ಸರ್. ಬಾಯ್ ಮುಚ್ಚಿಕೊಂಡು ಏನ್ ನಡೀತು ಅಂತ ಸರಿಯಾಗಿ ಹೇಳು. ಅದೇ ಅವತ್ತು ರಾತ್ರಿ ಏನಾಯ್ತು ಸರಿಯಾಗಿ ಹೇಳು ಅಂತಿದ್ದೀನಿ. ಕೊಂಡಾರೆಡ್ಡಿ ಸರ್ಕಲ್ ಹತ್ರ ಬೆಳಗಿನ ಜಾವ 4:20 ಮರ್ಡರ್ ಆಗಿತ್ತು ಸರ್. 5:30 ನಾನು ಅಲ್ಲಿಗೆ ಹೋದೆ ಸರ್. ಕೊಲೆ ನಡೆದಿರೋ ಜಾಗದಲ್ಲಿ ಯಾವ ಸಾಕ್ಷಿನೂ ಅಲ್ಲಿರಲಿಲ್ಲ ಸರ್. 7 ಗಂಟೆಗೆ ಒಬ್ರು ಫೋನ್ ಮಾಡಿ ನಾವು ಆ ಕೊಲೆನ ನೋಡಿದೀವಿ ಅಂದ್ರು ಸರ್. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ 8 ಗಂಟೆಗೆ ಸರಿಯಾಗಿ ನಾನು ಹೋಗಿ ವರಲಕ್ಷ್ಮಿ ಅವ್ರನ್ನ ಅರೆಸ್ಟ್ ಮಾಡಿದೆ ಸರ್. ಥ್ಯಾಂಕ್ ಯು ಸರ್. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಎಸ್ ಐ ಸರ್ನ ಒಂದಿಷ್ಟು ಪ್ರಶ್ನೆ ಕೇಳ್ಬೋದಾ? ಕೇಳಿ. ಥ್ಯಾಂಕ್ ಯು ಯುವರ್ ಆನರ್. ಇನ್ಸ್ಪೆಕ್ಟರ್ ಸರ್. ಸರ್, ಮರ್ಡರ್ ಆಗಿದ್ದ ರಾತ್ರಿ ಏನ್ ನಡೀತು? ಮರ್ಡರೇ ಆಗಿತ್ತು ಸರ್. ಅದೇ ಸರ್, ಮರ್ಡರ್ ಆಯ್ತು, ಅದಾದ್ಮೇಲೆ ಏನಾಯ್ತು? ಕಾನ್ಸ್ಟೇಬಲ್ ಫೋನ್ ಮಾಡಿದ್ರು, ಹೊರಟೆ ಸರ್. ಸ್ಟೇಷನ್ ಹೋದ್ರ? ಸ್ಪಾಟ್ಗೆ ಹೋದ್ರ? ಸ್ಪಾಟ್ಗೆ ಹೋದೆ ಸರ್. ಸ್ಪಾಟ್ ಗೆ ಎಷ್ಟೊತ್ತಿಗೆ ಹೋದ್ರಿ? 7 ಗಂಟೆಗೆ ಹೋದೆ. ಸಾಕ್ಷಿ ಸ್ಟೇಷನ್ ಬಂದ್ರ ಅಥವಾ ನಿಮಗೆ ಫೋನ್ ಮಾಡಿದ್ರ? ಇಲ್ಲ ಸರ್, ನನಗೆ ಫೋನ್ ಮಾಡಿದ್ರು. 4:20 ಮರ್ಡರ್ ಆದ್ರೆ 7 ಗಂಟೆಗೆ ಯಾಕೆ ಫೋನ್ ಮಾಡ್ತಾರೆ? ಸಾಕ್ಷಿ ಭಯ ಪಟ್ಟಿರ್ಬೋದು ಸರ್. ಮತ್ತೆ ಅಷ್ಟೊತ್ತಾದ್ಮೇಲೆ ಭಯ ಹೋಯ್ತಾ? ಯೋಚನೆ ಮಾಡಿರ್ಬೋದು ಸರ್. ಓಕೆ ಸರ್, ಸಾಕ್ಷಿ ನಿಮಗೆ ಫೋನ್ ಮಾಡಿದ್ರು, ನಿಮ್ ನಂಬರ್ ಅವ್ರಿಗೆ ಹೇಗೆ ಸಿಕ್ತು ಅಂತ ಹೇಳಿ. ಅದು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀವು ಹೋಗ್ಬೋದು ಸರ್, ನೀವು ಹೋಗ್ಬೋದು ಸರ್. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೊಡ್ಯೂಸ್ ಮಾಡಿರೋ ಪ್ರತ್ಯೇಕ ಸಾಕ್ಷಿನ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅನುಮತಿ ಕೇಳ್ತಿದ್ದೀನಿ. ಓಕೆ ಪ್ರೊಸೀಡ್. ನಮಸ್ತೆ ಸರ್. ನಮಸ್ಕಾರ ಸ್ವಾಮಿ. ಅನಂತ ಅವರೇ, ವರಲಕ್ಷ್ಮಿ ಅವರು ಮರ್ಡರ್ ಮಾಡೋದನ್ನ ನೀವು ಕಣ್ಣಾರೆ ನೋಡಿದೀರಾ? ಬೆಳಗಿನ ಜಾವ 4:20 ನಮ್ 4 ಕಣ್ಣಲ್ಲಿ ನೋಡಿದ್ವಿ ಸರ್.
ಆ ಟೈಮಲ್ಲಿ ನೀವು ಅಲ್ಲೇನ್ ಮಾಡ್ತಾ ಇದ್ರಿ? ಆವತ್ ನಾವು ಬೆಂಗಳೂರಿಂದ ಶಿರಾಡಿ ಘಾಟ್ ರೋಡ್ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ವಿ. ಅದೇ ನಮ್ಮ ಸಾಕ್ಷಿ ಹೇಳಂದ್ರೆ ಹಾಡು ಹೇಳ್ತಿದ್ಯಾ? ನನ್ನ ಹೆಂಡತಿ ಏನೇ ಹೇಳಿದ್ರು ಹಾಡ್ಕೊಂಡು ಹೇಳ್ತಾಳೆ ಸರ್. ಸರಿ ಹೇಳಿ ಮುಗಿಸಿ. ಅಲ್ಲೇ ನಾವು ಸ್ಕಂದಶ್ರೀ ಹೋಟ್ಲ್ ಅಲ್ಲಿ ಉಳ್ಕೊಂಡ್ವಿ. ಬೆಳಗ್ಗೆನೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡ್ಕೊಂಡ್ವಿ. ಅಲ್ಲಿ ಪೂಜಾರಿ ಆರ್ತಿ ಮಾಡ್ಕೊಟ್ರು. ಅದಾದ್ಮೇಲೆ ನಾವಿಬ್ರು ಪ್ರಸಾದ ತಿಂದ್ವಿ, ಪ್ರದಕ್ಷಿಣೆ ಕೂಡ ಮಾಡಿದ್ವಿ. ನಿಮ್ಮಿಂದ ಜಡ್ಜ್ಮೆಂಟ್ ಕೊಡ್ಬೇಕು ಅನ್ನೋ ಉತ್ಸಾಹ ಮೂಡು ಎಲ್ಲ ಹಾಳಾಗಿ ಹೋಯ್ತು. ಹೋಗ್ಲಿ, ಧ್ವನಿನಾದ್ರೂ ಸರಿಯಾಗಿದೆ ಹಾಡು ಕೇಳೋದಕ್ಕೆ? ಡಬ್ದಲ್ ಕಲ್ಲು ಹಾಕಿ ಗಳಗಳ ಅಂತ ಅಲ್ಲಾಡಿಸ್ದಂಗಿದೆ. ಅವ್ರೇನ್ ಹೇಳಿದ್ರು ಟೆನ್ಷನ್ ಮಾಡ್ಕೋಬೇಡ, ಮಾತಾಡಿ. ಹಾಗೆ ನಾವು ದರ್ಶನ ಮಾಡ್ಕೊಂಡ್ವಿ, ಬೆಂಗಳೂರಿಗೆ ರಿಟರ್ನ್ ಟಿಕೆಟ್ ಮಾಡಿಸಿದ್ವಿ, ಹಾಸನ್ ಕಡೆಯಿಂದ ವಯಾ ಸಕಲೇಶಪುರ ಬೆಂಗಳೂರಿಗೆ ಬಂದ್ಬಿಟ್ವಿ. ಬಂತು ಹೋಯ್ತು. ನೋಡಮ್ಮ, ನನ್ ಮೊದ್ಲೇ ಕೋಪದ ಮನುಷ್ಯ, ನನ್ನ ಹತ್ರ ಸರಿಯಾಗಿ ಮಾತಾಡು. ಹೇಳ್ತೀನಿ, ನೀವ್ ಕೋಪ ಮಾಡ್ಕೋಬೇಡಿ, ಪ್ರಶಾಂತವಾಗಿ ಕೇಳಿಸ್ಕೊಳ್ಳಿ. ಹಾಡು. ಆಟೋ ಇಂದ ನಾವ್ ಇಳಿದ್ ಬಿಟ್ವಿ, ಮಲ್ಲೇಶ್ವರಂ ಕಡೆ ನಡ್ಕೊಂಡ್ ಬರ್ತಿದ್ವಿ. ಆಗ ಸಣ್ಣದಾಗಿ ಮಳೆ ಹನಿ ಬರ್ತಿತ್ತು. ಆಗ ಆ ಜಾಗಕ್ಕೆ ವರಲಕ್ಷ್ಮಿ ಬಂದಿದ್ಲು. ನಾವು ನೋಡ್ತಿದ್ದ ಹಾಗೇನೆ ಒಬ್ಬ ಮನುಷ್ಯನ ಕತ್ತನ ಚಾಕು ಇಂದ ಕುಯ್ದ್ ಬಿಟ್ಲು. ಆಗ ಅವನು ವಿಲ ವಿಲ ಒದ್ದಾಡಿ ಪ್ರಾಣ ಬಿಟ್ಬಿಟ್ಟ. ನಾವು ತುಂಬಾ ಭಯ ಬಿದ್ದು ಅದನ್ನ ನೋಡಿದ್ವಿ. ಜೀವಂತ ಇರೋನು ಸತ್ತು ಹೋಗ್ತಾನೆ ನಿಮ್ ಮಾತ್ಕೇಳಿದ್ರೆ. ನೋಡಲ್ಲಿ, ಕೋರ್ಟಲ್ಲಿ ಲಾಯರು ಇಲ್ಲೇ ವಾದ್ಯ ಮಾಡ್ಕೋತಿದ್ದಾರೆ. ಅಷ್ಟು ಹೆಲ್ತಿ ಮನುಷ್ಯ ಅವನು, ಯಾರಾದ್ರೂ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಿ. ಭಾರತ ದೇಶದಲ್ಲಿ ಇನ್ನೂ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನು ಬಿಡ್ತಿದ್ದೀನಿ, ಇಲ್ಲಾಂದ್ರೆ ನಾನೇ ನಿಮ್ಮ ಮೇಲೆ ಕೇಸ್ ಹಾಕ್ತಿದ್ದೆ. ಅಯ್ಯೋ ಹಾಕೋಳಿ. ಅಮ್ಮ ನೀನ್ ಮಾತಾಡೋದು ಬೇಡ. ಏನಯ್ಯ, ನೀನ್ ವಿಟ್ನೆಸ್ ಹೇಳ್ತೀಯ ತಾನೆ, ನಿನ್ ಹೆಂಡತಿ ತಾನೆ, ನೀನ್ ಸ್ಪಾಟಲ್ಲಿ ಇದೆ ತಾನೆ, ನಿನ್ನ ಸಾಕ್ಷಿ ಹೇಳು. ಆಮೇಲೆ ನಮಗೆ ಯಾಕಬೇಕು ಅಂತ ಮನೆಗೆ ಹೋಗಿ ಸ್ನಾನ ಮಾಡಿ ಟಿಫನ್ ಮಾಡಿ ಆಮೇಲೆ ಸತ್ತೋಗಿರೋನೊಬ್ಬ ರಿಪೋರ್ಟರ್ ಅಂತ ಬೇಜಾರು ಮಾಡಿಕೊಂಡು ಸಿ ಐ ಸಾಹೇಬರಿಗೆ ಫೋನ್ ಮಾಡಿದ್ವಿ ಸರ್. ಅದೆಲ್ಲ ಓಕೆ ಸರ್, ಆದ್ರೆ ಸತ್ತೋದನು ರಿಪೋರ್ಟರ್ ಅಂತ ಹೇಗೆ ಗೊತ್ತಾಯ್ತು? ಊಹಿಸ್ಕೊಂಡ್ವಿ ಸರ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಇವರನ್ನು ಊಹಿಸ್ಕೊಂಡ್ರಂತೆ. ಸಾರಿ ಸರ್, ಟೆನ್ಷನ್ ಅಲ್ಲಿ ಏನೋ ಹೇಳ್ಬಿಟ್ಟೆ, ಅವ್ರ ರಿಪೋರ್ಟರ್ ಅಂತ ನಮಗ್ ಗೊತ್ತಿಲ್ಲ ಸರ್. ದಯಮಾಡಿ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಇವರು ಅನ್ನೋ ಟೆನ್ಷನ್ ಅಲ್ಲಿ ಹೇಳಿದ್ರಂತೆ. ಅದೆಲ್ಲ ಬಿಡಿ, ನೀವು ನೀವು ವಾಪಸ್ ಎಷ್ಟೊತ್ತಿಗೆ ರೀಚ್ ಆದ್ರಿ? 4:00 ರೀಚ್ ಆದ್ವಿ. ಮರ್ಡರ್ ಎಷ್ಟೊತ್ತಿಗೆ ನೋಡಿದ್ರಿ? ಬೆಳಗಿನ ಜಾವ 4:20 ನಮ್ ನಾಲ್ಕು ಕಣ್ಣಲ್ಲೂ ನೋಡಿದ್ರಿ. 4:20 ನೋಡಿದ್ರಿ ಅಲ್ವಾ ಸರ್? ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಿಜವಾಗ್ಲು ನೀವ್ ಯಾವ ಮರ್ಡರ್ ಅನ್ನು ನೋಡಿಲ್ಲ. ಧರ್ಮಸ್ಥಳದಿಂದ ಬೆಂಗಳೂರು ಬಂದ ಬಸ್ KA 20 5362 4:40 ಬೆಂಗಳೂರು ರೀಚ್ ಆಯ್ತು. 4:40 ರೀಚ್ ಆದ ಬಸ್ ಅಲ್ಲಿ ಬಂದ ನೀವು 4:20 ನಡೆದ ಮರ್ಡರ್ ಹೇಗ್ ನೋಡಿದ್ರಿ? ಆ ಬಸ್ ಬಗ್ಗೆ ಬೆಂಗಳೂರು ಬಸ್ ಡಿಪೋ ಕೊಟ್ಟ ರಿಪೋರ್ಟ್ ಯುವರ್ ಆನರ್. ಐ ಆಬ್ಜೆಕ್ಟ್ ಯುವರ್ ಆನರ್. ವರಲಕ್ಷ್ಮಿ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ನಮ್ಮ ಸಾಕ್ಷಿ ಹತ್ರ ತಪ್ಪು ಉತ್ತರ ಹೇಳಿಸ್ತಾ ಇದಾರೆ. 1,000 ರೂಪಾಯಿ ಕೊಟ್ಟೆ ಅಂದ್ರೆ ಈ ತರ 100 ಬಿಲ್ಗಳನ್ನು ಹುಟ್ಟಿಸ್ತೀನಿ ನಾನು. ನೀವು ಹುಟ್ಟಿಸ್ತೀರಾ ಸರ್? ನಿಮ್ ಕೈಯಲ್ಲಿ ಸಾಧ್ಯ ಇದೆ, ಆದ್ರೆ KSRTC ಬಸ್ ಡಿಪೋಲಿ CCTV ಕ್ಯಾಮ್ರಾಲಿ ರೆಕಾರ್ಡ್ ಆದ ಫುಟೇಜ್ ನಿಮ್ಗೂ ಹುಟ್ಟಿಸಕ್ಕಾಗಲ್ಲ. ಸಾಕ್ಷಿ ಯುವರ್ ಆನರ್. ಇವರವತ್ತು ಧರ್ಮಸ್ಥಳ ಹೋಗೇ ಇಲ್ಲ ಯುವರ್ ಆನರ್, ಅದಕ್ಕೆ ಸಾಕ್ಷಿ ಇವರ ಅಪಾರ್ಟ್ಮೆಂಟ್ CCTV ಫುಟೇಜ್. ಈ ತರ ಸುಳ್ಳು ಸಾಕ್ಷಿಗಳನ್ನ ಕರೆಸೋದು Section 192 ಪ್ರಕಾರ ತಪ್ಪು ಯುವರ್ ಆನರ್. ಫಾಲ್ಸ್ ಎವಿಡೆನ್ಸ್ ಕರೆತಂದ SI ಅವ್ರನ್ನ ಕಠಿಣವಾಗಿ ಶಿಕ್ಷಿಸಬೇಕು ಅಂತ ಕೇಳ್ತಾ, ಮತ್ತೆ ಯಾವುದೇ ತಪ್ಪು ಮಾಡಿಲ್ಲದ ನನ್ನ ಕ್ಲೈಂಟ್ ವರಲಕ್ಷ್ಮಿ ಅವ್ರನ್ನ ನಿರ್ದೋಷಿ ಅಂತ ಪ್ರಕಟ ಮಾಡ್ತಾ ಅವ್ರನ್ನ ಬಿಡಬೇಕು ಅಂತ ಕೇಳ್ಕೋತೀನಿ ಯುವರ್ ಆನರ್. ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಫಾಲ್ಸ್ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ CI ಕಿರಣ್ ಕುಮಾರ್ ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿ ಹೇಳಿದ ಈ ದಂಪತಿಗಳನ್ನು ವಿಚಾರಣೆಗೆ ಆದೇಶಿಸುತ್ತಾ ಸುಳ್ಳು ಸಾಕ್ಷಿಯೊಂದಿಗೆ ಕೋರ್ಟ್ ನ ತಪ್ಪುದಾರಿಗಳಾದಂತಹ ಕ್ರಿಮಿನಲ್ ಲಾಯರ್ ಚಕ್ರವರ್ತಿ ಅವರನ್ನ ಬಾರ್ ಕೌನ್ಸಿಲ್ ಇಂದ ಸಸ್ಪೆಂಡ್ ಮಾಡಿ ಜನಗಳಿಗೆ ಒಳ್ಳೆ ಕೆಲಸ ಮಾಡ್ತಿರೋ ವರಲಕ್ಷ್ಮಿ ಅವರನ್ನ ಈ ಕೇಸಿನಿಂದ ಮುಕ್ತಿಗೊಳಿಸಿ ಅವರನ್ನ ನಿರ್ದೋಷಿ ಎಂದು ಕೋರ್ಟ್ ಬಿಡುಗಡೆಗೆ ಆದೇಶಿಸುತ್ತಿದೆ. ಒಟ್ನಲ್ಲಿ ನಿನ್ ಮಗ ಚಕ್ರವರ್ತಿನೇ ಸೋಲ್ಸಿದ್ನಲ್ಲ. ಮತ್ತೆ ದುರ್ಗಾರಾವ್ ಮಗ ಅಂದ್ರೆ ಕಡಿಮೆನಾ? ಬ್ರೋಕರ್ ನ ಮಗ ಬ್ರೋಕರೇ ಆಗ್ತಾನೆ.
Yes. Yeah. Thanks, Sonali. Thank you, madam. Congratulations. Well done. Sonali. Congratulations. ಗೊತ್ತು ಗೊತ್ತಿಲ್ದೇನೋ ನಮ್ಮಿಂದ ಅವನಿಗೆ ನಷ್ಟ ಆಗಿರ್ಬೋದು, ತಿಳ್ಕೊಳ್ಳಿ. ತೆನಾಲಿ ಹೋಗಿದ್ದಾನಲ್ಲ, ಅವನ್ನ ಬಿಡಲ್ಲ ಮೇಡಮ್. ಕೇಳು, ನನಗೆ ಆಯಾಸ ಆಗ್ತಿದೆ. ಈ ವಯಸ್ಸಲ್ಲಿ ಈ ಮರ್ಡರ್ ಅಟೆಂಪ್ಟು, ಚೇಸಿಂಗು ಇವೆಲ್ಲ ಬೇಕಾ? ಏಯ್, ಒಬ್ಬ ಮನುಷ್ಯನ್ ಸಾಯಿಸ್ಬೇಕು ಅಂದ್ಕೊಳ್ಳೋದು ತಪ್ಪು, ಅದರಲ್ಲೂ ಒಬ್ಬ ಒಳ್ಳೆ ಮನುಷ್ಯನ್ ಸಾಯಿಸ್ಬೇಕು ಅಂದ್ಕೊಳ್ಳೋದು ಮಹಾಪಾಪ. ಯಾರ ಒಳ್ಳೇರು, ಯಾರ ಒಳ್ಳೇರು? ಎಲ್ಲರ ನಿನ್ನಂಗೆ ಒಳ್ಳೆಯವರು ಅನ್ಕೊಂಡಿದ್ದಾರೆ. ಆದ್ರೆ ಅವಳು ಕೆರೆಯಲ್ಲಿರೋ ಮೊಸಳೆ. ಅದಕ್ಕೆ ನನ್ನ ಮಗನ್ನ ದಾರುಣವಾಗಿ ಸಾಯಿಸ್ಬಿಟ್ಲು. ವರಲಕ್ಷ್ಮಿ ದೇವಿಯವರು ಜರ್ನಲಿಸ್ಟ್ ಭೂಪಲ್ನ ಸಾಯಿಸಿಲ್ಲ. ಈಗಷ್ಟೇ ಆ ಕೇಸನ್ನ ಗೆದ್ದು ಬರ್ತಾ ಇದ್ದೀನಿ. ನನ್ನ ನಂಬಿಲ್ಲ ಅಂದ್ರು ಆ ಕೋರ್ಟನಾದ್ರೂ ನಂಬು. ಕೋರ್ಟ್ ನಂಬೇಕಾ? ಕೋರ್ಟ್ಗೆ ಬೇಕಾಗಿರೋದು ಸಾಕ್ಷಿ, ನಿಜ ಅಲ್ಲ. ನಿನಗ್ ಗೊತ್ತಿಲ್ದೇ ಇರೋ ನಿಜ ಇನ್ನೊಂದಿದೆ. ಅದೇ ಅವಳು ಕೊಲೆಗಾರ್ತಿ ಅನ್ನೋದು. ಅಡ್ಡಡ್ಡಡ್ಡಡ್ಡಡ್ಡಡ್ಡಡ್ಡ, ಎಂಥ ಏನಾತಿ ನಾಟಕ ಆಡದೆ ಕಡ ನೀನು? ಮಾನ ಮರ್ಯಾದೆ ಇಲ್ವಲ್ಲ ನಿನಗೆ? ನನ್ನ ಹತ್ರನೇ ಕೆಲ್ಸಕ್ಕೆ ಸೇರ್ಕೊಂಡು ನನ್ನ ಸೋನ ಮಸೂರಿ ಅಕ್ಕಿ ತಿನ್ಕೊಂಡು ನನ್ ಜೊತೆಗೆ ಇದ್ಕೊಂಡು ನನ್ನ ಹತ್ರ ಇರೋ ಬೇನಾಮಿಗಳು ಬ್ಲಾಕ್ ಮನಿ ಬಗ್ಗೆ ತಿಳ್ಕೊಂಡು ನಾನ್ ನಡೆಸ್ತಿರೋ ದಂಧೆ ನನ್ನ ಹತ್ರ ಇರೋ ಬಂಗಾರನೆಲ್ಲ ಶೂಟ್ ಮಾಡಿ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಕ್ ನೋಡ್ತಾ ಇದೀಯಾ? ಗೋಪಾಲ್, ಎಲ್ಲಿ ನಿನ್ ಫೋನ್ ಕೊಡು. ಗೋಪಾಲ್, ಏನೋ ನನ್ನೇನ್ ರಂಗನಾಯ್ಕಿ ಆರ್ಥಿಕತೆ ಅನ್ಕೊಂಡೆ ಸಿನಿಮಾ ಮಾಡೋದಕ್ಕೆ? ನೀನು ಅಂತಿಂತಾವಳಲ್ಲ, ಬೂದಿ ಮುಚ್ಚಿದ ಕೆಂಡ ನೀನು. ಓ, ಜನರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾ ಇದ್ದೆ ನೀನು. ಬಡವರಿಗೆ ಅಂತ ಮನೆ ಕಟ್ಸಿ ಅವ್ರ ಹೆಸರಲ್ಲಿ ಲೋನ್ ತಗೊಂಡು ಸಾವಿರ ಕೊಟ್ಟೆ ನುಂಗ್ಬಿಟ್ಟೆ ನೀನು. ಸೋಲಾರ್ ಪ್ಲಾಂಟ್ ಹೆಸರಲ್ಲಿ ಊರ್ ಊರ್ನೆ ತಿನ್ಕೊಂಡ್ಬಿಟ್ಟೆ ನೀನು. ಕಾಂಟ್ರಾಕ್ಟರ್ಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದು ಬಿಟ್ಟೆ ನೀನು. ಮರಳು, ಕಬ್ಬಣ, ರಿಯಲ್ ಎಸ್ಟೇಟು, ಗಾಳಿ ಒಂದನ್ನ ಬಿಟ್ಟು ಎಲ್ಲ ದೋಚ್ಕೊಂಡ್ಬಿಟ್ಟೆ ನೀನು. ಇದೆಲ್ಲ ಬೇನಾಮೆ ಹೆಸರಲ್ಲಿ ಮಾಡ್ದೆ ನೀನು. ಪಾಪ ಹುಚ್ಚು ಜನರು ಇದೆಲ್ಲ ಗೊತ್ತಿಲ್ಲದೆ ನಿನ್ನ ದೇವತೆ ತರ ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಕೋಮಾಲಿರೋ ನಿನಗೆ ಭಗವದ್ಗೀತೆ ಉಪದೇಶಗಳನ್ನ ಹೇಳಕ್ಕಾಗಲ್ಲ. ನಿನ್ನ ಹತ್ರ ಡಿಸ್ಕಷನ್ ಮಾಡೋದೇ ದೊಡ್ಡ ತಪ್ಪು. ನಿನ್ನ ಸಾಯಿಸ್ತಾ ಇರದೆ ನೀನ್ ಮಾಡ್ತಾರ ದೊಡ್ಡ ಮಿಸ್ಟೇಕ್. ಇವತ್ತಿಂದ ನಿನ್ನ ರಾಜಕೀಯ ಜೀವನ ಫಿನಿಶ್. ಬಿಟ್ಲು ಸ್ವಂತ ಮಗ ತೀರೋದ್ರೆ ಎಷ್ಟು ನೋವಾಗುತ್ತೆ ಅಂತ ನಿನಗ್ ಮಾತ್ರ ಅಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೂ ಗೊತ್ತಾಗ Thank you.
ಬಲಿಷ್ಠವಾಗಿರು ಸರ್ಪ ಚಿಕ್ಕಿರುವೆ ಕೈಯಲ್ಲಿ ಸಿಕ್ಕಿ ಚಾವದೆ ಸುಮತಿ ಆ ಬುಕ್ಕಲ್ಲಿ ಬರ್ದಿರೋ ತರ ನಿಮ್ಮಂತ ಇರುವೆ ಕೈಯಲ್ಲಿ ಸಾಯೋದಕ್ಕೆ ನಾನೇನ್ ಸರ್ಪ ಅಲ್ಲ ಸಿಂಹ. ನೀನು ಮತ್ತೆ ಆ ನಿನ್ ಮಗ ನನ್ ಕಾಲಿನ ಧೂಳಕ್ ಸಮಾನ. ಅಂಥವನು ಓಡ್ ಬಂದು ನನ್ನೇ ಸಾಯಿಸಕ್ ನೋಡ್ತಾ ಇದೀಯಾ? ಯಾಕೆ ನಿನ್ನ ಹತ್ರ ಮಾತ್ರ ಕತ್ತಿ ಇರುತ್ತೆ ಅಂತ ಅನ್ಕೊಂಡಿದ್ಯಾ? ನನ್ ಹತ್ರ ಇರೋದಿಲ್ವೇನೋ? ನಾನು ಒಳ್ಳೆವಳಲ್ಲ ಇರೋರೆ. ಐ ಆಮ್ ವೆರಿ ಬ್ಯಾಡ್. ನನಗೆ ದುಡ್ಡು ಅಧಿಕಾರ ಅಂದ್ರೆ ತುಂಬಾ ಇಷ್ಟ ಲಾಯರವ್ರೆ. ಅದಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ಸಾಯಿಸ್ಬಿಡ್ತೀನಿ. ನಿನ್ನ ಅಡ್ಡ ಬರ್ತಾ ಇಲ್ಲ ಅಂತ ಸುಮ್ನೆ ಬಿಡ್ತಾ ಇದ್ದೆ. ಅರ್ಥ ಆಯ್ತಾ? ಒಳ್ಳೆ ಮಳೆ ಬರ್ತಾ ಇದೆ. ನಾಲ್ಕು ಬಾಳೆಕಾಯಿ ಬಜ್ಜಿ ಹಾಕು. ಆಯ್ತು. ಆ ಬಾಳೆಕಾಯಿ ಬಜ್ಜಿ ಜೊತೆ ಎರಡು ಪೆಕ್ಕ ಹಾಕಿದ್ರೆ ಹೇಗಿರುತ್ತೆ? ಅಳೋ ತರ ಇರುತ್ತೆ. ತೆನಾಲಿ ಬಂದೇ ಬಿಟ್ಟ. ಅಲ್ಲಿ ಯಾಕೋ ಕೂತ್ಕೋತಾ ಇದೀಯಾ? ಏನಾಯ್ತು ಅವನಿಗೆ? ಏನಾಯ್ತು ತೆನಾಲಿ? ಇಲ್ಲಿ ಯಾಕೋ ಕೂತ್ಕೊಂಡಿದೀಯಾ? ಬಾ ಕಂದ. ಅಂತದ್ದೇನಾಯ್ತು? ಸಾಯಿಸ್ಬಿಟ್ಲು. ನನ್ ಕಣ್ ಮುಂದೆನೆ ಒಬ್ಬನ್ ಸಾಯಿಸ್ಬಿಟ್ಲು. ಯಾರ ಬಗ್ಗೆ ಮಾತಾಡ್ತಿದ್ಯೋ? ಅವರ್ ಲಕ್ಷ್ಮಿ ಒಳ್ಳೆವಳಲ್ಲ. ಜೈಲಿಗೆ ಹೋಗೋ ಕೊಲೆಗಾರ್ತಿನ ನಾನೇ ಗೆಲ್ಲಿಸ್ದೆ. ವರಲಕ್ಷ್ಮಿ ಕೊಲೆಗಾರ್ತಿ ಅಂತ ಊಹಿಸೋಕೂ ಆಗಿಲ್ಲ. ಅನ್ಯಾಯವಾಗಿ ಒಬ್ಬ ಮನುಷ್ಯನ ನನ್ನ ಕಣ್ಮುಂದೇನೆ ಸಾಯಿಸಿದ್ಲಮ್ಮ. ನಾನೇ ಕೇಸನ್ನು ವಾದಿಸಿಲ್ಲ ಅಂದಿದ್ರೆ ಅವನ ಪ್ರಾಣ ಹೋಗ್ತಿರ್ಲಿಲ್ಲ ಅಮ್ಮ. ಅವಳು ಒಳ್ಳೆವಳು ಅನ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದೆ. ಇದ್ರಲ್ಲಿ ನಿಂದೇನಪ್ಪ ತಪ್ಪು? ಒಂದು ಸುಳ್ಳನ್ನ ನಿಜ ಅಂತ ನಂಬಿ ಆ ವರಲಕ್ಷ್ಮಿನ ಗೆಲ್ಲಿಸ್ದೆ. ಆ ನಿಜನ ನಿಜ ಮಾಡೋದು ನಿನಗೇನ್ ದೊಡ್ಡ ವಿಷಯ ಅಲ್ಲ ಕಣೋ. ಒಂದೇ ಒಂದ್ ಸಾಕ್ಷಿನ ಹುಡುಕಿದ್ರೆ ಸಾಕು, ಹೈಕೋರ್ಟ್ ಅಲ್ಲಿ ಕೇಸನ್ನ ರೀಓಪನ್ ಮಾಡಬಹುದು. ಟೀ ಕುಡಿ. ಥ್ಯಾಂಕ್ಸ್ ಅಕ್ಕ.
ನಿನ್ ಹೆಸರೇನ್ ಪುಟ್ಟ? ರಾಮು ಅಣ್ಣ. ದಿನ ಬರ್ತೀಯಾ? ಬರ್ತೀನಿ ಅಣ್ಣ. ಎಷ್ಟೊತ್ತಿಗೆ? ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಬರ್ತೀನಿ. ಮತ್ತೆ ಪುಟ್ಟ, ಆಗಸ್ಟ್ 8ನೇ ತಾರೀಕು ಬೆಳಿಗ್ಗೆ ಒಂದ್ ಮರ್ಡರ್ ಆಯ್ತಿಲ್ಲಿ, ಅವತ್ತು ನೀನ್ ಇಲ್ಲೇ ಐತಿಯಾ? ಅವತ್ತು ಮಳೆ ಬರ್ತಿತ್ತಲ್ವಣ್ಣ, ನಾನ್ ಬರ್ಲಿಲ್ಲ. ಆದ್ರೆ ಅಣ್ಣ, ಪ್ರತಿದಿನ ಮಳೆ ಬರ್ಲಿ ಇಲ್ವಾ ಸುನಾಮಿ ಬರ್ಲಿ, ಈ ಬೆಂಗಳೂರು ಕೊಚ್ಕೊಂಡೋದ್ರು ಸರಿ, ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಈ ಬ್ರಿಡ್ಜ್ ಸುತ್ತ ವಾಕಿಂಗ್ ಮಾಡೋ ಒಂದ್ ಫ್ಯಾಮಿಲಿ ಇದೆಯಣ್ಣ. ಅವ್ರ ಹೆಸರೇನು ಅಂತ ಗೊತ್ತಾ? ಅವ್ರ ಹೆಸರು ಕೋಗಿಲಾ ಕ್ರಾಸ್ ಕಿಶೋರ್ ಅಂತ ಅಣ್ಣ. ತಮ್ಮ, ಈ ಬೀದಿಲಿ ಕೋಗಿಲೆ ಕುಂಟ ಕಿಶೋರ್ ಮನೆಯಲ್ಲಿದೆ ಅಂತ ಗೊತ್ತಾ? ಕೋಗಿಲ ಕ್ರಾಸ್ ಕಿಶೋರ್, ಹಾ ಅದೇ ಅಣ್ಣ. ಯಾಕೋ ಅಷ್ಟು ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ದೀಯಾ ಅಂದ್ರೆ? ಅಜ್ಜಿ ಟೆನ್ಷನ್ ಆಗ್ತಿದೆ ಅಜ್ಜಿ. ಅಂದ್ರೆ ಕಣ್ಮುಚ್ಚರ ಕಣ್ತೆಗೆದ್ರು ಆ ವರಲಕ್ಷ್ಮಿ ಮರ್ಡರ್ ವಿಚಾರ ನಾಪಕ ಬರುತ್ತೆ. ಈ ತರ ಭಯ ಪಟ್ಕೊಂಡಿದ್ರೆ ಯಾರಾದ್ರೂ ನೋಡಿದ್ರೆ ನಾವೇ ಮರ್ಡರ್ ಮಾಡಿದೀವಿ ಅನ್ಕೋತಾರೆ. ಇವನೊಬ್ಬ ಗೊತ್ತಿರೋದೇ ಅಲ್ವಾ, ತಗೋ ಕ್ಯಾರೆಟ್ ತಿನ್ನು. ಏನ್ ಕರ್ಮನೋ, ಏನಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ. ಎಂತದು ಆಗಲ್ಲ. ಅಂಕಲ್ ನಮಸ್ಕಾರ. ಅಜ್ಜಿ ವರಲಕ್ಷ್ಮಿ ಮನೆಯವರು ಅನ್ಸುತ್ತೆ. ನೀನ್ ಬಾಯಿ ಮುಚ್ಚು. ಕೆಲ್ಸದವನ, ಸಾಮಾನ ಎಲ್ಲ ಕರೆಕ್ಟ್ ಆಗಿ ತಂದಿದ್ಯಾ? ನಾನು ಕೆಲ್ಸದವನಲ್ಲ. ಪೇಪರ್ ಬಾಯ. ಅಂಕಲ್ ನಾನು ತೆನಲಿ ರಾಮಕೃಷ್ಣ, BA BL ಲಾಯರ್. ಹೇಳಿದ್ನಲ್ಲ ಅಜ್ಜಿ, ಲಾಯರ್ ಅಂದ್ರೆ ಪೊಲೀಸು, ಪೊಲೀಸ್ ಅಂದ್ರೆ ಲಾಯರು. ಬಾಯಿ ಮುಚ್ಚು. ಅಲ್ಲ, ಲಾಯರ್ ಹತ್ರ ನಮ್ಗೇನ್ ಕೆಲ್ಸ ಇದೆ? ನಮ್ಗೇನ್ ಕೆಲ್ಸ ಇರುತ್ತೆ? ನಮ್ ಮೇಲೇನ್ ಕೇಸ್ ಇಲ್ವಲ್ಲ. ಅಯ್ಯೋ, ನಿಮ್ ಮೇಲೆ ಯಾವ ಕೇಸು ಇಲ್ಲ, ನೀವೇ ಒಂದ್ ಕೇಸಲ್ಲಿ ಇದ್ದೀರಾ. ಯಾವ ಕೇಸಲ್ಲಿ ಇದೀವಿ ನಾವು? ಮರ್ಯಾದೆಯಿಂದ ಮಾತಾಡೋ. ಸರ್, ನಾನು ಹೇಳೋದ್ ಸ್ವಲ್ಪ ಕೇಳಿ. ನೀವು ಪ್ರತಿದಿನ ಬೆಳಗಿನ ಜಾವ 4 ಗಂಟೆಗೆ ಕುಟುಂಬ ಸಮೇತ ಇಲ್ಲೇ ಹತ್ರದಲ್ಲೇ ಜಾಗಿಂಗ್ ಹೋಗ್ತೀರಾ? ಕುಟುಂಬ ಸಮೇತವಾಗಿ ಬ್ರಿಸ್ಕ್ ವಾಕಿಂಗ್? ರೀಸೆಂಟ್ಲಿ ಒಂದಿನ ಜೋರಾಗಿ ಮಳೆ ಬರ್ತಾ ಇದ್ರು, ಫ್ಯಾಮಿಲಿ ಸಮೇತ ವಾಕಿಂಗ್ ಹೋಗಿದ್ರಿ ಅಲ್ವಾ? ಹೋಗಿದ್ವಿ. ಅದಕ್ಕೇನು? ಅಲ್ಲಿ ನೀವು ಮರ್ಡರ್ ನೋಡಿದ್ರ ಸರ್? ನೀವು ನೋಡಿದ್ರಿ ಸರ್? ನಾವು ನೋಡಿದ್ರ? ನೀವು ನೋಡಿದ್ರ? ನೋಡಿಲ್ಲ ಸರ್. ಅಂದ್ರೆ ನಾವು ನೋಡಿಲ್ಲ ಸರ್. ನೀವು ಸುಳ್ಳಿಗೆ ಧೈರ್ಯ ಹೇಳ್ತಿದ್ದೀರಾ, ನಿಜ ಹೇಳಕ್ ಭಯ ಪಡ್ತಿದ್ದೀರಾ? ನೀವು ರಾಂಗ್ ಅಡ್ರೆಸ್ ಬಂದಿರಾ ಬ್ರೋ? ನಾ ಸರಿಯಾದ ಅಡ್ರೆಸ್ಗೆ ಬಂದಿದ್ದೀನಿ, ಅದ್ ನಿಮ್ಗೂ ಗೊತ್ತು. ನೋಡಿ ಅಮ್ಮ, ಸತ್ತೋದ ಹುಡುಗನ ವಯಸ್ಸು ನಿಮ್ ಮಗನ ವಯಸ್ಸೇ ಇರುತ್ತೆ. ನಿಮ್ ಮಗನಿಗೆ ಹೀಗೆ ಆಗಿದ್ರೆ ನೀವ್ ಹೀಗೆ ಮಾಡ್ತಿದ್ರ? ಆ ಹುಡುಗ ನಿಜ ಸಾಬೀತ್ ಮಾಡಕ್ ಹೋಗಿ ಸತ್ತೋದ. ನೀವೆಲ್ಲರೂ ಬಂದು ಸಾಕ್ಷಿ ಹೇಳಿದ್ರೆ ಅವನ್ ಸಾವಿಗೊಂದು ಅರ್ಥ ಇರುತ್ತೆ. ಸುಳ್ಳು ಮತ್ತೆ ಸತ್ಯ ನಂಬ್ಕೊಂಡು ಕೂತ್ಕೊಳ್ಳೋದ್ಕಿಂತ ಮೊದ್ಲು ನಾವು ಬದುಕೋದ್ ಮುಖ್ಯ ಅಲ್ವೇನಪ್ಪ? ನಿಜಾನೇ ಸರ್, ನ್ಯಾಯ ಧರ್ಮ ನಮ್ಗ್ಯಾಕೆ? ಮನುಷ್ಯರು ಆರಾಮಾಗಿರ್ಬೇಕು. ನಾವು ಈ ಮನೇಲಿ ಮನುಷ್ಯರಿದ್ದಾರೆ, ಆದ್ರೆ ಮನುಷ್ಯತ್ವ ಇಲ್ಲ. ನಿಂತ್ಕೊಳ್ಳಿ ಬ್ರೋ, ನಾವ್ ಸಾಕ್ಷಿ ಹೇಳ್ತೀವಿ. ನೀನ್ ಸುಮ್ನಿರು ಅಜ್ಜಿ. ಅಂದ್ರೆ ಈ ಮನ್ಸು ಮನ್ಸಾಕ್ಷಿ ಬಗ್ಗೆ ನನಗ್ ದೊಡ್ಡ ಐಡಿಯಾ ಇಲ್ಲ ಬ್ರೋ, ಆದ್ರೆ ನನ್ಗೆ ಯಾಕೋ ನಿನ್ ಫೈಟ್ ಜೆನ್ಯೂನ್ ಆಗಿದೆ ಅಂತ ಅನ್ಸುತ್ತೆ. ನಾವೆಲ್ಲರೂ ಸಪೋರ್ಟ್ ಮಾಡಕ್ ರೆಡಿ, ಸಾಕ್ಷಿನ ಹೇಳ್ತೀವಿ ಬ್ರೋ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಆ ತೆನಾಲಿ ರಾಮಕೃಷ್ಣ ಕೋರ್ಟ್ ಅಲ್ಲಿ ಕೇಸ್ನ ರಿಓಪನ್ ಮಾಡಿದಾನಮ್ಮ. ಅಮ್ಮ, ಅಮ್ಮ ನೀವೇ ನಿಲ್ಲಿಸ್ಬೇಕಮ್ಮ. ಬೇರೆ ಯಾವ ಪ್ರಾಜೆಕ್ಟ್ ಆದ್ರೂ ನಿಲ್ಲಿಸ್ಬೋದು, ಆದ್ರೆ ಇದನ್ ನಿಲ್ಸಕ್ ಆಗಲ್ಲ ಕಣೋ. ಅಮ್ಮ ನಿಲ್ಸಿ ಅಮ್ಮ. ನಾನ್ ಮಾಡಿ ತಪ್ಪ? ತಪ್ಪ? ತಪ್ಪಲ್ಲಮ್ಮ. ಕೂತ್ಕೊಳ್ಳೋದೆ ಬೆಟರ್ ಅಮ್ಮ. ಮರ್ಡರ್ ಮಾಡೋದ್ ರೈಟಾ? ರೈಟಾ? ತಪ್ಪೆ ಅಮ್ಮ. ಕರೆಕ್ಟ್, ಮರ್ಡರ್ ಮಾಡೋದ್ ತಪ್ಪೆ, ಆದ್ರೆ ನಾನ್ ಮಾಡೋದ್ ತಪ್ಪ? ಅಮ್ಮ ನಮ್ಮ ಆಸ್ತಿ ಎಷ್ಟಿದೆ? ಅದು ಇದು ಸೇರಿ 500 ಕೋಟಿ ಇರ್ಬೋದು ಬೇಬಿ. 500 ಕೋಟಿ ಇರೋ ನಾನು ಒಂದ್ ಕೊಲೆ ಮಾಡ ತಪ್ಪ? ತಪ್ಪ ಇಲ್ಲ ಅನ್ನೋದಕ್ಕೆ ಅದೇನ್ ಸಾಧ್ಯನಾ ಮೇಡಮ್? ಒಬ್ಬ ಮನುಷ್ಯನ್ ಸಾಯಿಸಿ ಅವ್ನ ರಕ್ತ ಕೊಡ್ತಿದ್ದೀರಾ ನೀವು? ಸಾರಿ ಮೇಡಮ್. ಒಂದ್ ಮರ್ಡರ್, ಒಂದೇ ಒಂದ್ ಮರ್ಡರ್. ಸುನಾಮಿಲಿ ಎಷ್ಟೋ ಜನ ಸತ್ತೋದ್ರು, ಅಲ್ಲೆಲ್ಲ ಸುಂಟರಗಾಳಿ ಬಂದು 100,000 ಜನ ಸತ್ತು ಹೋಗಿದ್ದಾರೆ. ಯಾರಾದ್ರೂ ಕೇಸ್ ಹಾಕಿದಾರಾ? ಪ್ರಕೃತಿ ವಿಕೋಪಕ್ಕೂ ಮನುಷ್ಯರನ್ನ ಸಾಯಿಸೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಇವಳಿಗೆ.
ಯಾಕ್ಬೇಬಿ ಅಷ್ಟೊಂದ್ ಟೆನ್ಷನ್ ಮಾಡ್ಕೋತಿಯಾ? ಆ ತೆನಾಲಿನ ಕೂಡ ಹಾಗೆ ಎತ್ತು ಬಿಡೋಣವಾ? ಎತ್ ಬಿಡೋದಕ್ಕೆ ಅವನು ನಿದ್ದೆ ಮಾಡ್ತಿಲ್ಲ, ಅಲರ್ಟ್ ಆಗಿದ್ದಾನೆ. ಎತ್ ಬಿಡ್ತಾರ ನಾವ್ ಗೆಲ್ಬೇಕು ಅಂದ್ರೆ ಒಂದು ಆ ತೆನಾಲಿ ರಾಮಕೃಷ್ಣ ಭಯ ಪಡ್ಬೇಕು, ಇಲ್ಲ ಆ ಸಾಕ್ಷಿ ಭಯ ಪಡ್ಬೇಕು. ಆ ಕೆಲ್ಸ ನೋಡಿ, ಈ ವಿಷಯನ ನಮಗ್ ಬಿಟ್ಬಿಡಿ ಮೇಡಮ್. ಅವ್ರನ್ನ ಹೇಗ್ ಭಯ ಪಡಿಸ್ಬೇಕು ಅಂತ ನನಗ್ ಗೊತ್ತು. ಬರೋ ಇಲ್ಲಿ, ಮನೇಲಿ ಯಾರು ಇಲ್ವಾ? ಖಾಲಿ ಮಾಡ್ಕೊಂಡು ಹೋದ್ರು ಸರ್. ಎಲ್ಲೋಗಿದ್ದಾರೆ ಅಂತ ಏನಾದ್ರು ಗೊತ್ತಿಲ್ಲ ಸರ್. ನಾಲ್ಕ ದಿನದಿಂದ ಇಲ್ಲೇ ಇದ್ರಣ್ಣ. ಅವನು ಸಾಕ್ಷಿನ ಬಚ್ಚಿಡಿದ ಕಣ. ಹಂಗಂತೀರಾ? ಸರಿ ನಡೀರಿ. ಬ್ಯಾಗಲೇನೋ ಬಾಂಬೆನೋ ಮತ್ತೆ ಹಾಕೊಳ್ಳಿ ಹಾಕೊಳ್ಳಿ ಹಾಕೊಳ್ಳಿ. ಬೇಗಂಜಿ ಬೇಗಂಜಿ, ಈ ಕಡೆ ಪಾಂಚ್ ಆದ್ಮಿ ಭಾಗ್ಯ ಐತು. ಒಂದೇಕೆ ನಮ್ದು ಪಾಂಚ್ ಆದ್ಮಿ, ನಿಮ್ದು ಪಾಂಚ್ ಆದ್ಮಿ ಬೇರೆ. ಓ ಏ ಬೇಗಂಜಿ, ಏಕ್ ಮಿನಿಟ್ ಯೋ. ಅಮಾರ ಎಲ್ರು ಮುಸ್ಲಿಂ ನಡ ರೋಡ್ ಮೇ ಹೇ, ನಿಮ್ ಜೊತೆ ಆಮೇಲ್ ಮಾತಾಡ್ತೀನಿ ಬಾಯ್. ನಿಮ್ದು ಮುಸ್ಲಿಂಗೆ ಇದೆ, ನಿಮ್ದು ವೆಂಕಟೇಶ್ವರ ರಿಂಗ್ ಟೌನ್ ಯಾಕೆ ಇದೆ? ಏನು ನೀವು ಹೀಗೆ ಹೇಳ್ತೀರಾ? ನಾವು ನಂಬೋ ದೇವ್ರು, ನೀವು ನಂಬೋ ದೇವ್ರು, ಎಲ್ಲಾ ದೇವ್ರ ಹತ್ರ ನಾವು ಬೇಡ್ಕೊಳ್ಳದೆ ಉಳಿತು ಅಲ್ವಾ? ನಮ್ದಕ್ಕೆ ಮಸೀದಿಗೆ ಟೈಮ್ ಆಗ್ತಿದೆ, ನಾವು ಹೋಗ್ತಾ ಇದೀವಿ. ಮಸೀದ್ ಕೋ ಲೇಡೀಸ್ ನೈ ಜಾತಾ ಹೇ ನಾ? ಮಸೀದ್ ಗು ನೈ ತೋ ಟೆಂಪಲ್ ಗು ಜಾತಾ ರೀ. ತೂ ಕ್ಯಾ ರೇ ಐಸೆ ಕರ್ತಾ ರೀ? ನೀ ಆವು ಜಿ ಚೆನ್ನಾಗಿದ್ಯಾ, ಬರ್ತೀಯಾ? ಮಾಡ್ತೇನೆ ಮಾಡ್ತೇನೆ ಹೋಗೆ. ಏನಾಯ್ತು ಸಿಕ್ಕಿದ್ರೆ? ನಾ ಛೇ, ಮಿಸ್ ಆಗ್ಬಿಟ್ರು. ಮತ್ತೀಗ ಏನ್ ಮಾಡೋದು? ಮೇರೆ ಪಾಸ್ ಅವ್ರಿಗೆ ಪ್ಲಾನ್ ಬಿ ಹೇ. ಅಯ್ಯೋ, ಕೇಸ್ ಇಲ್ದೆ ತಲೆ ಕೆಟ್ಟೋಗಿದೆ, ಸುಮ್ನೆ ತಲೆ ತಿನ್ಬೇಡ. ಹೇಳ್ತಿರೋದ್ ನಿನಗೇನೆ, ಕೇಸ್ಗಳಿಲ್ದೆ ತಲೆ ಕೆಟ್ಟೋಗಿದೆ. ಹೊಸ ಭಾವನೆ, ಹೊಸ ಹೊಸ ಕಲ್ಪನೆ, ಹೊಸ ಲೋಕಕ್ಕೆ ಸೆಳೆಯುತ್ತಿದೆ. ಆಹಾ, ಏನೋ ಹೇಳೋ ಆಸೆ, ಆಹಾ, ಏನೋ ಕೇಳೋ ಆಸೆ, ನಾಚಿಕೆ ತಡೆಯುತ್ತಿದೆ. ಸಾರಿ ಲಾಯರ್ ಅವರೇ, ಬೇಕು ಅಂತಾನೆ ಗೊದ್ದೆ. ಪೇನ್ ಏನಾದ್ರೂ ಇದೆಯಾ? ಪೇನ್ ಇದೆ, ಆದ್ರೆ ಅದು ಸ್ವೀಟ್ ಪೇನ್. ಇಷ್ಟಕ್ಕೂ ಯಾಕೆ ಗೊದ್ದಿದ್ರಿ? ನಾನ್ ಟೆನ್ಷನ್ ಅಲ್ಲಿ ಇದ್ದಾಗ ಯಾರಾದ್ರೂ ಗಂಡಸ್ರ ಗೊದ್ದಿದ್ರೆ ನನ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ವೆರಿ ನೈಸ್ ಹ್ಯಾಬಿಟ್. ಹೌದು, ನಿನ್ ಹೆಸರೇನು? ಚಮಕ್ ಚಂದ್ರಿಕಾ. ನೈಸ್ ನೇಮ್. ಥ್ಯಾಂಕ್ ಯು. ನಿನ್ನಂತ ಹೆಣ್ಮಕ್ಳು ದೇವಸ್ಥಾನ ಸುತ್ತಬೇಕೆ ಹೊರತು ಈ ತರ ಕೋರ್ಟ್ ಅಲ್ಲಿ ಬಂದು ಸುತ್ತಬಾರದು. ನಾನು ಗುಡಿ ಸುತ್ತಾ ಇದ್ದಕ್ಕೇನೆ ನಮ್ ಮನೆಯವರು ಪಕ್ಕದ ಮನೆಯವ್ರ ಜೊತೆ ಸುತ್ತಾ ಇದ್ದಾರೆ, ಅದಕ್ಕೆ ನಾನು ಕೋರ್ಟ್ ಅಲ್ಲಿ ಸುತ್ತಾಡ್ತಾ ಇದೀನಿ. ಅಂದ್ರೆ ನಿಮ್ಗೆ ಮದ್ವೆ ಆಗಿದ್ಯಾ? ಎಲೆ ಮೇಲೆ ಸುಣ್ಣ ಹಾಕಿದ್ರೆ ಕೆಂಪಾಗೋದು, ಹೆಣ್ಣ ಗುಟ್ಟದ ಮೇಲೆ ಮದ್ವೆ ಆಗೋದು ಕಾಮನ್ ಅಲ್ವಾ ಲಾಯರ್ ಅವರೇ? ಕಾಮನ್ ಲಾಯರ್ ಅವರೇ, ಕಾಮನ್ ಲಾಯರ್ ಅವರೇ, ನಿಮ್ಮನ್ನ ತಪ್ಕೊಂಡು ಜೋರಾಗಿ ಅಳ್ಬೇಕು ಅನಿಸ್ತಾ ಇದೆ. ಇದು ಕೋರ್ಟ್ ಅಲ್ವಾ? ಕೋರ್ಟ್ ಆಚೆ ಅಲ್ವಾ? ಬನ್ನಿ. ಸಾರಿ ಲಾಯರ್ ಅವರೇ. ನಿಮ್ಮ ಯಜಮಾನ ಬೇರೆಯವ್ರ ಜೊತೆ ಯಾಕೆ ಓಡಾಡ್ತಾರೆ ಅಂತ ಈಗ ಅರ್ಥ ಆಯ್ತು. ಲಾಯರ್ ಅವರೇ, ನನಗೂ ನಮ್ಮ ಯಜಮಾನ್ರಿಗೂ ಸಂಸಾರ ಇದೆ, ಆದ್ರೆ ಸುಖ ಸಂಸಾರ ಇಲ್ಲ. ನೀವು ನಮ್ಮ ಮನೆಗೆ ಬನ್ನಿ ಲಾಯರ್ ಅವರೇ, ನಮ್ಮ ಯಜಮಾನ್ರ ಹತ್ರ ಮಾತಾಡಿ ಮಾತಾಡಿ ನಿಲ್ಸಿ, ಅದೇ ಸಂಸಾರನ. ನಡೀರಿ, ನಿಮ್ಮ ಮನೆಗೆ ಹೋಗೋಣ. ಬನ್ನಿ ಲಾಯರ್ ಅವರೇ, ಇದೇ ನಮ್ಮ ಮನೆ. ನಿಮ್ಮ ಯಜಮಾನನ ಕರಿ. ಏನಂದ್ರೆ? ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಯಾರು ಇವರಲ್ಲ? ಅವನು ನನ್ ಮೊದಲನೇ ಗಂಡ, ಇವನು ನನ್ ಕೊನೆ ಗಂಡ. ಮದ್ಯದವ್ರು ಇವರೆಲ್ಲ? ಮದ್ಯದಲ್ಲಿ ಹೇಳಕ್ ನಂಗೆ ನಾಚಿಕೆ ಆಗ್ತಿದೆ. ನಾಚಿಕೆ ಅಂತ ಸಾಯ್ತಾ ಇದೀನಿ ನಾನು. ಮದ್ಯದಲ್ಲಿರೋರು ಯಾರು? ಇವರೆಲ್ಲ ಮದ್ಯ 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 ಬಂದ ಗಂಡಂದ್ರು, ಮದ್ಯ ಬಂದ ಗಂಡಂದ್ರು. ಇಷ್ಟೊಂದ್ ಜನ? ನನ್ ತುಂಬಾ ವಿಶಾಲ ವಿಶಾಲ ಏನು ಮನಸ್ಸು, ಅದಕ್ಕೆ ಎಲ್ಲ ಯಾರಿಗೂ ಕೊಟ್ಬಿಟ್ಟೆ. ಇದೇನ್ ಬ್ಯಾಂಕ್ ಎಲ್ರಿಗೂ ಕೊಡಕ್ಕೆ? ಎಷ್ಟ್ ಜನ ಇದಾರೆ ನೋಡಿದ್ಯಾ? ಐಪಿಎಲ್ ಟೀಮ್ ನೋಡ್ದಂಗ ಆಗ್ತಾ ಇದೆ, ಕೋಚ್ ಇಲ್ಲ ಅಷ್ಟೇ. ಆ ಕೋಚ್ ನೀವೇ ಆಗ್ಬಾರ್ದ? ಇಷ್ಟು ಜನರ ಜೊತೆ ನೀನಿರೋ ತಪ್ಪಲ್ಲ, ನಿನ್ ಗಂಡ ಬೇರೆಯವ್ರ ಜೊತೆ ಇರೋ ತಪ್ಪ. ಇದೊಂದ್ ಕೇಸು, ಅದಕ್ಕೆ ನಾನ್ ವಾದ ಮಾಡ್ಬೇಕು. ನಾನ್ ವಾದ ಮಾಡಲ್ಲ. ಅಯ್ಯ ವೇಸ್ಟ್ ಮಾಡಿ,
ವೇಸ್ಟ್ ಬಾಡಿ ಅಂದ್ರೆ ಕಪಾಳ ಉದಿಸ್ಬಿಡ್ತೀನಿ. ಗಂಡ ಇಲ್ಲ ಅಂತ ಉಚ್ಚರಿದ್ಯಾ ನಿನ್ಗೆ? ಯಾಕೊಡಿದ್ಯಾ ತಿರ್ಗಾಡಿದ್ಯಾಲೆ? ಸಾಕ್ಷಿಗಳನ್ನ ಎಲ್ಲಿ ಇಟ್ಕೊಂಡಿದ್ಯಾ? ಶೂನಲ್ಲಿ ಇಟ್ಕೊಂಡಿದ್ದೀನಿ. ಜೋಕ ಹೇಳೋ, ಸಾಕ್ಷಿಗಳು ಎಲ್ಲಿದೆ ಅಂತ? ನನಗೆ ಸೋನಾಕ್ಷಿ ಗೊತ್ತು, ಆದ್ರೆ ಸಾಕ್ಷಿ ಗೊತ್ತಿಲ್ಲ. ಸಾಕ್ಷಿ ಎಲ್ಲಿದ್ದಾರೆ ಹೇಳು. ಗೊತ್ತಿಲ್ಲ, ಹೇಳ್ತೀನಿ 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 ಹೇಳ್ತೀನಿ. ನನಗೆ ಗಿರಿ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಅಲ್ಲಿ ಬಚ್ಚಿಟ್ಟಿದ್ದೀನಿ. ಯಾರ ತಾಯಿ ನೀವು, ಇಷ್ಟ ಕೆಟ್ಟದಾಗಿದ್ದೀರ? ನನ್ನ ಹೆಸರು ಚಮ್ಮಕ್ ಚಂದ್ರಿಕಾ. ಚಮ್ಮಕ್ ಚಂದ್ರಿಕಾ. ನಿಮ್ ಪಕ್ಕದ ಮನೆಗೆ ಫ್ರೆಶ್ ಆಗಿ ಬಂದಿದ್ದೀನಿ, ನಿಮ್ ಮನೆಗ್ ಬರ್ಬೋದಾ? ಯಾವ್ದಕ್ಕೂ ಒಳ್ಳೇದು, ಎಡಗಲಿಟ್ಟು ಬನ್ನಿ. ಹೇಳಿ ಚಮ್ಮಕ್, ಏನ್ ಬೇಕು ನಿಮ್ಗೆ? ನನ್ಗೂ ಮದ್ವೆ ಬೇಕು, ನನ್ಗೂ ಮದ್ವೆ ಬೇಕು. ಪಕ್ಕದ ಮನೆಯವ್ರನ್ನ ಸಕ್ಕರೆ ಉಪ್ಪು ಕೇಳ್ಬೇಕು. ಮದ್ವೆ ಬೇಕು ಅಂದ್ರೆ ಹೆಂಗ್ ಹೇಳ್ರಿ? ಮದ್ವೆ ಅಂತ ಕೇಳ್ತಿದಾರೆ. ನನ್ ಮೈಯಲ್ಲಿರೋ ಬೆಂಕಿನ ಆರಿಸ್ಬೇಕು. ಬೆಂಕಿ ಆರಿಸ್ಬೇಕಾ? ನಿನ್ ಬೆಂಕಿ ನಾನೇ ಆರಿಸ್ಬೇಕಾ? ನನ್ ಮೈಯಲ್ಲಿರೋ ಬೆಂಕಿನ ಆರ್ಸೋನು ನೀನಲ್ಲ. ನಿನ್ಗೋಸ್ಕರ ಅವೆಂಜರ್ಸ್ ಒಟ್ಟಿಗೆ ಬರ್ಬೇಕು. ಅವರೆಲ್ಲ ಬರೋದೇನ್ ಬೇಡ, ನಿಮ್ ಮನೇಲಿರೋ ಕಿಶೋರ್ ಬಂದ್ರೆ ಸಾಕು. ನನ್ನ ಪ್ರೀತಿ ಮಾಡ್ದ, ಮದ್ವೆ ಕೂಡ ಮಾಡ್ಕೋತೀನಿ ಅಂದ, ಆಮೇಲೆ ಮೋಸ ಮಾಡ್ಬಿಟ್ಟ. ಹೊಟ್ಟೆ ಬರ್ಸಿ ನನ್ಗಾಗಲ್ಲ. ಯಾಕೆ ಯಾಕಾಗಲ್ಲ? ಓ ಅದ ಬ್ರೋ, ನಿನ್ ನೆಂಟ್ರ ಯಾರೋ ಬಂದಿದ್ದಾರೆ. ಏಯ್ ಯಾರ ನೀನು? ಕಿಶೋರ್ ಕಿಶೋರ್. ಅಯ್ಯೋ ಅಮ್ಮ, ಆಯ್ತು. ಊರಲ್ಲಿರೋ ಡಟ್ಟಿ ಫೇಸ್ಗಳೆಲ್ಲ ಸೇರ್ತಾರೆ, ನಿನ್ನ ಡಟ್ಟಿ ಆಗಿರಲ್ಲ, ಅಷ್ಟು ಡಟ್ಟಿ ಆಗಿದ್ಯಾ. ನೀರ್ ಯಾರೇ? ಒಂದ್ ನಿಮಿಷ, ಈ ಕಡೆ ತಿರುಗು, ಆ ಕಡೆ ತಿರುಗು. ಹಿಂದೆ ತಿರುಗಲ ಬೇಡ, ಆಲ್ರೆಡಿ ಕಣ್ ತಿರುಗ. ಅಯ್ಯೋ ಕಣ್ಣಿಗೆ ಏನಾಯ್ತು? ನೀನಲ್ಲಿ ಅಂದ ಬೇಡ, ಕನಿಷ್ಠ ಹೆಂಡ್ತನೂ ಇಲ್ಲ. ನೀನು ನಾನು ಹೆಂಗೆ ಮೋಸ ಮಾಡ್ಲಿ? ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನಗ್ ಮೋಸ ಮಾಡಿದ್ದಾರೆ. ನಿಮ್ಮಅಮ್ಮ, ನಿಮ್ಮಅಪ್ಪ, ನಿನ್ ತಂಗಿ ಎಲ್ಲರೂ ನಿನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮೋಸ ಮಾಡ್ಬಿಟ್ರು. ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಇವ್ಳೇನಾದ್ರೂ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರೆ ಆಚೆ, ಅದು ಇದು ನಿನ್ನ ನಮ್ಮ ಮಗನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ, ನಾಲ್ಗೆ ಕತ್ರಿಸ್ ಕೈ ಕೊಟ್ಬಿಡ್ತೀನಿ. ಈ ಕಡೆ ನೋಡೆ. ನಾನು ಅದೇ ವಾಮಿಟಿಂಗ್ ನೋಡಕೊಳ್ಳೆ ಕಾಗೆ ತರ ಇದ್ಯಾ? ನಿನ್ಗೆ ನನ್ ಮೊಮ್ಮಗನ್ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ. ನನ್ ಬಂಗಾರ ಇದು. ನಿಮ್ ಮನೇಲಿ ಇಷ್ಟೇ ಜನ ಇರೋದಾ ಅಥವಾ ಬೇರೆ ಯಾರಾದ್ರೂ ಇದಾರ? ನಿನ್ ತಲೆ, ನಮ್ ಫ್ಯಾಮಿಲಿನೇ ಹೇಗೆ ಚಿಕ್ಕ ಕುಟುಂಬ, ಚಿಂತೆ ಇಲ್ದಿರೋ ಕುಟುಂಬ. ಚಿಂತೆ ಇಲ್ದಿರೋ ಕುಟುಂಬ ಅಲ್ಲ. ಅದೇನೇ ವಾಯ್ಸ್ ಚೇಂಜ್ ಆಯ್ತು. ನೀವ್ ಯಾರು ಭಯ ಪಡಬೇಡಿ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಕಾಂಪ್ಲಾನ್ ಇಲ್ಲ, ಬೂಸ್ಟ್ ಅದಲ್ಲೇ ಓಪನ್ ಮಾಡೋಣ ಬನ್ನಿ. ಓಡ್ ಹೋಗೋಣ ಅಂದ್ರೆ ವರಲಕ್ಷ್ಮಿ ಮನೆ ಕರ್ಕೊಂಡ್ ಬಂದಿದ್ಯಾ? ನನ್ನ ಜವಾಬ್ದಾರಿಯಾಗಿ ತಗೊಂಡಿದ್ದು ತೆನಾಲಿ ರಾಮನ್ ಸ್ಟೈಲ್. ಓಡ್ ಹೋಗೋದಲ್ಲ, ಕಾಂಪ್ರಮೈಸ್ ಮಾಡ್ಬೇಕು. ಈ ವಿಷಯ ತೆನಾಲಿ ಮರ್ತಿರ್ಬೇಕನ್ಸುತ್ತೆ. ನಾನು ಹೋಗಿ ವರಲಕ್ಷ್ಮಿ ಜೊತೆ ಕಾಂಪ್ರಮೈಸ್ ಮಾಡಿ ಬರ್ತೀನಿ, ನೀವ್ ಇಲ್ಲೇ ಕೂತಿರಿ. ಕಾಂಪ್ರಮೈಸ್ ಮಾಡ್ತೀನಿ, ಓ ಕಾಂಪ್ರಮೈಸ್ ಮಾಡ್ತೀನಿ. ಏ ಹಾಯ್ ಆಂಟಿ, ನಿಮ್ಮ ಹತ್ರ ಒಂದ್ ಡೀಲ್ ಮಾತಾಡೋಕ್ ಬಂದಿದ್ದೀನಿ ಆಂಟಿ. ಹೇಳ ಆಂಟಿ. ಏನ್ ಹಾಗೆ ನೋಡ್ತಿದ್ರ ಆಂಟಿ? ಅಯ್ಯೇ ಅವ ಮಾತಾಡ್ತಿದ್ರ ಯಾಕೆ ಹುಡ್ತಾರ ಆಂಟಿ? ಹುಚ್ಚನ ಮಕ್ಕಳು ಯಾಕೆ ಹುಡ್ತಿದ್ರ ಆಂಟಿ? ನಿಲ್ಸೋ ನಿಲ್ಸೋ, ನೀವಾದ್ರೂ ಹೇಳಿ ಆಂಟಿ. ಅಯ್ಯೋ ನಾ ಮಾತಾಡೋದ್ರಲ್ಲಿ ತಪ್ಪೇನಿದೆ ಆಂಟಿ? ಅಯ್ಯೋ ಅಪ್ಪಾ ಅಮ್ಮ, ಅಯ್ಯೋ. ಕಾಂಪ್ರಮೈಸ್ ಇಸ್ ಟೇಕಿಂಗ್ ಟೂ ಮಚ್ ಟೈಮ್ ಡ್ಯಾಡಿ. ಯಾ ಟೂ ಮಚ್ ಟೈಮ್. ನೀವಾದ್ರೂ ಹೇಳಿ ದೊಡ್ಡ ಆಂಟಿ. ಯಾರು ದೊಡ್ಡ ಆಂಟಿ? ಏ ನಿಂದ್ರಸ ನಿನ್ನ ಅಜ್ಜಿ, ತಲೆ ಅನ್ಕೊಂಡ್ಯ ತೆಂಗಿನ್ಕಾಯಿ ಅನ್ಕೊಂಡ್ಯಾ? ಒಡದೋದ್ರೆ ಏನೋ ಮೆಜೆಸ್ಟಿಕ್ ಅಲ್ಲಿ ಕಡಲೆಕಾಯಿ ಮಾರೋ ತರ ಇದ್ಯಾ? ನನ್ ಮಗಳ್ ನೋಡ್ಬಿಟ್ಟು ಆಂಟಿ ಅಂತ ಕರೀತ್ಯಾ? ಆಂಟಿ ಹೇಳದು ಕೂಡದ್ರ? ಅಯ್ಯಪ್ಪ ಹೋಗ್ಲಿ, ಅಕ್ಕ ಹೇಳ, ಬೇಬಿ ಹೇಳ. ಅಯ್ಯೋ ನಿಮ್ ಅಜ್ಜಿ ಏನ್ ಹೇಳೆ ಮೇಡಮ್? ನೀವಾದ್ರೂ ಹೇಳಿ ಮೇಡಮ್. ಅದು ಮೇಡಮ್ ಅನ್ಬೇಕು ಆಂಟಿ.
ವಾಯು ಮ್ಯಾಟ್ರೇನ್ ಹೇಳು. ಹೇಳ್ತೀನಿ ಮೇಡಮ್. ಸತ್ಯ ದ ಟ್ರೂತ್ ಅನ್ನೋ ಪತ್ರಿಕೆ ಜರ್ನಲಿಸ್ಟ್ ಭೂಪಾಲ್ ಅವ್ರನ್ನ ನೀವು ಕೊಂದಿದ್ದೀರಾ ಇಲ್ವಾ? ಟ್ರೂತಾ ಅಲ್ವಾ? ಸಾಯಿಸ್ತೆ ಅದಕ್ಕೇನೀಗ? ಮೇಡಮ್ ನೀವೇ ಮಾಡಿರೋದ್ರಿಂದ ನಾಳೆ ಕೋರ್ಟ್ ಅಲ್ಲಿ ನಿಜ ಒಪ್ಕೊಳ್ಳಿ, ನಿಮಗೆ ಶಿಕ್ಷೆ ಆಗುತ್ತೆ, ರಘುರಾಮ್ ಅವರ ಆತ್ಮಕ್ಕೆ ಶಾಂತಿನೇ ಸಿಗುತ್ತೆ. ಈ ಕಾಂಪ್ರಮೈಸ್ ಆದ್ರೆ ಕೇಸ್ ಕ್ಲೋಸ್. ಕೇಸ್ ಅಲ್ವೋ, ನೀನೇ ಕ್ಲೋಸ್. ನನ್ನ ಬೇನಾಮಿ ಆಸ್ತಿಗಳನ್ನೆಲ್ಲ ಕುರಿತು ನಾನು ನಡೆಸ್ತಾ ಇರೋದೊಂದೆಲ್ಲ ಶೂಟ್ ಮಾಡಿ ಆ ಜರ್ನಲಿಸ್ಟ್ ಭೋಪಾಲ್ ಒಂದು ರಿಪೋರ್ಟ್ ರೆಡಿ ಮಾಡಿದ್ದ, ಅದಕ್ಕೆ ಸಾಯಿಸ್ತೆ. ಅವ್ರ ಅಪ್ಪನ್ ಕೂಡ ಸಾಯಿಸಿದೀನಿ. ನನ್ನ ರಾಜಕೀಯ ಜೀವನಕ್ಕೆ ಯಾವನೇ ಅಡ್ಡ ಬಂದ್ರು ಎತ್ತ ಬಿಡ್ತೀನಿ. ಯಾರು ಕಾಂಪ್ರಮೈಸ್ ಆಗ್ಬೇಕು ಅಂತ ನಾನ್ ಹೇಳ್ತೀನಿ. ಹೋಗಿ ಆ ಸಾಕ್ಷಿನ ಕಳ್ಸೋ. ಚೆನ್ನಾಗಿದ್ದೀನಿ. ಹೇ, ವಾಟ್ ಹ್ಯಾಪನ್ ಬ್ರೋ? ನಥಿಂಗ್, ಎವ್ರಿಥಿಂಗ್ ಕಾಂಪ್ರಮೈಸ್ಡ್. ಆಲ್ ಓಕೆ. ಸೂಪರ್ ಬ್ರೋ. ಅಂದ್ರೆ ಜೈಲ್ಗೆ ಹೋಗಿ ಒಪ್ಕೊಂಡ್ರಾ? ಒಪ್ಕೊಂಡ ಹಾಗೆ. ಆದ್ರೆ ಅವ್ರು ಜೈಲ್ ಹೋಗೋದಕ್ ಮುಂಚೆ ನಿಮ್ಮನ್ನೆಲ್ಲರೂ ನೋಡ್ಬೇಕಂತೆ. ಮೇಲೆ ಗೊತ್ತಾಗುತ್ತೆ. ನಿಂತ್ಕೊಳ್ಳಿ ಬ್ರೋ. ಅವ್ರಿಗೆ ಆಂಟಿ ಅಂತ ಕರೆದ್ರೆ ತುಂಬಾ ಇಷ್ಟ, ಖುಷಿ ಪಡ್ತಾರೆ. ಇಷ್ಟ ಇನ್ಫಾರ್ಮೇಶನ್ ಸಾಕು, ಆಂಟಿ ಆಂಟಿ ಅಂತ ಫುಲ್ ಖುಷಿ ಪಡಿಸ್ಬಿಡ್ತೀನಿ. ಸೂಪರ್, ಮಜಾ ಮಾಡ್ಕೋ, ಹೋಗು. ಆಂಟಿ ಹೇಳು, ದೊಡ್ಡ ಆಂಟಿನ ಮಾತಾಡ್ಸ್ರಿ. ನೀನು ಬಾಮ್ಮ ಬಂದ್ಬಿಟ್ವಿ. ಮನೆ ಕೂಲಿಂಗ್ ಗ್ಲಾಸ್ ತರ ಕೂಲ್ ಆಗಿದೆ. ಎಷ್ಟು ಮರ್ಡ್ರಿ ಮಾಡಿದೆ ಅಮ್ಮ ಇಷ್ಟು ದೊಡ್ಡ ಮನೆ ಕಟ್ಟಕ್ಕೆ? ಅದೇ ಅದೇ, ಇಷ್ಟು ಕಷ್ಟಪಟ್ಟು ಈ ಮನೆ ಕಟ್ಸಿದೀರಾ ಅಂತ ನಮ್ಮ ಅತ್ತೆ ಹೇಳ್ತಿದ್ದಾರೆ. ಹಲೋ ಆಂಟಿ. ಹಲೋ ಆಂಟಿ. ಕೆಳಗಡೆ ಆಲ್ರೆಡಿ ಕಾಂಪ್ರಮೈಸ್ ಆಗೋಗಲೇ ಹುಚ್ಚ. ಸೊ ನೀವು ರಿಪೋರ್ಟರ್ ಭೂಪಾಲ್ ನ ಸಾಯಿಸ್ಬಿಟ್ಟೆ ಅಂತ ಒಪ್ಕೊಂಡ್ರಂತೆ ಆಂಟಿ? ವೆರಿ ಹ್ಯಾಪಿ ಆಂಟಿ. ಹೇಳಿ ಆಂಟಿ. ಕಣ್ಣೇನಾದ್ರೂ ಕೂಡೇನಾ ನಿಮ್ಮಿಬ್ಬರಿಗೆ? ನಮ್ಮಪ್ಪ ಕಡ ವಯಸ್ಸಾದ್ರೂ ಹೊಡಿತಿರಲ್ಲ. ಅಂಕಲ್ ಸಂಘಕ್ಕೆ ಅಧ್ಯಕ್ಷನ್ ತರ ಇದೆಯಾ? ನಮ್ ಮೇಡಮ್ನ ನೋಡಿ ಆಂಟಿ ಅಂತೇನೋ? ಅರ್ಥ ಆಯ್ತು, ಅರ್ಥ ಆಯ್ತು. ಸಾರಿ ಮೇಡಮ್, ಕೆಳಗಡೆ ಒಬ್ಬ ಕುಳ್ಳನ ಮಗ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟ. ನಿಮ್ಮನ್ನ ಆಂಟಿ ಅಂತ ಕರೆಯಲ್ಲ. ಅದೇ ಅದೇ ಹೇಳಿದ್ದು, ಮೇಡಮ್ ಅವ್ರನ್ನ ಮೇಡಮ್ ಅಂತಾನೆ ಕರಿಬೇಕು, ಅಷ್ಟೇ ಅಲ್ವಾ ಮೇಡಮ್? ಸಾರಿ ಮೇಡಮ್. ನನ್ ಮಗಳು ಮರ್ಡರ್ ಮಾಡಿರೋದ್ ನೋಡಿದೀರಾ? ಕೋರ್ಟಲ್ ಸಾಕ್ಷಿ ಹೇಳ್ತೀರಾ? ಹೇಳ್ತೀವಿ. ಈಗ ದಾರಿಗೆ ಬಂದಿದ್ದೀರಾ? ವೆರಿ ಗುಡ್. ಸಂಕಟ ಪಡೋ ವಿಷಯದಲ್ಲಿ ನಗ್ತಿದ್ರಲ್ಲಪ್ಪ. ಲೇಡೀಸ್ ಅಲ್ವಾ, ಹೊಡಿಯಲ್ಲ ಅನ್ಕೊಂಡಿದ್ದೆ. ನಿಮ್ಮ ಅಮ್ಮನ್ ಚೆನ್ನಾಗಿ ಹೊಡಿತಾ ಇದಾರೆ. ನಿಮ್ಮಮ್ಮಂಗೂ ಹೊಡೆದ್ರಲ್ವಾ, ಬಾಯಿ ಮುಚ್ಚಿ. ವಾತಾವರಣ ಅನುಕೂಲವಾಗಿಲ್ಲ. ವಾತಾವರಣ ಅನುಕೂಲ ಆಗಿಲ್ಲ ಅಂತ ಏನ್ ಮಾಡ್ಬೇಕು? ಸಮುದ್ರದಲ್ಲಿ ತಿಮಿಂಗ್ಲ ಹಿಡಿಯೋಕೆ ಹೋಗ್ಬಾರ್ದು ಮೇಡಮ್. ಎಂತ ಹೊಚ್ಚ ನನ್ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ ನಾನು. ಫಾದರ್ಗೆ ಹೊಡಿತೀಯನ? ಅವ್ರು ಹೊಡೆದ್ರೆ ಸತ್ತೋಗ್ಬಿಡ್ತೀಯಪ್ಪ. ಮೇಡಮ್ ನನ್ಗೆಲ್ಲ ಅರ್ಥ ಆಗೋಯ್ತು, ನೀವೇನು ಮರ್ಡರ್ ಮಾಡಿಲ್ಲ. ಆ ತಲೆ ರಾಮಕೃಷ್ಣನೇ ರೌಡಿಗಳ ಕೈಲಿ ನಮ್ಗೆ ಹೊಡ್ಸಿ ಸಾಕ್ಷಿ ಹೇಳಕ್ ಒಪ್ಸಿದ್ರು ಮೇಡಮ್. ಈ ತರ ಹೇಳಿದ್ರೆ ಬದುಕ್ತೀರಾ? ನಿಜ ಹೇಳಿದ್ರೆ ಸಾಯ್ತೀರಾ? ನಾಳೆ ಬೆಳಿಗ್ಗೆ ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಆಗಿರಿ. ರುಕ್ಮಿಣಿ, ಬ್ರೇಕ್ಫಾಸ್ಟ್ ಮಾಡೋಣ. ರುಕ್ಮಿಣಿ, ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ಮುಖ ತೆರೆಸ್ಕೊಂಡು ಹೋಗ್ತಿದ್ಯಾ? ನೀನ್ ಮಾಡ್ತಿರೋದು ಸರಿಯಿಲ್ಲ. ಇಟ್ಸ್ ನಾಟ್ ಫೇರ್ ಇಟ್ ಆಲ್. ಫೇರ್ ಆಗಿರೋದ್ರ ಬಗ್ಗೆ ನೀವ್ ಮಾತಾಡ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ ಅಪ್ಪ. ಶಟ್ ಅಪ್ ರುಕ್ಮಿಣಿ, ವಿಲ್ ಯು? ಆ ತೆನ್ನಾಲಿ ರಾಮನ ಬಣ್ಣ ಬಣ್ಣದ ಮಾತನ್ನ ನಂಬಿ ನಿನಗೆ ಮಾತು ಹೇಳ್ಕೊಟ್ಟ ತಂದೆಗೆ ಎದುರು ಮಾತಾಡ್ತೀಯಾ? ವಿದಿನ್ ಎ ಫ್ಯೂ ಡೇಸ್ ಮಾರ್ಕ್ ಮೈ ವರ್ಡ್ಸ್, ಆ ತೆನ್ನಾಲಿ ರಾಮ ಕಪ್ಪು ಕೋಟನ ಬಿಚ್ಚಾಕಿ ಟೀ ಅಂಗಡಿ ಇಟ್ಕೊಂಡು ಬದುಕ್ತಾನೆ. ಅವಾಗ ಗೊತ್ತಾಗುತ್ತೆ ನಿನಗೆ ನನ್ನ ವ್ಯಾಲ್ಯೂ ಏನು ಅಂತ. ವ್ಯಾಲ್ಯೂ ಅಂದ್ರೆ ನೋಟಿನ ಕಟ್ಟು, ಮಾವಿನ ತೋಟ ಅಲ್ಲ ಅಪ್ಪ. ವ್ಯಾಲ್ಯೂ ಅಂದ್ರೆ ಸತ್ಯ ಮತ್ತೆ ಒಳ್ಳೆತನ. ಅಮ್ಮ ರುಕ್ಮಿಣಿ, ನಿಮ್ಮಪ್ಪ ಹೊರಗಿನವ್ರಿಗೆ ಕೆಟ್ಟೋರ್ ಇರ್ಬೋದು, ಆದ್ರೆ ನೀನು ಒಳ್ಳೆ ಅಪ್ಪ ಕಣೆ. ಆದ್ರೆ ಸುಳ್ಳು ಸಾಕ್ಷಿ ಹೇಳ್ತಿರೋ ಮನೆಗೆ ನಿನ್ನ ಸೊಸೆ ಆಗಿ ಹೇಗೆ ಕಳ್ಸೋದು? ಏನು ಕೆಲಸ ಮಾಡದೆ ಇರೋ ಆ ಕಿತ್ತೋಗಿರೋ ಲಾಯರ್ಗೆ ನೀನ್ ಹೇಗ್ ಮದ್ವೆ ಮಾಡ್ಕೊಡೋದ್ ಹೇಳು? ಯಾರಮ್ಮ ದೊಡ್ಡ ಲಾಯರು? ತೆನಾಲಿ ಅಪ್ಪನ್ಕಿಂತ ತಲೆ ಇರೋನು. ಅವನ್ ಬುದ್ಧಿವಂತಿಕೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ವರಲಕ್ಷ್ಮಿ ಮರ್ಡರ್ ಕೇಸಲ್ಲಿ ಸಾಕ್ಷಿನೇ ಇರ್ಲಿಲ್ಲ. ಸತ್ತೋಗಿರೋ ಭೂಪಾಲ್ ಕಿಶೋರ್ಗೆ ಬೆಸ್ಟ್ ಫ್ರೆಂಡ್. ಈ ವಿಷಯ ಗೊತ್ತಾದ್ಮೇಲೆ ತೆನಾಲಿ ಕಿಶೋರ್ನ ಕರೆಸ್ದ. ವರಲಕ್ಷ್ಮಿಗೆ ಶಿಕ್ಷೆ ಆಗೋ ತರ ಮಾಡ್ಬೇಕು, ನನಗ್ ಸಹಾಯ ಮಾಡು ಅಂತ ಕೇಳ್ಕೊಂಡ.
ಏನು ಸಾಕ್ಷಿ ಇಲ್ಲ ಅಂತ ವರಲಕ್ಷ್ಮಿ ಕಡೆಯವ್ರನ್ನ ನಂಬಿಸ್ದ. ಆ ಸಾಕ್ಷಿ ಅವ್ರ ಮನೆಗೆ ಬರೋ ತರ ಅವನೇ ಮಾಡಿದ್ದು. ಹೋಗಿರೋರು ಸ್ಪೈ ಕ್ಯಾಮೆರಾ ಹಾಕೊಂಡು ಹೋಗಿದ್ರು. ನೀವು ಕೊಂದಿದ್ದೀರಾ ಇಲ್ವಾ? ಟ್ರೂತ ಅಲ್ವಾ? ಮನೆ ಕೂಲ್ ಆಗಿದೆ. ಅವಳೆ ಮರ್ಡರ್ ಮಾಡಿದಂತ ವರಲಕ್ಷ್ಮಿನೇ ಹೇಳಿದ್ದು ರೆಕಾರ್ಡ್ ಆಗಿದೆ. ಸಾಯಿಸ್ತೆ ಅದಕ್ಕೇನೀಗ? ಇವಾಗ ವಿಡಿಯೋ ಫುಟೇಜ್ ಹೈಕೋರ್ಟ್ ಅಲ್ಲಿ ಸಾಕ್ಷಿ ಆಗುತ್ತೆ. ಒಬ್ಬ ಬುದ್ಧಿವಂತ ಕೆಟ್ಟೋನಾದ್ರೆ ಅಪ್ಪನ್ ಹಾಗಾಗ್ತಾನೆ, ಅದೇ ಒಬ್ಬ ಒಳ್ಳೆಯವನು ಬುದ್ಧಿವಂತ ಆಗಿದ್ರೆ ತೆನಾಲಿ ಹಾಗಾಗ್ತಾನೆ. ಹಲೋ ಮೇಡಮ್, ನಾನು ಚಕ್ರವರ್ತಿ ಮಾತಾಡ್ತಿದ್ದೀನಿ. ಏನು? ಒಂದು ವಿಷಯದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ಐ ಆಮ್ ಸಾರಿ ಫಾರ್ ದಟ್. ನಾನು ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ. ನಮ್ದೇ ಇದ್ರೆ ಇಕ್ಕಟ್ಟು ಸಿಕ್ಕಾಕೋತೀರಾ? ನಿಮ್ ಜೊತೆ ಇರೋರು ಸಾಕ್ಷಿಗಳಲ್ಲ. ಅವ್ರ ಹತ್ರ ಇರೋ ಫುಟೇಜ್ನ ನೋಡಿದ್ರೆ ಕೋರ್ಟಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಎಂಥ ಪರಿಸ್ಥಿತಿಲೂ ಅವರು ಕೋರ್ಟಿಗೆ ಹೋಗಬಾರ್ದು. ಓಕೆ. ಏನ್ ಮೇಡಮ್ ಇಲ್ಲಿ ನಿಂದ್ರಿಸಿದ್ರಿ? ಟೀ ಕುಡ್ಕೊಂಡು ಹೋಗೋಣ. ನನಗೆ ಬ್ಲ್ಯಾಕ್ ಟೀ. ಹಾ, ಎಲ್ಲ ಟೀ ಇಲ್ಲಿ ಇರಲ್ಲಮ್ಮ. ಎಲ್ಲ ಟೀ ನೋ ಸಿಗುತ್ತೆ, ಹೋಗಿ ಕೂತ್ಕೊಳ್ಳಿ. ಹಂಗಿದ್ಮೇಲೆ ಯಾಕೆ ನಿಲ್ಲಿಸ್ಬೇಕು? 2 ಗಂಟೆವರೆಗೂ ಈ ಪೂರ್ತಿ ಡಾಬಾ ನಮ್ ಕೈಲಿರ್ಬೇಕು. ಎಲ್ರು ಕಳಿಸ್ಬಿಡಿ. ಏನಾಯ್ತಮ್ಮ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಅವರೆಲ್ಲ ಸಾಕ್ಷಿಗಳಲ್ಲ, ನಾ ಮಾತಾಡಿದಷ್ಟು ಅವ್ರ ಸೀಕ್ರೆಟ್ ಕ್ಯಾಮ್ರಾಲಿ ರೆಕಾರ್ಡ್ ಆಗಿದೆ. ಆಫ್ಟರ್ ಆಲ್, ಒಂದು ಟೀ ಕುಡಿಯಕ್ಕೆ ಇಡೀ ಡಾಬಾನೇ ಖಾಲಿ ಮಾಡ್ಸದ್ರ? ಯಪ್ಪ, ದುಡ್ಡಿರೋರು ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ನೋದು ಇದಕ್ಕೆ. ಏನ್ ಮಾಡೋದೀಗ? ನಮ್ಮ ಅವಶ್ಯಕತೆಗೋಸ್ಕರ ಆ ಕತ್ತೆ ಕಾಲು ಹಿಡಿದ್ರಲ್ಲಿ ತಪ್ಪಿಲ್ಲ. ಯಾವ್ದದು ಕತ್ತೆ ಹೇಳಿ ವರಲಕ್ಷ್ಮಿ ಅವರ. ಒಂದು ರೊಟ್ಟಿಗೋಸ್ಕರ ಇಬ್ರು ಮಕ್ಳು ಹೊಡೆದಾಡ್ತಿದ್ರೆ ಕೋತಿ ಬಂದು ಆ ಇಡೀ ರೊಟ್ಟಿನ ತಿಂದು ಬಿಡ್ತಂತೆ. ನಾನು ನಿನ್ನ ಹೊಡೆದಾಡ್ತಾ ಇದ್ರೆ ಆ ತೆನಾಲಿ ರಾಮ ನಮ್ಮಿಬ್ರ ಹತ್ರನೂ ಆಟಾಡ್ತಾ ಇದ್ದಾನೆ. ಇವಾಗ ಏನ್ ಮಾಡ್ಬೇಕು? ಸಾಯಿಸ್ಬಿಡು. ಏನ್ ಮೇಡಮ್, ನಮ್ಮವ್ರು ತುಂಬಾ ಕಷ್ಟ ಪಡ್ತಿದ್ದಾರೆ. ಕರೆಂಟ್ ತಯಾರು ಮಾಡ್ತಾ ಇದಾರೆ. ಅದೇನ್ ಜಿಲೇಬಿನಾ ಮೇಡಮ್ ತಯಾರು ಮಾಡೋಕೆ? ನೀವ್ ಯಾವತ್ತಾದ್ರು ಕರೆಂಟ್ ಶಾಕ್ ತಿಂದಿದ್ದೀರಾ? ಬಿಲ್ ಕಟ್ಟಬೇಕಾದ್ರೆ ಅಪ್ಪ, ಇಟ್ಸ್ ಎ ಪೇನ್ಫುಲ್ ಫೀಲಿಂಗ್ ಮೇಡಮ್. ಇವಾಗ ತಿನ್ರು, ಸಕ್ಕ ಟೇಸ್ಟಿ ಆಗಿರುತ್ತೆ. ಏನಕ್ಕಿದು? ನಮ್ಮನ್ ಯಾಕೆ ಕಟ್ತಿದ್ದೀರಾ ಮೇಡಮ್? ನಾವು ಓಡೋಗಲ್ಲ, ನಾವೆಲ್ಲರೂ ಸೇರಿದೀವಿ. ಆನ್ ಮಾಡು. ಏನು ಇದು? ಉಚಿತ ಕರೆಂಟ್. ಉಚಿತ ಕರೆಂಟ್ ರೈತರು ಕೊಡ್ತಾರೋ? ನಮಗೆ ಯಾಕೋ ಕೋತಿ ನನ್ ಮಗನೇ. ನಾವೇ ಫೋಕಸ್ ಲೈಟ್ ಅನ್ನೋ ಅಂದಿನ ನಮ್ಮ ಮಗನೇ. ನನ್ನ ಬೈತೀರಾ? ಸಂಸಾರ ಸಮೇತ ಎಲ್ಲಾರನು ಕರ್ಸಿ ಕರೆಂಟ್ ಕೊಡ್ತಾ ಇದ್ರಲ್ಲ, ಈ ಟಾರ್ಚರ್ ನ ಪರ್ಪಸ್ ಏನ್ ಮೇಡಮ್? ಏನ್ ನಾಟಕ ಮಾಡ್ತಿರೋ? ನಾನ್ ಮಾಡಿರೋ ಮರ್ಡರ್ ನ ನಾನ್ ನೋಡಿದೀನಿ ಅಂತ ನನ್ನ ಹತ್ರನೇ ಹೇಳಿ, ನನ್ನ ಮನೆಗ್ ಬಂದು ನಾನೇ ಮರ್ಡರ್ ಮಾಡಿದೀನಿ ಅಂತ ನನ್ನ ಮುಂದೆ ಹೇಳಿ ಅಷ್ಟನ್ನು ಸಿಸಿಟಿವಿ ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತೀರಾ? ಏನಮ್ಮ, ನಮ್ ಬಗ್ಗೆ ನೀವು ಕೀಳಾಗ ಮಾತಾಡ್ತಾ ಇದೀರಾ? ನಮ್ ಹಿಂದೆ ತೆನಾಲಿ ಇದಾನೆ, ತೆನಾಲಿ. ಹಿಸ್ ಆನ್ ದ ವೇ. Thank you.
ಯಮಧರ್ಮರಾಜನಷ್ಟು ಒಳ್ಳೆಯವಳಲ್ಲ. ಮರ್ಯಾದೆಯ ಕ್ಯಾಮರಾ ಕೊಡ್ತೀರಾ ಸಾಯ್ತೀರಾ? ಮರ್ಯಾದೆ ಬೇಕಾದ್ರೆ ಕೊಟ್ಬಿಡ್ತೀವಿ ಮೇಡಮ್, ಆದ್ರೆ ಕ್ಯಾಮರಾ ಮಾತ್ರ ಕೊಡಲ್ಲ. ತಲೆಯಲ್ಲಿ ಕೂದ್ಲಂತೂ ಇಲ್ಲ, ಬುದ್ಧಿನೂ ಇಲ್ವಾ? ಫಾದರ್ನ ಎರಡನೇ ಸಲ ಹೊಡಿತಾ ಇದೀಯ, ಅವ್ರ ಸಾಯಿಸ್ಬಿಡ್ತಾರೆ. ಯಾವ್ದು ಬೆಟ್ರು? ಇದೇ ಬೆಟ್ರು. ಅದಕ್ಕೆ ಎಲ್ರೂ ಕ್ಯಾಮರಾ ಕೊಟ್ಬಿಡೋದೇ ಒಳ್ಳೇದು. ತಗೊಳ್ಳಿ, ಬ್ಯಾಗ್ ಕೂಡ ತಗೊಳ್ಳಿ, ಹಾಕಿ. ಮೇಡಮ್, ನಮ್ಮನ್ ಬಿಟ್ಬಿಟ್ರೆ ಮನೆ ಹೋಗೋದಕ್ಕೆ ಓಲಾ ಬುಕ್ ಮಾಡ್ಕೋತೀವಿ. ಏನ ಬಿಟ್ಬಿಡೋದು? ಅಯ್ಯೋ, ತೆನಾಲಿ ನಮ್ಮನ್ ಸಿಕ್ಕಿಬಿಟ್ಟು ಎಲ್ಲಪ್ಪ ಹೋಗಿದ್ಯಾ? ಅಯ್ಯೋ ಅಯ್ಯೋ ಅಮ್ಮಾ. ಅಯ್ಯೋ, ಸಾಕ್ಷಿಗಿರೋ ಬ್ಯಾಗ್ ತಗೊಂಡು ಹೋಗ್ಬಿಟ್ಟ. ಸಾಕ್ಷಿಗಳೆಲ್ಲ ಹೊರಟಾಯ್ತಲ್ಲಪ್ಪ. ಗುದ್ದಿ ಮೇಡಮ್, ಗುದ್ದುಬಿಡಿ. ಗುದ್ದು ಗುದ್ದುಬಿಡಿ ಮೇಡಮ್, ಗುದ್ದುಬಿಡಿ. ಮೇಡಮ್ 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 ಮೇಡಮ್, ಗುದ್ದುಬಿಡಿ ಗುದ್ದುಬಿಡಿ. ಏನ್ ಮೇಡಮ್ ಇದು? ಕುರುಕ್ಷೇತ್ರ ಸಿನಿಮಾದಲ್ಲಿ ಸೈನಿಕರು ಬರೋ ತರ ಒಂದೇ ತರ ಹೆಲ್ಮೆಟ್, ಒಂದೇ ತರ ಸ್ಕೂಟರ್, ಒಂದೇ ತರ ಡ್ರೆಸ್ ಹಾಕೊಂಡ್ ಬಂದಿದಾರಲ್ಲ. ಶ್ರೀ ಶ್ರೀನಿವಾಸಂ ಶತಪಾರಿ ಜಾತೌ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ. ಶ್ರೀ ಶ್ರೀನಿವಾಸಂ ಶತಪಾರಿ ಜಾತೌ ಶ್ರೀ ವೆಂಕಟೇಶಂ ಗೋವಿಂದ 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 ಗೋವಿಂದ. ದಶ ಅವತಾರ ಇವನು ನಮ್ಗೆ ಶತ ಅವತಾರ ತೋರಿಸ್ತಾ ಇದ್ದಾನೆ. ನನ್ ಮಗನೇ ಅವನೇನೆ ಅವತಾರ ಎತ್ತಿದ್ರು ಬರೋದು ಕೋರ್ಟ್ಗೆ ತಾನೆ, ಅಲ್ಲೇ ನೋಡ್ಕೋತೀನಿ ಅವನ. ಮೇಡಮ್, ನಾವು ಕೋರ್ಟ್ಗೆ ಬಂದಿದೀವಿ, ಅಯ್ಯಪ್ಪ ಸ್ವಾಮಿ ದರ್ಶನ ಬಂದಿದೀವಿ, ಗೊತ್ತಾಗ್ತಿಲ್ಲ. ಎಲ್ಲರೂ ಒಂದೇ ತರ ಹೆಲ್ಮೆಟ್, ಒಂದೇ ತರ ಗೌನ್ ಹಾಕೊಂಡು ತಿರ್ಗಾಡ್ತಾ ಇದಾರೆ. ಇದೆಲ್ಲ ತೆನಾಲಿ ಪ್ಲಾನ್ ಅಂತ ಕಾಣಿಸುತ್ತೆ ಕಣಮ್ಮ. ಏನೋ ತೆನಾಲಿ ರಾಮಕೃಷ್ಣ, ತೆಗಿಯೋ ಹೆಲ್ಮೆಟ್. ನನ್ನ ಹೆಸರು ರಾಮಕೃಷ್ಣ ಅಲ್ಲಮ್ಮ, ಬಾಲಕೃಷ್ಣ. ಬಾಲಕೃಷ್ಣನ? ಹೋಗು ಹೋಗು. ಲೇ ರಾಮಕೃಷ್ಣ, ಮೋಹನ್ ಕೃಷ್ಣ, ಹರಿಕೃಷ್ಣ, ಶ್ರೀಕೃಷ್ಣ. ನನ್ನ ಹೆಸರು ಸಾಯಿ ಕೃಷ್ಣ. ಸೂಪರ್ ಸ್ಟಾರ್ ಕೃಷ್ಣನ್ ಬಿಟ್ರೆ ಮಿಕ್ಕಿ ಇದೆಲ್ಲ ಕೃಷ್ಣಗಳು ಇಲ್ಲೇ ಇದಾರಲ್ಲ, ನಿಮ್ ಬಾಯಿಗ್ ಮಣ ಹಾಕಾಲೆ. ಲೇ ತೆನಾಲಿ ರಾಮಕೃಷ್ಣ, ಎಲ್ ಸತ್ತಿದ್ಯೋ? ಥ್ಯಾಂಕ್ ಯು ಬಾಸ್. ಅಯ್ಯೋ ತೆನಾಲಿ, ಕಣ್ಣನ್ ಮಗನೇ, ನಮ್ ಸಾಕ್ಷಿ ಇರೋ ಬ್ಯಾಗ್ ಎಲ್ಲೋ? ಅಯ್ಯಯ್ಯೋ, ನನ್ನ ಹತ್ರ ಇದ್ರೆ ಕಳ್ದೋಗುತ್ತೆ ಅಂತ ಜಡ್ಜ್ ಅವ್ರಿಗೆ ಕೊಟ್ಬಿಟ್ಟೆ. ಸಾಯಿಸ್ತೆ, ಅದಕ್ಕೇನೀಗ? ಅವರಪ್ಪನ್ನು ಸಾಯಿಸಿದ್ದೀನಿ. ಪ್ರಾಥಮಿಕ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ಮೇಲೆ ಶ್ರೀಮತಿ ವರಲಕ್ಷ್ಮಿ ಅವರನ್ನು ಅಪರಾಧಿ ಎಂದು ಪರಿಗಣಿಸಲಾಗಿದೆ. ಬೇನಾಮಿ ಹೆಸರಲ್ಲಿರೋ ಆಸ್ತಿಗಳನ್ನೆಲ್ಲ ಸ್ವಾಧೀನ ಮಾಡಿಕೊಂಡು
ಅಕ್ರಮವಾಗಿ ಸಂಪಾದಿಸಿರೋ ಸಂಪತ್ತನ್ನೆಲ್ಲ ಜಪ್ತಿ ಮಾಡಿಕೊಂಡು ಈ ಕೂಡಲೇ ವರಲಕ್ಷ್ಮಿ ಅವರನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಆದೇಶವನ್ನ ನೀಡ್ತಾ ಇದ್ದೀನಿ. ಏಯ್, ನನ್ನ ಕಣ್ಮುಂದೇನೆ ಒಬ್ಬನ್ ಸಾಯಿಸಿದೀಯ, ನಿನಗೆ ಶಿಕ್ಷೆ ಕೊಡ್ತಾ ಬಿಟ್ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ಮೇಡಮ್, ಹಿಂದೆ ಕರ್ಕೊಳ್ಳಿ, ನಾ ಹೇಳ್ತೀನಿ. ವರಲಕ್ಷ್ಮಿ, ಅಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಕೊನೆಯದಾಗಿ ಭಾಗ್ಯಲಕ್ಷ್ಮಿ ಆದ್ರೂ ಸರಿ, ಜನರಿಗೆ ಇಷ್ಟ ಅದೇ ಅನ್ಕೋ, ಹಾಗೆ ಹಾಗೆ ಮೇಲ್ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಸ್ಕ್ಯಾಮ್ ಕೊಲೆಗಳು ಮಾಡ್ಕೊಂಡಿದ್ದೆ ಅಂತ ಅನ್ಕೋ, ಹಾಗೆ ಕೆಳಗಿಳಿಸಿ ಬೋನ್ ಒಳಗೆ ಹಾಕ್ಬಿಡ್ತಾರೆ. 500 ಕೋಟಿ ಮಾಡಿರೋ ನೀನು ಇಷ್ಟು ಚಿಕ್ಕ ಲಾಜಿಕ್ ಅನ್ನ ಹೇಗ್ ಮಿಸ್ ಮಾಡಿದೆ? ಅಬ್ಬಾ ಮೇಡಮ್, ವಾಟ್ ಇಸ್ ದಿಸ್? ಆಟೋ ಮುಗ್ದೋಯ್ತು ಅಂತ ಅನ್ಕೋಬೇಡ, ನಾನು ಜೈಲಲ್ಲಿ ಇದ್ರು ಸರಿ, ನಿನ್ನ ಸಾಯಿಸ್ಬಿಡ್ತೇನೆ. ಅರೆ, ಆಲ್ ದ ಬೆಸ್ಟ್. ರಾಮಕೃಷ್ಣ ತನಾಲಿ, ನನ್ ಮಾತು ಕೇಳಿರಿ, ಲೈಫ್ ಕುಲು ಮನಾಲಿ ಆಗುತ್ತಿಲ್ಲ. ಹತ್ತೋ ಬೆಟ್ಟ ಕಷ್ಟವಾದ್ರೂ ಹತ್ತಿರಿ, ಏನೇ ಆಗ್ಲಿ ನಿಮ್ಮ ಗುರಿ ಪಡೆಯಿರಿ, ಕಾಂಪ್ರಮೈಸ್ ಟ್ರೈ ಮಾಡಿ ನೋಡು, ಲೈಫ್ ಹಪ್ಪನೆ ಕಣೋ ಆಗ ನೀನೆ ಕಿಂಕಣೋ. ರಾಮಕೃಷ್ಣ ತನಾಲಿ, ನನ್ ಮಾತು ಕೇಳಿರಿ, ಲೈಫ್ ಕುಲು ಮನಾಲಿ ಆಗುತ್ತಿಲ್ಲಿ. ಶ್ರೀನಿವಾಸಂ ಶತಪಾರಿಜಾತಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ, ಶ್ರೀ ಶ್ರೀನಿವಾಸಂ ಶತಪಾರಿಜಾತಂ ಶ್ರೀ ವೆಂಕಟೇಶಂ ಗೋವಿಂದ ಗೋವಿಂದ ಗೋವಿಂದ, ಶ್ರೀ ಶ್ರೀನಿವಾಸಂ ಶತಪಾರಿಜಾತಂ ಶ್ರೀ ವೆಂಕಟೇಶಂ ಮನಸಾ ಸ್ಮರಾಮಿ.